लघु उद्योग भारत कर्नाटक कर्नाटक आयोजित ग्रामशिल्पी मेलो इपत् इपत तमेलू आदर स्वागत सुस्वागत वेदिके मेले आसीनराद दिव्य सानिध्य वह परम पूज्य श्री अदृश्य काड़सिद्धेश्वर महास्वामीजी धन्यवाद स्वागत मुख्य अतिथि आगमिसिद गौरवान्वित संसदीय व्यवहार सचिव भारत सरकार सन्मान्य श्री प्रहलाद जोशी स्वागत बृहत् हागू माध्यम कैगारिका सचिव कर्नाटक सरकार सन्मान्य श्री जगदीश शेट्टर स्वागत सर महिला मक्कल कल्याण सचिव कर्नाटक सरकार सन्मान्य श्री शशिकला जोल्ले मैडम स्वागत वेदिके मेले आसीन गण्यव्यक्ति धन्यवाद कार्यक्रम शुभारंभ प्रार्थने वंदिग आरंभिसोण कुमारी कोमला नाडिगे प्रार्थन नडेसिकोडबेकागि विनंति विघ्नेश्वर निनगे प्रथम प्रणाम विघ्नेश्वर निनगे प्रथम प्रणाम स्मरिसुवे निन्नय दिव्य नाम स्मरिसुवे निन्नय दिव्य नाम विघ्नेश्वर निनगे प्रथम प्रणाम विघ्न विनाशक बुद्धि प्रदायक विघ्न विनाशक बुद्धि प्रदायक विद्य नीडो श्री वरदायक भवसागरवनु दाटलु अनुदिन साधन वेतव तारक नाम विघ्नेश्वर निनगे प्रथम प्रणाम गंगाधर सुत चंद्र सुधाकर गंगाधर सुत चंद्र सुधाकर संकट हरि सो श्री शुभदायक चरण कमल निन्न पूजि पे अनुदिन चरण कमल निन्न पूजि पे अनुदिन पावन गोली सोई शांति धाम विघ्नेश्वर निनगे प्रथम प्रणाम स्मरिसुवे निन्नय दिव्य नाम विघ्नेश्वर निनगे विघ्नेश्वर निनगे विघ्नेश्वर निनगे प्रथम प्रणाम धन्यवाद वेदिके मेले आसीनारद एल्ला हिरियरु गण्यरु ज्योति बेळगिसुवुदरोंदिगे ग्रामशिल्पी मेळद उद्घाटनेयन्नु माडबेकागि विनंतिसिकोळ्ळुत्तेने ग्रामशिल्पी मेळद उद्घाटने शुभं कुरुत्वं कल्याणं आरोग्यं धनसंपदं
ಕೊಡಗುದ್ಯೋಗ ಭಾರತಿ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಶ್ರೀಕಾಂತ್ ದತ್ ಅವರು ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ ಸರ್ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊತ್ತಿರತಕ್ಕಂಥ ಕನೇರಿ ಮಠದ ಪರಮಪೂಜ್ಯ ಶ್ರೀಗಳಾದ ಶ್ರೀ ಪರಮಪೂಜ್ಯ ಶ್ರೀಗಳ ಅಪ್ಪಣೆ ಹಾಗೂ ಆಶೀರ್ವಾದದೊಂದಿಗೆ ವೇದಿಕೆಯ ಮೇಲಿರತಕ್ಕಂಥ ಗಣ್ಯರು ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆಹ್ವಾನಿತರನ್ನು ಸ್ವಾಗತಿಸಲು ನನಗೆ ಸಂತೋಷವಾಗುತ್ತೆ. ಪ್ರಾಸ್ತಾವಿಕವಾಗಿ ಹೇಳಬೇಕು ಅಂತಂದರೆ, ಲಘು ಉದ್ಯೋಗ ಭಾರತಿ 1994 ಪ್ರಾರಂಭವಾಗಿದ್ದು ಕಳೆದ 27 ವರ್ಷಗಳಿಂದ ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳ ಬಲವರ್ಧನೆಗಾಗಿ ನಾವು ಇಡೀ ರಾಷ್ಟ್ರದಾದ್ಯಂತ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು 400 ಹೆಚ್ಚು ಜಿಲ್ಲೆಗಳಲ್ಲಿ 27,000 ಹೆಚ್ಚು ಸದಸ್ಯರಿದ್ದಾರೆ. ಕರ್ನಾಟಕದ ಲಘು ಉದ್ಯೋಗ ಭಾರತಿ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿದ್ದು ರಾಜ್ಯದಲ್ಲಿ ಸುಮಾರು 1,000 ಹೆಚ್ಚು ಸದಸ್ಯರಿದ್ದು ಹುಬ್ಳಿ, ಬೆಳಗಾಂ, ಮೈಸೂರು ಮುಂತಾದ ಕಡೆ ನಮ್ಮ ಶಾಖೆಗಳಿದ್ದು ಎಲ್ಲ ಸಕ್ರಿಯವಾಗಿ ಸಣ್ಣ ಉದ್ಯಮಗಳಿಗೂ ಸಹಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಅಂತ ಹೇಳಬೇಕು ಅಂದರೆ, ನಮ್ಮ ಲಘು ಉದ್ಯೋಗ ಭಾರತಿಯ ಲಾಂಛನದಲ್ಲೇ ಇದೆ ರಾಷ್ಟ್ರೋದ್ಧಾರ ಲಘು ಉದ್ಯಮಿ ಅಂತ. ಈ ಒಂದು ಮೂಲತತ್ವದ ಮುಖಾಂತರ ನಾವು ರಾಷ್ಟ್ರದ ಸಮಗ್ರ ಬೆಳವಣಿಗೆಗೆ ಲಘು ಉದ್ಯಮಿಗಳು ಸಹಾಯವಾಗಬೇಕು ಅಂದ್ಬಿಟ್ಟು ಆ ಲಘು ಉದ್ಯಮಿಗಳ ಬಲವರ್ಧನೆಗೋಸ್ಕರ ನಾವು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ. ಸರ್ಕಾರದ ಜೊತೆ ನಿರಂತರವಾದ ಸಂಪರ್ಕದಲ್ಲಿ ಇಟ್ಕೊಂಡು ಕೈಗಾರಿಕೆಗಳಿಗೆ ಮತ್ತು ಸಣ್ಣ ಉದ್ಯಮಗಳಿಗೆ ಪೂರಕವಾಗುವಂತಹ ರೀತಿ ನೀತಿಗಳನ್ನು ತರೋದು, ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಹಾಗೂ ಉದ್ಯಮೆದಾರರಿಗೆ ಬೇಕಾಗುವಂಥ ಸಾಲ ಸೌಲಭ್ಯಗಳ ವ್ಯವಸ್ಥೆಗಳು ಮತ್ತು ಅವರ ಉತ್ಪಾದನೆ ಗುಣಮಟ್ಟ ಕಾರ್ಯಕ್ಷಮತೆ ಹೆಚ್ಚು ಮಾಡೋದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರ್ತೇವೆ. ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಉದ್ಯಮಗಳಿದ್ದು ಮಹಿಳಾ ಉದ್ಯಮಗಳಿಗೋಸ್ಕರ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಬೆಂಗಳೂರಿನಲ್ಲಿ ಮಹಿಳಾ ಉದ್ಯಮಗಳಿಂದ ಉತ್ಪನ್ನ ಮಾಡುವಂಥ ವಸ್ತುಗಳನ್ನು ವಿಶೇಷವಾಗಿ ಹಳ್ಳಿಗಳಲ್ಲಿ ತಯಾರಿಸ್ತಕ್ಕಂಥ ವಸ್ತುಗಳನ್ನು ನಗರ ಪ್ರದೇಶಗಳಲ್ಲಿ ಮಾರಾಟ ಮಾಡೋದಕ್ಕೋಸ್ಕರ ಕಸೂರಿ ಮನೆ ಅಂತ ಒಂದು ವಿಶೇಷವಾದಂಥ ಒಂದು ವೇದಿಕೆಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದೀವಿ. ಅಲ್ಲಿ ಪ್ರತಿನಿತ್ಯವೂ ಸಹ ಒಂದು ಲೈವ್ ಎಕ್ಸಿಬಿಷನ್ ಥರ ನಡೀತಾ ಇರುತ್ತೆ, ಮಾರುಕಟ್ಟೆ ಮೇಳ ನಡೀತಾ ಇರುತ್ತೆ. ಮತ್ತು ನವೋದ್ಯಮಗಳಿಗೂ ಸಹ ಟೆಕ್ ಭಾರತ್ ಅಡಿಯಲ್ಲಿ ಲಘು ಉದ್ಯೋಗ ಭಾರತಿ ಒಂದು ವಿಶೇಷ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಹೊಸ ಸ್ಟಾರ್ಟಪ್ಗಳಿಗೋಸ್ಕರ ಸಹಾಯವಾಗುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಕೈಗಾರಿಕೆಗಳ ವಲಯದಲ್ಲಿ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಶೋ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಎಕ್ಸಿಬಿಷನ್ ಮಾಡ್ತಾ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸೋದರಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಇವೆಲ್ಲವೂ ಸ್ವಲ್ಪ ನಗರ ಕೇಂದ್ರೀಕೃತ ಕಾರ್ಯಕ್ರಮಗಳಾಗಿದ್ದರೆ ನಾವು ಗ್ರಾಮಗಳಿಗೂ ಸಹ ವಿಶೇಷವಾದಂಥ ಗಮನವನ್ನು ಹರಿಸ್ತಾ ಇದ್ದೀವಿ. ವಿಶೇಷವಾಗಿ ಗ್ರಾಮ ಉದ್ಯಮ, ಗ್ರಾಮ ವಿಕಾಸ ಹಾಗೂ ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿಯಾಗೋದು, ಅದರ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಭಾರತದ ಸರ್ವನೋತ ಅಭಿವೃದ್ಧಿ ಆಗಬೇಕಾದರೆ ಗ್ರಾಮಗಳು ಬಲಿಷ್ಠವಾಗಬೇಕು, ಗ್ರಾಮ ಉದ್ಯಮಗಳು ಹೆಚ್ಚಾಗಿ ಬರಬೇಕು ಅಂದ್ಬಿಟ್ಟು ಅಂತ. ಈ ನಿಟ್ಟಿನಲ್ಲಿ ಈ ವಿಶೇಷವಾಗಿ ಉತ್ತರ ಕರ್ನಾಟಕದ ಈ ಭಾಗದಲ್ಲಂತೂ ಪಾರಂಪರಿಕ ಕರಕುಶಲ ವಸ್ತುಗಳಿಗಂತೂ ಹೆಚ್ಚು ಹೆಸರುವಾಸಿಯಾಗಿರುವಂಥ ವಿಶಿಷ್ಟವಾದ ವೈವಿಧ್ಯಮಯವಾದಂತಹ ಕರಕುಶಲ ವಸ್ತುಗಳು ತಯಾರಾಗ್ತಾ ಇವೆ. ಬಟ್ ಎಲ್ಲೋ ಒಂದು ಕಡೆ ಈ ಆಧುನಿಕತೆಯ ಭರಾಟೆಯಲ್ಲಿ ಅವುಗಳಿಗೆ ಬೇಕಾದಂಥ ಒಂದು ಪ್ರಾಶಸ್ತ, ಅವ್ರಿಗೆ ಬೇಕಾದಂಥ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ವಿಶೇಷವಾಗಿ ಈ ಒಂದು ಗ್ರಾಮಶಿಲ್ಪ ಪ್ರಕೋಷ್ಠದ ಅಡಿಯಲ್ಲಿ ಈ ಗ್ರಾಮಗಳಲ್ಲಿ ಏನು ತಯಾರು ಮಾಡ್ತಾ ಇದ್ದಾರೆ ಕರಕುಶಲ ಉತ್ಪನ್ನಗಳು, ಅವರುಗಳಿಗೆ ಒಂದು ಕಾರ್ಯಾಗಾರವನ್ನು ಮಾಡಿ ಒಂದು ವಸ್ತು ಪ್ರದರ್ಶನವನ್ನು ತಗೊಂಡು ಅವ್ರಿಗೇನೇನು ಸೌಲಭ್ಯಗಳು ಬೇಕು ಅದನ್ನು ಕಲ್ಪಿಸಿಕೊಡೋವಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ವಿವರಗಳನ್ನು ನಮ್ಮ ಶಿವಾನಂದ ಅವತಿ ಅವರು ಮುಂದಿನ ನಿಮಿಷಗಳಲ್ಲಿ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೂಡಲೇ ನಾವು ಕನೇರಿ ಶ್ರೀಗಳ ಬಳಿಗೆ ಹೋಗಿ ಅವರ ಆಶೀರ್ವಾದವನ್ನು ಬೇಡಿದಾಗ ತುಂಬು ಹೃದಯದಿಂದ ನಮ್ಮನ್ನು ಹರಿಸಿ ಅವರು ಇಲ್ಲಿಗೆ ಬಂದು ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ಹೊತ್ತು ಈ ಕಾರ್ಯಕ್ರಮದ್ದು ನಮ್ಮೆಲ್ಲರನ್ನೂ ಹರಿಸೋದಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಅತ್ಯಂತ ಆದರಪೂರ್ವಕವಾದಂತಹ ಗೌರವದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಭಾಗದ ಸಂಸದರು ಹಾಗೂ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರನ್ನ ನಾವು ಭೇಟಿಯಾಗಿದ್ವಿ. ಹುಬ್ಳಿನಲ್ಲಿ ಒಂದು ಕಾರ್ಯಕ್ರಮನ ಆಯೋಜಿಸ್ತೀವಿ ಅಂತ ಹೇಳಿದಾಗ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಇದಕ್ಕೆ ಸಂಪೂರ್ಣವಾದಂತಹ ಸಹಕಾರ, ಬೆಂಬಲ ಹಾಗೂ ಮಾರ್ಗದರ್ಶನವನ್ನು ನೀಡಿದ್ದಾರೆ.
ಅಷ್ಟೇ ಅಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದು ನಮ್ಮೊಡಗಿದ್ದಾರೆ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಲಘು ಉದ್ಯೋಗ ಭಾರತಿಗೆ ಬಹಳಷ್ಟು ಹೆಲ್ಪ್ ಮಾಡ್ತಾನೆ ಬಂದಿದ್ದಾರೆ ಪ್ರತಿ ಹಂತದಲ್ಲೂ ಸೊ ಅವರಲ್ಲಿಗೆ ಹೋಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ತಾವು ಇದಕ್ಕೆ ಮಾರ್ಗದರ್ಶನ ನೀಡಬೇಕು ಅಂದಾಗ ತುಂಬ ಸಂತೋಷಪಟ್ಟುಕೊಂಡು ಇಲ್ಲ ಹುಬ್ಳಿನಲ್ಲಿ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನಮಗೆ ಹಲವಾರು ನಿರ್ದೇಶನಗಳು ಮಾರ್ಗದರ್ಶನಗಳು ನೀಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಲಘು ಉದ್ಯೋಗ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರ್ತೇನೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ನಾವು ಅವ್ರನ್ನ ತುಂಬ ಸಲ ಭೇಟಿ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಗಳು ಹಾಕ್ಕೊಂಡಾಗ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಅವರು ನಮ್ಮ ಲಘು ಉದ್ಯೋಗ ಭಾರತಿಯ ಆಫೀಸ್ಗೂ ಸಹ ಒಮ್ಮೆ ಭೇಟಿ ಕೊಟ್ಟು ನಮ್ಮನ್ನು ಉತ್ತೇಜಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಲಘು ಉದ್ಯೋಗ ಭಾರತಿ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಶ್ರೀಮತಿ ಶಶಿಕಲಾ ಜೊಲ್ಲೆಯವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಸಂಸದರಿದ್ದಾರೆ ಅವರು ಸಹ ನಮಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಸಂಸದರಾದಂಥ ಶ್ರೀ ಅಣ್ಣಾ ಸಾಹೇಬ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಪರ್ಸನ್ ಆದಂಥ ಶ್ರೀಮತಿ ಶಶಿಕಲಾ ತೆಂಗ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಂದ ನಮಗೆ ಸಾಕಷ್ಟು ಸಹಾಯ ಸಿಕ್ಕಿದೆ ಮುಂದಿನ ದಿನಗಳಲ್ಲೂ ಸಹ ಅವರಿಂದ ನಾವು ಹೆಚ್ಚು ಸಹಾಯ ಹಾಗೂ ಮಾರ್ಗದರ್ಶನವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಶ್ರೀಮತಿ ಶಶಿಕಲಾ ತೆಂಗ್ಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಲಘು ಉದ್ಯೋಗ ಪರ್ವತವಾಗಿ ಒಂದು ಗೌರವದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಲಘು ಉದ್ಯೋಗ ಭಾರತೀಯ ಉಪಾಧ್ಯಕ್ಷರಾದಂಥ ಶ್ರೀ ಶಿವಾನಂದ ಉತ್ತಿ ಅವರಿಗೆ ಹಾಗೂ ಸಂಘದ ಹಿರಿಯರು ಪ್ರಮುಖರೆಲ್ಲರೂ ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಸಹ ಅವರು ನಾನು ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಲಘು ಉದ್ಯೋಗ ಭಾರತಿ ಅಖಿಲ ಭಾರತ ಸಂಘಟನೆಯ ಉಪಾಧ್ಯಕ್ಷರಾದ ಟಿ ಶ್ರೀನಿವಾಸನ್ ಅವರಿದ್ದಾರೆ ಪೂರ್ವ ಅಧ್ಯಕ್ಷರಾದಂಥ ಶ್ರೀ ಎಚ್ ಬಿ ಎಸ್ ಕೃಷ್ಣ ಅವರಿದ್ದಾರೆ ಅವ್ರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲ ಭಾಗದ ಕರಕುಶಲಕರ್ಮಿಗಳಿಗೆ ವಿಶೇಷವಾದಂಥ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಮಾಧ್ಯಮದವರು ಸಹ ತುಂಬ ಸಂಖ್ಯೆಯಲ್ಲಿ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದ ಒಂದು ಗುಣಾತ್ಮಕವಾದಂಥ ಕವರೇಜನ್ನು ಕೊಟ್ಟು ಇಂತಹ ಒಂದು ಪ್ರೋಗ್ರಾಮ್ಗಳಿಗೆ ತಮ್ಮ ಸಹಾಯ ಬೇಕು ಅಂತ ಕೇಳ್ತಾ ತಮ್ಮೆಲ್ಲರೂ ಮಾಧ್ಯಮಿತರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು ಸರ್ ಲಘು ಉದ್ಯೋಗ ಭಾರತಿ ಕರ್ನಾಟಕದ ಉಪಾಧ್ಯಕ್ಷರಾದ ಶ್ರೀ ಶಿವಾನಂದ ಅವತಿಯವರು ಗ್ರಾಮಶಿಲ್ಪಿ ಮೇಳದ ಕಿರುಪರಿಚಯವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಲಘು ಉದ್ಯೋಗ ಭಾರತಿ ಕರ್ನಾಟಕದ ಗ್ರಾಮಶಿಲ್ಪಿ ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜನೀಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಭಾರತ ಸರ್ಕಾರದ ಗೌರವಾನ್ವಿತ ಸಂಸದೀಯ ವ್ಯವಹಾರಗಳ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರೇ ಹಾಗೂ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಮತ್ತು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆಯವರೇ ವಿಶೇಷ ಆಹ್ವಾನಿತರಾಗಿರುವ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ತೆಂಗ್ಲಿಯವರೇ ಮಿತ್ರರು ಹಾಗೂ ಲಘು ಉದ್ಯೋಗ ಭಾರತೀಯ ಅಧ್ಯಕ್ಷರಾದ ಶ್ರೀಕಾಂತ್ ದತ್ತ ಅವರೇ ನಾರಾಯಣ ಪ್ರಸನ್ನ ಅವರೇ ವಿಶೇಷ ಆಹ್ವಾನಿತ ಅತಿಥಿಗಳೇ ಮಾಧ್ಯಮ ಮಿತ್ರರೇ ಕುಶಲಕರ್ಮಿಗಳೇ ಮತ್ತು ಪರಿವಾರದ ಹಿರಿಯ ಕಾರ್ಯಕರ್ತರೇ ಮಾತೆಯರೇ ಮತ್ತು ಬಂಧುಗಳೇ ನಮ್ಮ ಪ್ರಾಚೀನ ಭಾರತ ಹಳ್ಳಿಗಳಿಂದ ತುಂಬಿದ ಸಂಪದ್ಭರಿತವಾದ ನಾಡಾಗಿತ್ತು ಪ್ರತಿ ಹಳ್ಳಿಗಳು ಸ್ವಾವಲಂಬಿಯಾಗಿದ್ದವು ಹಳ್ಳಿಗಳಲ್ಲಿ ಎಲ್ಲ ಪ್ರಮುಖ ಕೆಲಸಗಳಿಗೆ ಬೇಕಾಗಿರುವ ಮೂಲಭೂತ ಕುಶಲಕರ್ಮಿಗಳು ಹಳ್ಳಿಗಳಲ್ಲೇ ಇದ್ದರು ಉದಾಹರಣೆಗೆ
ಕಮ್ಮಾರ ಕುಂಬಾರ ನೇಕಾರ ಚಮ್ಮಾರ ಬಣಗಾರ ಇವರೆಲ್ಲರೂ ಸಶಕ್ತರಾಗಿ ಹಳ್ಳಿಗಳನ್ನು ನಡೆಸುತ್ತಿದ್ದರು ಇವರು ಖರೀದಿಗೋಸ್ಕರ ಪಟ್ಟಣಗಳಿಗೆ ಹೋಗುತ್ತಿರಲಿಲ್ಲ ಬದಲಾಗಿ ತಾವು ಬೆಳೆದ ಬೆಳೆಗಳನ್ನು ಮತ್ತು ತಯಾರಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡಲು ಪಟ್ಟಣಕ್ಕೆ ಹೋಗುತ್ತಿದ್ದರು ಹಳ್ಳಿಗಳಿಗೆ ಹಣ ಹರಿದು ಬರುತ್ತಿತ್ತು ಆದರೆ ಈಗ ವಸ್ತುಗಳನ್ನು ಪಟ್ಟಣ ಪ್ರತಿಯೊಂದಕ್ಕೂ ಬೇಕಾಗಿದೆ ಸಿನಿಮಾ ನೋಡಲು ಗೊಬ್ಬರ ಬೀಜ ಕ್ರಿಮಿನಾಶಕ ಮನೆ ಬಳಕೆ ವಸ್ತು ಇದನ್ನೆಲ್ಲ ತರಲಿಕ್ಕೆ ಪಟ್ಟಣವನ್ನು ಅವಲಂಬಿಸಿದ್ದಾರೆ ಈ ಮೂಲಭೂತ ಗ್ರಾಮೀಣ ಕೌಶಲ್ಯಗಳು ಈಗಿನ ನವ ಭಾರತದಲ್ಲಿ ಮಾಯವಾಗಿವೆ ನಮ್ಮ ಲಘು ಉದ್ಯೋಗ ಭಾರತಿ ಗ್ರಾಮಶಿಲ್ಪಿ ಪ್ರಕೋಷ್ಠದ ಸಂಕಲ್ಪ ಈ ಅಳೆದು ಉಳಿದಿರುವ ಕೌಶಲ್ಯವನ್ನು ಗುರುತಿಸಿ ಬೆಳೆಸುವುದರ ಮೂಲಕ ಗ್ರಾಮಾಭಿವೃದ್ಧಿ ಮಾಡುವುದು ಔದ್ಯೋಗೀಕರಣ ಹಾಗೂ ಪಾಶ್ಚಿಮಾತ್ಯರ ಪ್ರಭಾವದಿಂದ ನಮ್ಮ ಆ ಕೌಶಲ್ಯಗಳು ಹಳ್ಳಿಯಿಂದ ಪಟ್ಟಣಕ್ಕೆ ಮತ್ತು ಪಟ್ಟಣದಿಂದ ಪಶ್ಚಿಮ ದೇಶಗಳಿಗೆ ಹೋದವು ಈಗ ಹೆಚ್ಚಾಗಿ ಅವು ಚೀನಾಕ್ಕೆ ಹೋಗಿವೆ ಇಡೀ ಜಗತ್ತು ಬಹಳಷ್ಟು ಕ್ಷೇತ್ರದಲ್ಲಿ ಚೀನಾ ಅವಲಂಬಿಸಿದೆ ಈಗ ಚೀನಾ ಕಲಿಸಿದ ಪಾಠದಿಂದ ಹಾಗೂ ಅವರು ಕಲಿಸಿದ ಕೋವಿಡ್-19 ಪ್ರಸಾದದಿಂದ ಇಡೀ ಜಗತ್ತು ಎಚ್ಚೆತ್ತುಕೊಳ್ಳುತ್ತಿದೆ ಚೀನಾದಲ್ಲಿರುವ ಎಲ್ಲ ಪ್ರಮುಖ ಕಂಪನಿಗಳು ಅಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿವೆ ಅವರೆಲ್ಲರಿಗೂ ಭಾರತ ಅತಿ ಪ್ರಿಯವಾದದ್ದು ಇದಕ್ಕನುಗುಣವಾಗಿ ನಾವು ತಯಾರಾಗಬೇಕು ನಮ್ಮ ಯುವ ಜನತೆ ಅವಶ್ಯಕತೆ ಇರುವ ಕೌಶಲ್ಯಗಳನ್ನು ಕಲಿಯಬೇಕು ಗ್ರಾಮದ ಆರ್ಥಿಕವಾಗಿ ಸಶಕ್ತ ಮಾಡಬೇಕು ಈ ಗುರಿಯನ್ನು ಇಟ್ಟುಕೊಂಡು ಗ್ರಾಮದ ಕುಶಲತೆಯನ್ನು ಹಾಗೂ ಗ್ರಾಮಗಳಲ್ಲಿ ಔದ್ಯೋಗಿಕತೆಯನ್ನು ಹೆಚ್ಚಿಸಲು ಗ್ರಾಮಶಿಲ್ಪಿ ಪ್ರಕೋಷ್ಠ ಪ್ರಾರಂಭವಾಯಿತು ಗ್ರಾಮಶಿಲ್ಪಿ ಎಂದರೆ ಗ್ರಾಮಗಳನ್ನು ರೂಪಿಸುವರು ಎಂದರ್ಥ ಗ್ರಾಮಗಳಲ್ಲಿ ವಾಸಿಸಿ ಮತ್ತು ತಮ್ಮ ಕರಕೌಶಲ್ಯದ ಸೇವೆ ಮಾಡುವವರು ಇವರು ನಮ್ಮ ದೇಶದ ಪ್ರತಿಯೊಂದು ಪ್ರದೇಶದ ಹಳ್ಳಿಗಳಲ್ಲೂ ವಾಸಿಸಿರುವ ಕುಶಲಕರ್ಮಿಗಳು ಇವರು ಸ್ಥಾನೀಯವಾಗಿ ದೊರಕುವ ಕಚ್ಚಾ ಸಾಮಗ್ರಿಗಳನ್ನು ಉಪಯೋಗಿಸಿ ತಮ್ಮ ಪಾರಂಪರಿಕ ಕರಕೌಶಲ್ಯದಿಂದ ಸಾಂಪ್ರದಾಯಿಕ ವಸ್ತುಗಳನ್ನು ತಯಾರಿಸುವ ಕೌಶಲ್ಯವನ್ನು ಹೊಂದಿರುವ ಇವರೇ ನಮ್ಮ ಗ್ರಾಮಶಿಲ್ಪಿಗಳೆಂದು ನಾವು ಕರೆಯುತ್ತೇವೆ ಕಂಬಳಿ ಮೂರ್ತಿಗಳು ಹಾಗೂ ಪ್ರದರ್ಶನೆಯಲ್ಲಿ ಇರುವ ಎಲ್ಲ ವಸ್ತುಗಳು ಇವರ ಉತ್ಪಾದನೆಗೆ ಉದಾಹರಣೆಗಳು ಭಾರತದ ಆರ್ಥಿಕತೆಯ ಕೊಡುಗೆಗೆ ನೀಡಬೇಕಾಗಿದ್ದ ನಮ್ಮ ಗ್ರಾಮಶಿಲ್ಪಿಗಳು ಇಂದು ತಮ್ಮ ಅಸ್ತಿತ್ವವನ್ನು ಪಡೆದುಕೊಳ್ಳಲು ಹೋರಾಡುವ ಸ್ಥಿತಿ ಬಂದಿದೆ ಈ ವಾತಾವರಣ ಬದಲಾಗಬೇಕು ಮತ್ತು ನಮ್ಮ ಗ್ರಾಮಶಿಲ್ಪಿಗಳು ಜಗತ್ತಿಗೆ ಪರಿಚಯವಾಗುವಂತಹ ಕೆಲಸ ಮಾಡಬೇಕೆಂದು ಹೊಸ ಹೆಜ್ಜೆಯನ್ನಿಟ್ಟು ಗ್ರಾಮಶಿಲ್ಪಿಗಳನ್ನು ಬೆಳೆಸುವ ಕುಶಲಕರ್ಮಿಗಳನ್ನು ಒಂದೇ ವೇದಿಕೆ ಮೇಲೆ ತಂದು ಅವರಿಗೆ ಒಂದು ಮಾರುಕಟ್ಟೆ ಮಾಡಿಕೊಡುವಂತಹ ಒಂದು ಕೆಲಸವನ್ನು ಈ ಪ್ರದರ್ಶನ ಆಗಿದೆ ಈ ಆವರಣದಲ್ಲಿ 10 ತರಗತಿಯ ಪ್ರದರ್ಶನೀಯ ವಸ್ತುಗಳು ಸ್ಥಳೀಯ ಮತ್ತು ಸ್ವದೇಶಿ ವಸ್ತುಗಳೇ ಇದೇ ರೀತಿ ದೇಶದಲ್ಲಿ ಪ್ರತಿಯೊಂದು ಸ್ಥಳದಲ್ಲಿಯೂ ವಿದೇಶಿ ಮತ್ತು ಚೀನಾದ ವಸ್ತುಗಳು ಬರಬಾರದು ಅಂದರೆ ಅವುಗಳಿಗೆ ತಯಾರಿಕೆ ನಮ್ಮ ದೇಶದಲ್ಲಿ ಮತ್ತು ಹಳ್ಳಿಯಲ್ಲೇ ಆಗಬೇಕು ಪ್ರತಿಯೊಂದು ಗ್ರಾಮಗಳಲ್ಲಿರುವ ಗ್ರಾಮಶಿಲ್ಪಿಗಳು ಉದ್ಯಮಿಗಳಾಗಬೇಕು ಪಶ್ಚಿಮ ದೇಶಗಳಿಗೆ ಮತ್ತು ಚೀನಾಕ್ಕೆ ರಫ್ತು ಮಾಡುವಂಥವರಾಗಬೇಕು ಗ್ರಾಮ ಕುಶಲಕರ್ಮಿಗಳು ಈ ಕಲ್ಪನೆ ಮಾಡುವುದರ ಪ್ರಯತ್ನ ನಾವು ಇಂದು ಮಾಡುತ್ತಿದ್ದೇವೆ ಇದು ಒಂದು ನಮ್ಮ ಅಖಿಲ ಭಾರತ ಪ್ರಕಲ್ಪ ಆಗಿದ್ದರಿಂದ ಇಂತಹ ಪ್ರಯತ್ನಗಳು ಇಡೀ ದೇಶ ತುಂಬ ನಡೆಯುತ್ತವೆ ಹಳ್ಳಿಗಳ ಆರ್ಥಿಕತೆ ಸುಧಾರಣೆಯಿಂದ ಆತ್ಮನಿರ್ಭರ ಭಾರತ ಕಡೆಗೆ ಒಂದು ಹೆಜ್ಜೆ ಇದಾಗಿದೆ ಭಾರತವನ್ನು ಆತ್ಮನಿರ್ಭರ ಮಾಡುವ ಒಂದು ಪ್ರಯತ್ನ ಇದು ಪ್ರಧಾನಿ ಮೋದಿಯವರ ಕನಸನ್ನು ನನಸು ಮಾಡಲು ನಾವೆಲ್ಲರೂ ಕೈ ಜೋಡಿಸೋಣ ಇದೇ ರೀತಿ ಸದೃಢ ಗ್ರಾಮಗಳನ್ನು ಕಟ್ಟುವ ಕನಸನ್ನು ಹೊಂದಿರುವ ಕನ್ನೇರಿಮಠದ ಮುಖ್ಯ ಪೂಜ್ಯ ಸ್ವಾಮೀಜಿಯವರು ಈ ನಿಟ್ಟಿನಲ್ಲಿ ಬಹಳಷ್ಟು ಸಾಧಿಸಿದ್ದಾರೆ ಹಾಗೂ ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ ಇದಕ್ಕೋಸ್ಕರ ಸ್ವಾಮೀಜಿಯವರು ನಮ್ಮ ಇಡೀ ದೇಶವನ್ನು ಸುತ್ತಾಡಿದ್ದಾರೆ ಯಾವ ಹಸಿವಿನಿಂದ ಇಡೀ ದೇಶವನ್ನು ನೀವು ಸುತ್ತಾಡಿದ್ದೀರಿ ಎಂದು ನಾವುಗಳು ಅವರನ್ನು ಪ್ರಶ್ನಿಸಿದಾಗ ಅವರು ಹೇಳಿದ್ದು ನಮ್ಮ ದೇಶದ ವೈಭವವನ್ನು ನೋಡಲು ತಿರುಗಾಡಿದ್ದೇನೆ ಪ್ರತಿ ಪ್ರದೇಶದ ವಿಶೇಷತೆಯನ್ನು ನೋಡಲು ತಿಳಿದುಕೊಳ್ಳಲು ತಿರುಗಾಡಿದ್ದೇನೆ ಈ ವಿಶೇಷತೆಯನ್ನು ನಮ್ಮ ಕನ್ನೇರಿಯಲ್ಲಿ ಅಳವಡಿಸಲು ನಮ್ಮ ಜನರಿಗೆ ದೇಶದ ವಿಶೇಷತೆಯನ್ನು ಪರಿಚಯಿಸುವ ಒಂದು ಪ್ರಯತ್ನ ಮಾಡಿದ್ದೇನೆ ಎಂದರು ಇದರಿಂದ ಅನಿಸುತ್ತದೆ ನಮ್ಮ ಭಾರತ ಮಾತೆಯ ವೈಭವವನ್ನು ನೋಡಬೇಕಾದರೆ ನೀವು ಕನ್ನೇರಿ ಮಠಕ್ಕೆ ಹೋಗಬೇಕು
ಈ ವೇದಿಕೆ ಮೇಲೆ ನಾನು ಇಲ್ಲಿನ ವಿನಂತಿಸಿಕೊಳ್ಳೋದೇನೆಂದರೆ ನಾವೆಲ್ಲರೂ ಕನ್ನೇರಿಯ ಸಿರಿಯನ್ನು ನೋಡಬೇಕೆಂದು ಮತ್ತು ಆನಂದಿಸಬೇಕೆಂದು ಹೇಳಿಕೊಳ್ಳುತ್ತೇನೆ ಈ ಗ್ರಾಮಶಿಲ್ಪಿ ಉದ್ಯಮ ಪ್ರಕೋಷ್ಠದ ಎಲ್ಲ ಕಾರ್ಯಕ್ರಮಕ್ಕೂ ಸ್ವಾಮೀಜಿಯವರ ಆಶೀರ್ವಾದ ನಮಗಿದೆ ಗ್ರಾಮಶಿಲ್ಪಿ ಉದ್ಯಮಿ ಪ್ರಕೋಷ್ಠದ ಉಪಕ್ರಮದ ಅಡಿಯಲ್ಲಿ ಲಘು ಉದ್ಯ ಭಾರತಿ ಕರ್ನಾಟಕವು ಗ್ರಾಮ ಗ್ರಾಮಗಳಲ್ಲಿ ಇರುವ ಕುಶಲಕರ್ಮಿಗಳ ಜೀವನವನ್ನು ಭದ್ರಪಡಿಸುವ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ನಮಗೆಲ್ಲ ತಿಳಿದಿರುವ ಹಾಗೆ ಪಾರಂಪರಿಕ ಕೌಶಲ್ಯವನ್ನು ಹೊಂದಿರುವ ಅನೇಕ ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳನ್ನು ಸ್ಥಳೀಯವಾಗಿ ಮಾರಾಟ ಮಾಡುತ್ತಿದ್ದಾರೆ ಇಂಥ ಗ್ರಾಮೀಣ ಕುಶಲಕರ್ಮಿಗಳ ಸಹಾಯ ಮಾಡುವ ನಿಟ್ಟಿನಲ್ಲಿ ಲಘು ಉದ್ಯೋಗ ಭಾರತಿ ಕರ್ನಾಟಕದ ವತಿಯಿಂದ ಉತ್ತರ ಭಾರತ 12 ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಸಿದೆ ಆ ಸಮೀಕ್ಷೆಯ ಒಂದು ರಿಸಲ್ಟ್ ಅನ್ನು ನಾವು ಒಂದು ಹ್ಯಾಂಡ್ಬುಕ್ ಪಾರ್ಟಿಷನ್ಸ್ ಮಾಡಿ ಇಲ್ಲಿ ಸರ್ಕ್ಯುಲೇಟ್ ಮಾಡ್ತಾ ಇದ್ದೆವು ಉದಾಹರಣೆಗೆ ಇಳಕಲ್ ಸೀರೆ ಕಲ್ಗಡಿ ತೊಟ್ಲು ಕಿನ್ನಾಳ ಗೊಂಬೆ ಇಂಥ ಎಲ್ಲವನ್ನು ನಾವು ಸಂಗ್ರಹ ಮಾಡಿದ್ದೇವೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಲಘು ಉದ್ಯ ಭಾರತಿ ವತಿಯಿಂದ ಇಂಥ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಸ್ಥಳೀಯಕ್ಕೆ ಧ್ವನಿ ಮಾಡುವ ಈ ಮೂಲಕ ಕಾರ್ಯಕ್ರಮದ ಕುಶಲತೆಯನ್ನು ಭವಿಷ್ಯ ಭದ್ರಗೊಳಿಸುವ ಮಹತ್ವದ ದೂರದೃಷ್ಟಿಯ ನಮ್ಮ ಗ್ರಾಮಶಿಲ್ಪಿ ಪ್ರಕೋಷ್ಠ ಹೊಂದಿದೆ ಈ ನಮ್ಮ ಕೌಶಲ್ಯದಿಂದ ನಾವು ಜೀವನವನ್ನು ರೂಪಿಸಿಕೊಳ್ಳಬಹುದು ಮತ್ತು ನಮ್ಮ ವಸ್ತುಗಳನ್ನು ಮಾರುಕಟ್ಟೆ ಮತ್ತು ಸೂಕ್ತವಾದ ಬೆಲೆ ಇದೆ ಎನ್ನುವ ಭರವಸೆಯನ್ನು ಮೂಡುವ ಈ ಪ್ರದರ್ಶಿನಿ ಆಗಿದೆ ತಮಗೆಲ್ಲರಿಗೂ ಇದಕ್ಕೆ ಈ ಪ್ರದರ್ಶಿನಿ ನೋಡಬೇಕು ಮತ್ತು ಅವರನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿ ಈಗ ಸನ್ಮಾನ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಇವರಿಗೆ ಶ್ರೀಕಾಂತ್ ದತ್ ಅವರು ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಸಂಸದೀಯ ವ್ಯವಹಾರಗಳ ಸಚಿವರು ಭಾರತ ಸರ್ಕಾರ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಲಘು ಉದ್ಯೋಗ ಭಾರತಿಯ ಉಪಾಧ್ಯಕ್ಷರಾದ ಶ್ರೀ ಶಿವಾನಂದ್ ಅವತಿಯವರು ಸನ್ಮಾನಿಸಬೇಕಾಗಿ ಧನ್ಯವಾದಗಳು ಸರ್ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಶ್ರೀ ರಾಜು ಪಾಟೀಲ್ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜೊಲ್ಲೆ ಮೇಡಮ್ ಅವರಿಗೆ ಸನ್ಮಾನ ಶಶಿಕಲಾ ತೆಂಗ್ಲೆ ಅವರಿಗೆ ಲಘು ಉದ್ಯೋಗ ಭಾರತಿ ಪರವಾಗಿ ಒಂದು ಸನ್ಮಾನ ಎಲ್ಲರಿಗೂ ಧನ್ಯವಾದಗಳು ಸರ್ ಒಂದು ವಿಶಿಷ್ಟತೆ ಅಂದರೆ ಈ ಎಲ್ಲ ಸನ್ಮಾನಿಸಿದ ಶಾಲುಗಳು ಎಲ್ಲ ನಮ್ಮ ಗ್ರಾಮೀಣ ಕರಕುಶಲೆಯಿಂದ ನಮ್ಮ ಗ್ರಾಮ ಶಿಲ್ಪಿಗಳಿಂದ ತಯಾರಿಸಿದ ವಸ್ತುಗಳು ಎಲ್ಲರಿಗೂ ಧನ್ಯವಾದಗಳು ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಶಾರದಾ ಸರ್ವಕಾಲಂ ತದಪಿತವ ಗುಣಾನಾಂ ಈಶ ಪಾರಂ ನಯಾತಿ ಲಘು ಉದ್ಯೋಗ ಭಾರತೀಯ ಗ್ರಾಮಶಿಲ್ಪಿಗಳ ಉನ್ನತಿಗಾಗಿ ಹಮ್ಮಿಕೊಂಡಂಥ ಈ ಸಮಾರಂಭದ ಅತಿಥಿಗಳಿಗೂ
ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ನಾನು ಕೆಲವು ದಿವಸಗಳ ಹಿಂದೆ ಧಾರವಾಡಕ್ಕೆ ಬಂದಿದ್ದೆ. ಔಟಿಯವರು, ನಾಡಿಗೇರವರು, ಕೆಲವು ಜನ ಬಂದು ಪೆಟ್ಟಿಯವರು, ನಾವು ಹಿಂಗಿಂಗೆ ಗ್ರಾಮ ಶಿಲ್ಪಿಗಳಿಗಾಗಿ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು, ದೊಡ್ಡ ಆಯೋಜನೆಯನ್ನು ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ಮುಂದೆ ಕೆಲವು ದಿವಸಗಳ ನಂತರ ನಮ್ಮ ಜೊಲ್ಲೆ ಅಮ್ಮವರು ಬಂದಿದ್ದರು ಮಠಕ್ಕೆ. ಈಗಾಗಲೇ ತಮಗೆ ಹೇಳಿದಾರಪ್ಪ ಅವರು, ನಾವೆಲ್ಲ ಕೂಡಿ ಇದನ್ನು ಮಾಡ್ತಾ ಇದ್ದೀವಿ, ಬಂದರೆ ಒಳ್ಳೆಯದಾಗುತ್ತೆ. ನನಗೂ ಭಾಳ ಸಂತೋಷ ಆಯಿತು. ಎಲ್ಲ ಹಿರಿಯರು ಇರ್ತಾರಿಲ್ಲಿ, ತಾವೆಲ್ಲರೂ ಸೇರಿರ್ತೀರಿ. ಇದೀಗ ನಮ್ಮ ಔಟಿಯವರು ಹೇಳಿದಂಗೆ 650,000 ಗ್ರಾಮಗಳಿಂದ ಕೂಡಿದಂಥ ದೇಶ. ಈ ದೇಶದ 80% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ರು ಒಂದು ಕಾಲಕ್ಕೆ, ಈಗ ಸುಮಾರು ಒಂದು 50 ವರ್ಷದ ಹಿಂದೆ. ಆದರೆ ಅದರ ಪ್ರಮಾಣ ನಮ್ಮ ಮಹಾರಾಷ್ಟ್ರದಲ್ಲಿ 55% ಜನ ಶಹರಗಳಲ್ಲಿ, 45% ಜನ ಹಳ್ಳಿಗಳಲ್ಲಿ ವಾಸಿಸುವಂಥ ಸ್ಥಿತಿಯಾಗಿದೆ. ಇದೇ ಹೆಚ್ಚು ಕಡಿಮೆ ದೇಶ ತುಂಬ 40%ದಷ್ಟು ಜನ ಶಹರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅದರ ಕಾರಣ ಏನು ಅಂದ್ರೆ ಈ ಗ್ರಾಮ ಶಿಲ್ಪ ನಷ್ಟವಾದುದರ ಪರಿಣಾಮ. ನಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಗಳು ಸಹಿತ ಉದ್ಯೋಗಗಳ ಕೇಂದ್ರಗಳಾಗಿದ್ದು, ಒಟ್ಟು 60 ಪ್ರಕಾರದ ಮುಖ್ಯ ಉದ್ಯೋಗಗಳು ನಡೀತಾ ಇತ್ತು. ಪ್ರತಿಯೊಂದು ಉದ್ಯೋಗದಲ್ಲಿ 6 ಉಪಕಸಬುಗಳು ನಡೀತಿದ್ದು. ಹೀಗೆ ಆ ಭಾಗದಲ್ಲಿ ಅಥವಾ ಊರುಗಳಲ್ಲಿ 360 ಪ್ರಕಾರದ ಕರಕುಶಲ ಕಾರ್ಯಗಳು ನಡೀತಾ ಇದ್ದವು. ಈಗ ಸುಮ್ಮನೆ ಒಬ್ಬ ಬಡಿಗನ್ನ ತಗೊಂಡ್ರೆ ಅಥವಾ ಒಬ್ಬ ಬಟ್ಟೆ ನೇಯವನ್ನ ತಗೊಂಡ್ರೆ, ಒಬ್ಬ ಬಟ್ಟೆ ನೇಯವಾದ ಅಂದ್ರಾಗ ಅದರೊಳಗೆ 6 ಪ್ರಕಾರದ ಬಟ್ಟೆಗಳನ್ನು ನೇಯುವಂಥವ್ರು ಬೇರೆ ಬೇರೆ. ಚಾದರ ಜಮಖಾನ ನೇಯೋರು ಬೇರೆ, ಸೀರೆ ಕುಬುಸ ನೇಯೋರು ಬೇರೆ, ದೋತ್ರ ಬಟ್ಟೆ ನೇಯೋರು ಬೇರೆ, ದೇವರ ವಸ್ತ್ರಗಳನ್ನು ನೇಯುವವರಿಗೆ ದೇವಾಂಗರು ಅಂತ ಕರ್ಕೊಂಡು ಬರ್ತಿದ್ರು ಅವ್ರಿಗೆ, ಅವರು ಬೇರೆ, ಎಲ್ಲ ನೂಲಿಗೆ ಬಣ್ಣ ಹಾಕೋರು ಬೇರೆ. ಆನಂತರ ಬೇರೆ ಬೇರೆ ಕಸಬುದಾರರಿಗಾಗಿ ಎಲ್ಲೆಲ್ಲಿ ಬಟ್ಟೆ ಉಪಯೋಗ ಆಗುತ್ತೋ ಅದನ್ನೆಲ್ಲ ತಯಾರಿಸಿಕೊಡುವಂಥವ್ರು ಬೇರೆ. ಹೀಗೆ 60 ವ್ಯವಸಾಯಗಳಲ್ಲಿ, 60 ಲಘು ಉದ್ಯೋಗಗಳಲ್ಲಿ, ಮತ್ತೆ 6 ಉಪ ಉದ್ಯೋಗಗಳಾಗಿ 360 ಪ್ರಕಾರದ ಉದ್ಯೋಗಗಳು ನಮ್ಮ ಗ್ರಾಮಗಳಲ್ಲಿ ಇದ್ದು, ಮನೆ ಅಂಗಳದೊಳಗೆ ಎಲ್ಲ ತಯಾರಾಗ್ತಿದ್ದು. ಒಂದು ಪರಿವಾರ ಇನ್ನೊಂದು ಪರಿವಾರವನ್ನು ಅವಲಂಬಿಸಿತ್ತು, ಆದರೆ ಗ್ರಾಮ ಮಾತ್ರ ಸ್ವಾವಲಂಬಿಯಾಗಿತ್ತು. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ದೇಶ ಸ್ವಾವಲಂಬಿಯಾಗಿತ್ತು. ನಮ್ಮ ದೇಶದ GDP ಎಲ್ಲಿಯವರೆಗೆ ಗ್ರಾಮ ಶಿಲ್ಪಿಗಳ ಕೈಯಲ್ಲಿ ಎಲ್ಲ ನಡೀತಿತ್ತು, ಅಲ್ಲಿಯವರೆಗೆ 45%ಷ್ಟಿತ್ತು GDP. ಇವತ್ತಿನ ದಿವಸ 4.5%, 6.5%, 7.5%, 8%ಕ್ಕೆ ಹೋಗಿ ನಿಂತಿದೆ. ಯಾವಾಗ ನಮ್ಮ ಗ್ರಾಮ ಶಿಲ್ಪಿಗಳ ಕೈಯಿಂದ ಉದ್ಯೋಗ ಹೋದು ಅವಾಗೆಲ್ಲ ಸಮಸ್ಯೆಗಳು ಆರಂಭ ಆದವು. ನಮ್ಮ ಮನೆ ಬಾಗಿಲದೊಳಗೆ ಕನ್ನಡಿ ತಯಾರಾಗ್ತಿದ್ದು, ನಾನಾ ಪ್ರಕಾರದ ಕನ್ನಡಿಗಳು. ನಮ್ಮ ಮನೆ ಅಂಗಳದೊಳಗೆ ಹಣಿಗೆ ತಯಾರಾಗ್ತಿದ್ದು, 7-8 ಪ್ರಕಾರದ ಹಣಿಗೆಗಳು. ನಮ್ಮ ಮನೆ ಅಂಗಳದಾಗ ಬೆಳಗಿಂದ ಹಿಡ್ಕೊಂಡು ರಾತ್ರಿವರೆಗೆ ಅಥವಾ ಮನೆ ಕಟ್ಟಿದಾಗಿಂದ ಹಿಡ್ಕೊಂಡು ಮನೆ ಬೀಳುತನ ಏನೇನು ಸಾಮಾನು ಕಾಣ್ತಾವ ಮನೆಯೊಳಗೆ ಒಂದ್ಸಾರಿ ನೆನಪು ಮಾಡ್ಕೋಬೇಕು. ಅವೆಲ್ಲ ಸಾಮಾನು ಮನೆಯೊಳಗೆ ಊರೊಳಗೆ ತಯಾರಾಗ್ತಿದ್ದು. ಅವ್ರು ತಯಾರು ಮಾಡೋ ಉದ್ದೇಶ ಏನಿತ್ತು ಅಂದ್ರೆ, ಪ್ರತಿಯೊಬ್ಬ ಲಘು ಉದ್ಯೋಗಿಯ ಉದ್ದೇಶ ಏನಿತ್ತು ಅಂದ್ರೆ, ತನ್ನ ಪರಿವಾರಕ್ಕಾಗಿ, ತನ್ನ ಗ್ರಾಮಕ್ಕಾಗಿ, ಮೂರನೆಯದ್ದು ವ್ಯಾಪಾರಕ್ಕಾಗಿ. ಈ 3 ಉದ್ದೇಶಗಳನ್ನು ಬಿಟ್ಟರೆ 4ನೇ ಉದ್ದೇಶ ಇರಲಿಲ್ಲ. ನಾನೇನೇ ತಯಾರು ಮಾಡಿದ್ದು ಮೊದಲು ನನ್ನ ಪರಿವಾರಕ್ಕಾಗಿ, ನಾನು ಬಳಸೋದಕ್ಕಾಗಿ ಏನು ಬೇಕು ಅದನ್ನು ಮಾಡ್ಕೊಳ್ಳೋದು. ಎರಡನೇದು ನಮ್ಮೂರಿಗಾಗಿ ಏನು ಬೇಕು ಅದನ್ನು ನಾನು ತಯಾರು ಮಾಡಬೇಕು. ಇವೆರಡು ಮುಗಿದ ನಂತರ 3ನೇದ್ದು ಅವನ ಸ್ಥಿತಿ ಅಂದ್ರೆ, ನಮ್ಮ ಊರ ಅವಶ್ಯಕತೆಗಳು ತೀರಿದ ನಂತರ ಅನ್ಯರಿಗೆ ಏನು ಬೇಕಾಗ್ತದೆ ಅದನ್ನು ತಯಾರು ಮಾಡಿಕೊಡುವಂಥ ಪರಿಸ್ಥಿತಿ. ಪ್ರತಿಯೊಂದು ಪಕ್ಷಿಯ ಮಲ ಅಂತೇನಿದೆ, ಹಿಕ್ಕಿ ಅಂತೀವಿ ನಾವು, ಆ ಪ್ರತಿಯೊಂದು ಪಕ್ಷಿಗಳು ಪ್ರಾಣಿಗಳ ಸಗಣಿಯಿಂದ, ಹಿಕ್ಕಿಯಿಂದ 1,000 ಪದಾರ್ಥಗಳು ನಮ್ಮೂರೊಳಗೆ ತಯಾರಾಗ್ತಿದ್ದು. ಪಾರಿವಾರದ ಹಿಕ್ಕಿಯಿಂದ ಗಂಧಕ ತಯಾರು ಮಾಡ್ತಿದ್ರು ನಮ್ಮ ಜನ ಮನೆಯೊಳಗೆ.
ತಲೆಗೂದಲ್ ಪ್ರತಿಯೊಬ್ಬರು ಕತ್ತರಿಸಿದಂತ ತಲೆಗೂದಲ್ ತಾಮ್ರ ತಯಾರು ಮಾಡ್ತಿದ್ರು. ನಮ್ಮ ಮನೆ ಅಂಗಳದೊಳಗೆ ತಯಾರಾಗ್ತಿತ್ತು. ದಾರ ಕಟ್ತಿದ್ರು, ದಾರದ ಮ್ಯಾಗ ನೊಣ ಕುಂದಿರ್ತಿದ್ದು. ನೊಣದ ಹಿಕ್ಕಿ ಏನದಕ್ಕೆ ಹತ್ತಿತ್ತು ದಾರಕ್ಕೆ, ಆ ಹಿಕ್ಕಿ ತಗೊಂಡು ಅದರಿಂದ ಬೇರೆ 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 ಸಾಮಾನುಗಳನ್ನು ತಯಾರು ಮಾಡ್ತಿದ್ರು. ಒಬ್ಬನ ಸಾಮಾನು ತಯಾರು ಮಾಡಿದ ನಂತರ ಏನು ವೇಸ್ಟ್ ಅಂತ ಉಳಿತಿತ್ತು, ಆ ವೇಸ್ಟ್ ಮತ್ತೊಬ್ಬನಿಗೆ ರಾ ಮಟೀರಿಯಲ್ ಆಗಿ ಕಚ್ಚಾ ಪದಾರ್ಥವಾಗಿ ಉಪಯೋಗ ಆಗ್ತಿತ್ತು. ಏನನ್ನು ಚಲ್ತಿರಲಿಲ್ಲ. ಇಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು. ಯಾರೂ ಕೂಲಿಕಾರರಾಗಿರಲಿಲ್ಲ. ಕಾಯಕದವರು ಮತ್ತು ಕೂಲಿಕಾರರಲ್ಲಿ ದೊಡ್ಡ ಅಂತರ ಇದೆ. ಕಾಯಕದವರು ಅಂದ್ರೆ ಏನೇನು ತಾವು ಕೆಲಸ ಮಾಡ್ತಾರೆ ಅದಕ್ಕೆ ಅವ್ರು ಮಾಲೀಕರಾಗಿರ್ತಾರೆ. ಕೂಲಿಯವರಂದ್ರೆ ಮತ್ತೊಬ್ಬರ ಕಡೆಯಿಂದ ಕೂಲಿ ತಗೊಂಡು ಅವ್ರೇನು ಹೇಳ್ತಾರೆ ಅಷ್ಟೇ ಮಾಡ್ತಾರಲ್ಲ ಅವ್ರು ಕೂಲಿಗಾರರು ಅಂತಾರೆ. ಅಂದ್ರೆ ಆ ದೃಷ್ಟಿಯಲ್ಲಿ ನಮ್ಮ ದೇಶದೊಳಗೆ ನಾವೇನು IAS IPS ಅದೀವಲ್ಲ, ನಾವು ಕೂಲಿಕಾರರು. ಆದ್ರೆ ನಮ್ಮೂರಾಗ ಬುಟ್ಟಿ ಹೆಣೆಯೋದನ್ನಲ್ಲ ಅವ ಮಾಲಕ್, ನಮ್ಮೂರಾಗ ಗಡಿಗೆ ಮಾಡೋದನ್ನಲ್ಲ ಅವ ಮಾಲಕ್, ನಮ್ಮೂರಾಗ ಬಡಿಗತನ ಮಾಡೋದನ್ನಲ್ಲ ಅವ ಮಾಲಕ್, ನಮ್ಮೂರಾಗ ದಾಡಿ ಮಾಡೋದನ್ನಲ್ಲ ಕೊಡ್ಲಾಕ ತರ್ಸೋ ಅವ ಮಾಲಕ್, ಅವ ಕೂಲಿ ಅವ ಅಲ್ಲವ. ಆ ಮಾಲಕನಿಗಿರುವ ಆನಂದ ಕೂಲಿಯವ್ರಿಗೆ ಏನ್ ಕೊಟ್ರು ಎಂದು ಬರುವುದಿಲ್ಲ. ಅವು ಎಷ್ಟೇ ಲಕ್ಷ ಸಂಬಳ ತಗೊಳ್ಳಿ, ಆನಂದ ಅವ್ಗೆ ಎಂದು ಬರ್ಲಿಕ್ಕೆ ಸಾಧ್ಯಿಲ್ಲ. ಇಂತಹ ವೈಭವದಿಂದ ಕೂಡಿದಂತ ನಾಡು ನಮ್ದಾಗಿತ್ತು. ನಾ ದೇಶ ತುಂಬಾ ತಿರುಗಾಡ್ತೀನಿ. ಮಧ್ಯಪ್ರದೇಶ ದೇವಾಸದೊಳಗೆ ಒಬ್ಬಕ್ಕೆ ಹೆಣ್ಮಗಳ ಭೇಟಿ ಆಗಿದ್ಲು ನನಗ. 120 ಪ್ರಕಾರದ ಕಸಬಾರಿಗೆ ತಯಾರು ಮಾಡ್ತಾಳಕ್ಕೆ. ಸಿಂಧಿ ಗಿಡ ಇತ್ತಲ್ಲ, ಸಿಂಧಿ ಗಿಡ ತಪ್ಪಲ್ದಿಂದ ಕಸಬಾರಿಗೆ ಮಾಡ್ತಿದ್ಲು, ಕೆಲವು ಹುಲ್ಲಿನಿಂದ ಕಸಬಾರಿ. ಆ ಹೆಣ್ಮಗಳನ್ನ ಕರ್ಕೊಂಡು ಬಂದಿದ್ ನನ್ನ ಮಠಕ್ಕೆ. ಗಂಡ ಸತ್ತ, ಎರಡ್ ಸಣ್ಣ ಮಕ್ಕಳನ್ನ ತಗೊಂಡು ಇವತ್ತಾಕಿ ಎಷ್ಟು ಅದ್ಭುತ ಜೀವನ ನಡೆಸ್ತಾಳಂದ್ರ, ಮೊಬೈಲ್ ಲ್ಯಾಪ್ಟಾಪ್ಸ್ ಸ್ವಚ್ಛ ಮಾಡೋ ಕಸಬಾರಿಗೆ ತಯಾರು ಮಾಡ್ಯಾಳಕ್ಕೆ. ಒಂದ್ ಕಡ್ಡಿ ಪೆಟ್ಟಿಗೆಯಾಗ 50 ಕಸಬಾರಿಗೆ ಹಿಡಿತಾವ. ಅಂದ್ರೆ ಸಮಯಾನುಕೂಲವಾಗಿ ಹೆಂಗ್ ಪರಿವರ್ತನೆ ಆಗ್ಯಾಳ ಹೆಣ್ಮಗಳು ಅನ್ನೋದನ್ನ ಅವನು ಕಲಿಬೇಕಾದ್ರು. ಇಂಥವ್ರ ದೇಶ ತುಂಬ ನಾ ತಿರುಗಾಡು ಹೊತ್ನಾಗ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿಯವರಿಗೆ ಹೋಗ್ತಿರ್ತೀನಿ. ಆಸಾಮದಿಂದ ಗುಜರಾತ್ದವರಿಗೆ ನಾ ತಿರುಗಾಡಿನಿ. ಗುಜರಾತ್ದವ್ರಿಗೆ ಒಬ್ಬ ಹೆಣ್ಮಗಳು ಭೇಟಿ ಆದ್ಲು ನನಗೆ, ಅವನಿವೇನಂತ. ಇವರ ಈ ನಾಡಿನೊಳಗೆ ಎಷ್ಟು ಜನ ಕುರುಬರು ಕಂಬಳಿ ನೇಯವರು ಅದಾರಲ್ಲ, ಅವರೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಾಳ. ಅವ್ರಿಗೆ ಯಾವ ಪ್ರಕಾರವಾಗಿ ಕಂಬಳಿ, ಹಂಗ ಕಂಬಳಿ ಬೇಡ, ಇದನ್ನ ಕಂಬಳಿಯನ್ನು ಹೊಸ ರೀತಿಯಲ್ಲಿ ಹೇಗೆ ಅದನ್ನ ನಾವು ಪ್ರಸ್ತುತಪಡಿಸ್ಬೇಕು ಅನ್ನೋದನ್ನು ಕಲಿಸ್ತಾಳ. ಬೇಕಂದ್ರೆ ಉಣ್ಣೆ ಅಂದ್ರೆ ಉಣ್ಣೆ ಖರೀದಿ ಮಾಡ್ತಾಳೆ, ಟ್ರೈನಿಂಗ್ ಅಂದ್ರೆ ಟ್ರೈನಿಂಗ್ ಕೊಡ್ತಾಳಕ್ಕೆ. ಲಂಡನ್ದಾಗಿದ್ಲ ಹೆಣ್ಮಗಳು, ಇಲ್ಲಿ ಒಂದು ನಮ್ಮ ದೇಶದವ್ರು ಕೆಲಸ ಮಾಡ್ಬೇಕು ಅಂತ ಕೆಲಸ ಮಾಡ್ತಾಳ. ಈಗ ಆಕಿ ಕಂಬಳಿಯಿಂದ ಜಾಕೆಟ್ ತಯಾರು ಮಾಡ್ತಾಳ, ಕಂಬಳಿಯಿಂದನ ಹೆಣ್ಮಕ್ಳಿಗೆ ಬಟ್ಟೆ ತಯಾರು ಮಾಡ್ಯಾಳ, ಕಂಬಳಿಯಿಂದನ ಎಷ್ಟೋ ಟೇಬಲ್ ಕ್ಲಾತ್ ಮಾಡ್ಯಾಳ, ಕಂಬಳಿಯಿಂದ ಡೋರ್ ಕಟ್ಟೆಲ್ಲ ತಯಾರು ಮಾಡ, ನೂರಾರು ಸಾಮಾನುಗಳನ್ನ ಉಣ್ಣೆಯಿಂದ ತಯಾರು ಮಾಡಿದ. ನೀವು ಬಡೋದಾ ಬಸ್ ಸ್ಟ್ಯಾಂಡ್ ಹೋದ್ರೆ ಅಂದ್ರೆ ಅದು ಏರ್ಪೋರ್ಟ್ ಕಂಡಂಗೆ ಕಾಣ್ತದೆ. ಅಲ್ಲೆಲ್ಲ ಇಂಥ ಅಂಗಡಿಗಳು ನೋಡಕ್ ಸಿಗ್ತಾವ. ನೀವು ಈ ಗ್ರಾಮ ಶಿಲ್ಪಿಗಳು ತಯಾರು ಮಾಡಿದಂತ ವಸ್ತುಗಳು ಹೆಂಗಿರ್ತಾವ. ಅಲ್ಲೇ ನಾನು ಹೋಗಿದ್ದೆ ಕಚ್ಚದೊಳಗ, ಈ ಹಳೆ ಪ್ರಕಾರದ ಈ ಕಸೂತಿ ಸೀರೆಗಳಂತ ಏನದವು, ಒಂದು ಸೀರೆ ಕಿಮ್ಮತ್ 10 ಲಕ್ಷ ರೂಪಾಯಿ. ಅಂತ ಸೀರೆ ನೇ ಹೆಣ್ಮಕ್ಳು ಕಚ್ ಪ್ರಾಂತದೊಳಗೆ ಭುಜದ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅದಾರ. ಅವ್ರು ಒಂದೊಂದು ಸೀರೆ ನೇಯ್ಬೇಕಾದ್ರೆ 2.5 ವರ್ಷ ಹಿಡಿತೈತೆ ಅವ್ರಿಗೆ. ಅಂತ ಸೀರೆ ನೇಯ್ತಾರ. ನಾ ಇಲ್ಲಿ ಪೈಠಣಕ್ ಹೋಗಿದ್ದೆ, ಒಂದು ಸೀರೆ ಕಿಮ್ಮತ್ 10 ಲಕ್ಷ ಅಂದ್ರೆ ಬಂಗಾರದ ಎಳೆಗಳನ್ನ ಹಾಕಿ ಸೀರೆ ನೇಯ್ತಾರ. 4-5 ವರ್ಷಕ್ಕೆ ಒಂದು ಸೀರೆ ತಯಾರಾಗ್ತೈತೆ. ಅವ್ರ ಕಡೆ ಮುಂದಿನ 10-20 ವರ್ಷದ್ದೆಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಅದಾವ. ಅದ್ಭುತವಾಗಿ ಕೆಲಸ ಮಾಡಂತದ ಒಬ್ಬ ರಾಜಸ್ಥಾನದೊಳಗೆ ಮನ್ಸುಖ್ ಬಾಯಿ ಪ್ರಜಾಪತಿ ಅಂತದ ಕುಂಬಾರ. ಗಡಿಗೆ ಮಾರಾಟ ಆಗ್ಲಾರ್ದಂಗ ಅದು ನನಗೆ ಎಲ್ಲ ಕೆಲಸ ಬಿಟ್ಟು ಕುಂತಿದ್ದ. ಹಿಂದಾಗಡೆ ಅಂತೂ ಇದೇ ಮಣ್ಣಿಂದ ನಾನು ಹೊಸದು ಏನರ ಮಾಡ್ಬೇಕಂತ ತಿಳ್ಕೊಂಡು ಒಂದು ಮಷಿನ್ ಡೆವಲಪ್ ಮಾಡಿದ, ಜಿಗರ್ಜಾಲಿ ಮಷಿನ್. ಅದರೊಳಗೆ ಊಟದ ತಾಟು, ಗ್ಲಾಸು, ವಾಟಿ, ತಂಬಿಗೆ, ಇದು ಅಲ್ಲ ಸಣ್ಣ ಸಣ್ಣ ಫ್ರಿಡ್ಜ್, ಮಿಟ್ಟಿ ಕೂಲ್ ಅಂತ ತಿಳ್ಕೊಂಡು ಒಂದು ಫ್ರಿಡ್ಜ್ ತಂದವ. ಆಮೇಲೆ ಈ ಲೈಟ್ ಬಿಡುವ ಸಲುವಾಗಿ ಸುಮಾರು ವಸ್ತುಗಳನ್ನು ತಯಾರು ಮಾಡಿದ. ಈ ಸದ್ದ ಅವನು 600 ಜಿಲ್ಲೆಗಳಲ್ಲಿ ಡೀಲರ್ ಅದಾರವ್ರು, ಕುಂಬಾರವ್ರ. ನಮ್ಮ ದೇಶದ 600 ಜಿಲ್ಲೆಗಳೊಳಗೆ ಪ್ರತಿಯೊಂದು ಜಿಲ್ಲಾಕ್ಕೂ ಒಬ್ಬೊಬ್ಬ ಸ್ಟಾಕಿಸ್ಟ್ ಅದಾನ. ಒಬ್ಬ ಮನುಷ್ಯ ದಿವಸಕ್ಕೆ ಮನೆಯೊಳಗೆ 100 ಗ್ಲಾಸ್ ತಯಾರು ಮಾಡಬಹುದು. ಆದ್ರೆ ಆ ಮನುಷ್ಯ ಒಬ್ಬ ಮನುಷ್ಯ ದಿವಸಕ್ಕೆ 1,000 ಗ್ಲಾಸ್ಗಳನ್ನು ಒಬ್ಬನೇ ತಯಾರು ಮಾಡ್ಬೇಕಂತ ಟೆಕ್ನಿಕ್ ತಂದವ. ನಮ್ಮ ಹಳೆ ವಿದ್ಯೆಗೆ ಹೊಸ ಟೆಕ್ನಿಕ್ ಜೋಡಿಸಿದೀವಿ ಅಂತಂದ್ರೆ ನಮ್ಮ ದೇಶ ಅದ್ಭುತ ಆಗ್ತದೆ. ಮತ್ತು ಇವರಿಗೆ ಮಾರಾಟದ ಸಮಸ್ಯೆ ಬರಬಾರದು ಅಂತ ತಿಳ್ಕೊಂಡು ಪ್ರಧಾನಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಜಂಪ್ ಪೋರ್ಟಲ್ ತಯಾರು ಮಾಡಿದ್ದಾರೆ. ನೀವು ತಯಾರು ಮಾಡಿದ ವಸ್ತುಗಳ ಮಾಹಿತಿಯನ್ನು ಅದರೊಳಗೆ ಹಾಕಿದ್ರಿ ಅಂತಂದ್ರೆ
ನಿಮಗೆ ಎಷ್ಟು ಬೇಕಷ್ಟು ಮಾರಾಟ ಆಗುವಂತ ವ್ಯವಸ್ಥೆ ಮಾಡಿದ್ದಾರೆ. ನಾ ಇಂತ ಸಾವಿರಾರು ಜನರಿಗೆ ಭೇಟಿಯಾಗಿ ಬಂದೀನಿ. ಗ್ಲಾಸ್ ನಿಂದ ವಸ್ತು ತಯಾರು ಮಾಡೋರು, ಮಣ್ಣಿನಿಂದ, ಕಲ್ಲಿನಿಂದ, ಏನು ಅದ್ಭುತ ಅಂತಂದ್ರೆ ನಮ್ಮ ದೇಶದೊಳಗ ಗಿಡದ ತಪ್ಪಲದಿಂದ ಉಪ್ಪು ತಯಾರು ಮಾಡ್ತಿದ್ರು, ಸೌ ನೀರಿನಿಂದ ಉಪ್ಪು ತಯಾರು ಮಾಡ್ತಿದ್ರು, ಮಣ್ಣಿನಿಂದ ಉಪ್ಪು ತಯಾರು ಮಾಡ್ತಿದ್ರು, ಮತ್ತು ಸಮುದ್ರದ ನೀರಿನಿಂದ ಉಪ್ಪು ತಯಾರು ಮಾಡ್ತಿದ್ರು. ನಮ್ಮ ಬೀದರ್ ಜಿಲ್ಲೆ ಬಾರ್ಡರ್ ಇದೆ, ನಿರ್ಮಲ್ ಅಂತಿದೆ, ಆ ನಿರ್ಮಲ್ದಿಂದ ನಾಗ್ಪುರವರೆಗೆ ಹೋದೆವು ಅಂತಂದ್ರೆ ಪ್ರತಿ ವರ್ಷ 100,000 ಟನ್ ಕಬ್ಬಿಣ ಊರಾಗ ತಯಾರಾಕಿತ್ತು. 350 ಪ್ರಕಾರದ ಕಬ್ಬಿಣ ನಮ್ಮ ಊರವರ ತಯಾರು ಮಾಡ್ತಿದ್ರು. ಬೇರಿಂಕ್ ಬೇರೆ, ಸ್ಟೇರಿಂಕ್ ಬೇರೆ, ಮ್ಯಾಲ ಹಚ್ಚು ತಗಡಿಗೆ ಬೇರೆ, ಹಿಂಗೆ 300 ಈ ಗಡಿಯಾರಕ್ಕೆ ಬೇಕಾಗೋ ಕಬ್ಬಿಣ ಬೇರೆ, ಇಂಥ 350 ಪ್ರಕಾರದ ಕಬ್ಬಿಣ ತಯಾರು ಮಾಡ್ತಿದ್ರು. ಇದೇ ನಮ್ಮ ದೇಶದವರು, ನಮ್ಮ ಧನುರ್ವೇದದಲ್ಲಿ ಇದೇ ಇದ್ರ ಉಲ್ಲೇಖ, ಅವನ್ನೆಲ್ಲ ಮಾಡ್ತಿದ್ರು ನಮ್ಮ ದೇಶದೊಳಗೆ. ಆದ್ರೆ ನಾವು ಈ ಸ್ವಾತಂತ್ರ್ಯ ಪಡ್ಕೊಂಡ ಕೂಡ್ಲೇನ ಯುರೋಪಿನ ಕಡೆ ಮುಖ ಮಾಡಿದಂತ ಆಗಿನ ಕಾಲದ ಪ್ರಧಾನಮಂತ್ರಿಗಳು ಈ ದೇಶದ ಈ ಕುಟೀರೋದ್ಯೋಗಗಳನ್ನೆಲ್ಲ ಹಾಳು ಮಾಡಿಬಿಟ್ರು. ಹಾಳು ಮಾಡಿ ಹಳ್ಳಿಯ ವೈಭವವನ್ನು ನಷ್ಟ ಮಾಡಿ ಶಹರಗಳಿಗೆ ಸಿಕ್ಕಾಪಟ್ಟೆ ಬಾವು ಬರುವಂಗೆ ಮಾಡಿದ್ರು. ಹಳ್ಳಿಗಳಿಗೆ ಇವತ್ತಿನ ದಿವಸ ಹಳ್ಳಿಗಳೊಳಗೆ ಹೋಗ್ರಿ, ಬರೀ ಮುದುಕರದಾರ ಊರಾಗ, ಹುಡುಗರೆಲ್ಲ ಬರೀ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಿಟಿ ಕಡೆ ಹೊಂಟಿದ್ದಾರೆ. ಅಲ್ಲೆಲ್ಲ ಹೋಗಿ ಏನು ಮಾಡ್ತಾರೆ ಅಂತಾರೆ, ಏನು ಹೇಳಬಾರ್ದಂತ ಕೆಲಸ ಮಾಡ್ತಾರೆ. ಊರಾಗಿದ್ರೆ ಬೆಕ್ಕದ್ದು ಮಾಡಕ್ ಬರ್ತೈತಿ. ಇದೇ ಹುಬ್ಬಳ್ಳಿಯೊಳಗ ಒಬ್ಬ ರಿಕ್ಷಾ ನಡೆಸೋ ಮನುಷ್ಯ 22,000 ಮಂದಿ ಹೆಣ್ಮಕ್ಕಳಿಗೆ ಉಂಡಿ, ಕರ್ಚಿಕಾಯಿ, ರೊಟ್ಟಿಯಿಂದ ಹಿಡ್ಕೊಂಡು 1,000 ಪದಾರ್ಥಗಳನ್ನು ಮಾಡಿಸೋ ಕೆಲಸ ಇಲ್ಲೇ ಮಾಡ್ತಾ ಇದ್ದಾರೆ. ಒಬ್ಬ ಸೌದತ್ತಿ ಮನುಷ್ಯ ಇದೇ ಹುಬ್ಬಳ್ಳಿಯೊಳಗ 300 ಮಂದಿ ಹೆಣ್ಮಕ್ಕಳಿಗೆ ಬರೇ ತಿನ್ನೋ ಸಾಮಾನು ಮಾಡಕ್ ಕೆಲಸ ಕೊಟ್ಟಾನ. ಏನ್ ಮಾಡಕ್ ಸಾಧ್ಯ ಆಗೋದಿಲ್ಲ. ನಾ ಹೈದರಾಬಾದ್ ಹೋಗಿದ್ದ, ಒಬ್ಬ ಹುಡುಗ ಭೇಟಿಯಾಗಿದ್ದ, ಮ್ಯಾಟ್ರಿಕ್ ನಪಾಸ್ ಆದ ಹುಡುಗ, ಆ ಹುಸೇನ್ ಸಾಗರ್ ದಂಡಿಗೆ ಒಂದು ಸಣ್ಣ 15x15 ಅಂಗಡಿ ಹಾಕಿದ್ದ. ಅವನ ಕಡೆ 50 ಹುಡುಗರು ಕೆಲಸ ಮಾಡ್ತಿದ್ದು. 120 ಪ್ರಕಾರದ ದೋಸೆ ತಯಾರು ಮಾಡ್ತಾನೆ, ಡೋಸಾ ಪ್ಯಾಲೇಸ್ ಅಂತ ಒಂದು ಹೆಸರು ಬ್ರ್ಯಾಂಡು. ಆ ದೋಸೆ ಸ್ವಾಮಿತ್ವ ಹಕ್ಕು ಅಂತ ನಾವು ಪೇಟೆಂಟ್ ಅಂತೀವಲ್ಲ, 5 ಕೋಟಿ ರೂಪಾಯಿ ಪೇಟೆಂಟ್ ಮಾಡಿಕೊಂಡ ನಾವು ಹುಡುಗ. ನಮ್ಮ ದೇಶದಾಗ ಏನು ಪ್ರತಿಭೆ ಇಲ್ಲ ಅಂತೀರಿ ನೀವು, ಎಲ್ಲ ಪ್ರತಿಭೆಗಳಿದಾವು. ಆದ್ರೆ ಆ ಪ್ರತಿಭೆಗಳಿಗೆ ಪ್ರೋತ್ಸಾಹನ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಪ್ರತಿಭೆಗಳಿಗೆ ಪ್ರೋತ್ಸಾಹನ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು ನಮ್ಮ ಲಘು ಉದ್ಯೋಗ ಭಾರತೀಯವರು ಈ ಪ್ರತಿಭೆಗಳಿಗೆ ಪ್ರೋತ್ಸಾಹನೆಯನ್ನು ಕೊಡಬೇಕು, ಮರಳಿ ನಮ್ಮ ದೇಶವನ್ನು ವೈಭವಶಾಲಿಯಾಗಿ ಮಾಡಬೇಕು ಅಂತ. ಯಾಕೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ಅದ್ಭುತವಾದಂಥ ಸಂಸ್ಥೆ. ಜಗತ್ತಿನಲ್ಲೇ ಯಾರೂ ಮಾಡದಂತ, ಜಗತ್ತಿನಲ್ಲೇ ಯಾರೂ ಗಮನಿಸದಂತ ವಸ್ತು ವಿಷಯಗಳಿಗೆ ಕೈ ಹಾಕಿ ಅವುಗಳನ್ನು ಪುನರ್ಸ್ಥಾಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರದ ಒಂದು ಭಾಗವಾದಂತ ಲಘು ಉದ್ಯೋಗ ಭಾರತಿ. ಈ ದೇಶದ ಎಲ್ಲ ಸಣ್ಣ ಪುಟ್ಟ ಕೈಗಾರಿಕೆಯನ್ನ ನಡೆಸಿಕೊಂಡು ಬಂದಂತ ಜನ 10 ಕೋಟಿ ಜನ ಅದಾರಿ ತಮ್ಮ ಲಕ್ಷದಾಗಿರ್ಲಿ, ನಮ್ಮ ದೇಶದೊಳಗ ಈ ಗ್ರಾಮ ಶಿಲ್ಪಿಗಳ ಸಂಖ್ಯೆ 10 ಕೋಟಿಗಿಂತಲೂ ಮೇಲೆ ಇದೆ. ನಾನೊಂದ್ಸಾರಿ ಪ್ರೈಮ್ ಮಿನಿಸ್ಟರ್ಗೆ ಭೇಟಿಯಾಗಿದ್ದೆ, ಭೇಟಿಯಾಗಿ ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೆ, ಈ ನಮ್ಮ ಕುಶಲಕರ್ಮಿಗಳೇನದಾರಲ್ಲ ಇವರ ಸಲುವಾಗಿ ತಾವೊಂದು ಡಿಪಾರ್ಟ್ಮೆಂಟ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು ಒಳ್ಳೇದಾಗತ್ತೆ. ಈ ನಿಮ್ದೇನು ಈ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇದೆಯಲ್ಲ, ಅದರೊಳಗೆ ಮತ್ತೊಂದು ವಿಭಾಗ ಮಾಡಿ ಬರೀ ಈ ಕುಶಲಕರ್ಮಿಗಳು ಗ್ರಾಮೀಣರೇನದಾರಲ್ಲ ಇವರು ಉದ್ಯೋಗಗಳೇನು ಬಂದ್ ಆಗ್ತವೆ ಇಲ್ಲ ಇವರಿಗಾಗಿ. ಅವ್ರು ನನಗೆ ಹೇಳಿದ್ರು, ನೀವೊಂದು ಟಿಪ್ಪಣಿ ಮಾಡ್ಕೊಂಡು ಬರ್ರಿ, ಇದ್ರ ಸಲುವಾಗಿ ಒಂದು ನೋಟ್ ತಯಾರು ಮಾಡ್ಕೊಂಡು ಬರ್ರಿ ಅಂತ. ನಾ ಎಲ್ಲ ನೋಡ್ತೀನಿ, ಹೇಳ್ತೀನಿ, ಕರೆ ನಾನು ಬರೆಯಕ್ಕೆ ಬರೋದಿಲ್ಲ ನೆಟ್ಟಗೆ. ಬಹಳ ಮಂದಿ IAS ದವ್ರನ್ನ ತಗೊಂಡು ಕೂತಿದ್ ನಾನು, ಇದಕ್ಕೊಂದು ತಯಾರು ಮಾಡ್ರಿ ನೋಟು, ನಾ ಪ್ರೈಮ್ ಮಿನಿಸ್ಟರ್ ಕೊಡಬೇಕು ಅಂತ. ಪ್ರೈಮ್ ಮಿನಿಸ್ಟರ್ ಇದನ್ನು 100% ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಲಘು ಉದ್ಯೋಗ ಭಾರತೀಯವರು ಆ ಕೆಲಸ ಮಾಡ್ತಾರ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಗ್ರಾಮ ಶಿಲ್ಪಿಗಳು ಏನದಾರಲ್ಲ ಅವ್ರ ಸಲುವಾಗಿ ಯಾವ ರೀತಿ ಅವ್ರನ್ನ ಪಾಲಿಶ್ ಮಾಡಬೇಕು, ಯಾವ ರೀತಿ ಅವರಿಗೆ ಸಹಾಯ ಮಾಡಬಹುದು, ಆಮೇಲೆ ಯಾವ ರೀತಿ ಅವರ ವಸ್ತುಗಳನ್ನು ಮಾರಾಟ ಮಾಡಬಹುದು, ಈ 3 ವಿಷಯಗಳ ಮೇಲೆ ಅವರು ತಯಾರಿಸಿದ್ರೆ ನಮ್ಮ ಗ್ರಾಮ ಶಿಲ್ಪಿಗಳು ಕೆಲಸ ಮಾಡಕ್ಕೆ ತಯಾರದಾರ. ಆದ್ರೆ ಹಳೆ ವಿದ್ಯೆಗೆ ಹೊಸ ಯಂತ್ರಗಳ ಸಹಾಯವನ್ನು ಕೊಟ್ಟು ಮಾಡಿದ್ರೆ ಅದ್ಭುತವಾಗಿ ಮತ್ತೆ ನಮ್ಮ ದೇಶ ಬರುತ್ತೆ. ನಾನು ಈಗ ಹೇಳಿದ್ನಲ್ಲ, ಸಂಘ ನಾಳೆ 13ನೇ ತಾರೀಕಿಗೆ, ನಾ ಯಾಕಂದ್ರೆ ಎಲ್ಲೆಲ್ಲೂ ಇದು ಸಿಗ್ತೈತಲ್ಲ ಸಂಧಿ, ಅವಾಗೊಂದು ಸ್ವಲ್ಪ ನಮ್ಮ ಕೆಲಸ ಮಾಡ್ಕೊತಿರ್ತೀವಿ. 13ನೇ ತಾರೀಕಿಗೆ ಈ ದೇಶದಲ್ಲಿ ಎಲ್ಲ ರೈತರು ಎಲ್ಲ ಊರುಗಳಲ್ಲಿ ಭೂಮಿ ಸುಪೋಷಣಾ ದಿವಸ ಅಂತ ಒಂದು ಅಭಿಯಾನ ಆರಂಭ ಮಾಡ್ತಾ ಇದೆ.
ಯಾವ್ಯಾವ ಸ್ವಯಂ ಸೇವಿ ಸಂಸ್ಥೆಗಳು ಆಮೇಲೆ ಗ್ರಾಮದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ನಮ್ಮ ಮಣ್ಣಿನ ಆರೋಗ್ಯ ಏನು ದಿನದಿಂದ ದಿನಕ್ಕೆ ಬಡವಾಗ್ತಾ ಹೊರಟಿದೆ ಮೊದಲು 3% ಇರುವಂತ ಸಾಯಿಲ್ ಕಾರ್ಬನ್ ಇವತ್ತು 0.2% ಬಂದು ಏನು ಇಳುವರಿ ಕಡಿಮೆ ಆಗ್ತಾ ಇದೆ ಇದನ್ನು ಹೆಚ್ಚಿಸಬೇಕು ಅಂತ ತಿಳ್ಕೊಂಡು ಸಂಘ ಮತ್ತು ದೇಶದ ವಿವಿಧ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಗಳು ರವಿಶಂಕರ್ ಅವರು ಅದರಲ್ಲಿದ್ದಾರೆ ಜಗ್ಗಿ ವಾಸುದೇವ್ ಅವರು ಅದರಲ್ಲಿದ್ದಾರೆ ಸ್ವಾಮಿ ರಾಮದೇವ್ ಜಿ ಅವರು ಅದರಲ್ಲಿದ್ದಾರೆ ಇಂಥ ಸುಮಾರು ಒಂದು 20 ದೊಡ್ಡ ದೊಡ್ಡ ದೇಶ ತುಂಬ ಕೆಲಸ ಮಾಡುವಂತಹ ಸಂಸ್ಥೆಗಳು ನಮ್ಮ ಮಠ ಇದೆ ಇದರ ಜೊತೆಗೆ ಸಂಘದ ಅಂಗ ಸಂಸ್ಥೆಗಳಂತ ಏನಿವೆ ಸುಮಾರು ಒಂದು 20 ಸಂಸ್ಥೆಗಳು ನಾಳೆ ಬರುವಂತ 13ನೇ ತಾರೀಕಿಗೆ ಬೆಳಗ್ಗೆ ತಮ್ಮ ತಮ್ಮ ಊರುಗಳಲ್ಲಿ ಗ್ರಾಮದ ರೈತರನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ಸ್ವಚ್ಛವಾದಂತಹ ಬಟ್ಟೆಯನ್ನು ಹಾಸಿ ಪ್ರತಿಯೊಬ್ಬ ರೈತರಿಗೆ ತನ್ನ ಹೊಲದಿಂದ ಒಂದು ಮುಷ್ಟಿ ಮಣ್ಣನ್ನು ಅಲ್ಲಿ ತರಲಿಕ್ಕೆ ಹೇಳಿ ಆ ಬಟ್ಟೆ ಮೇಲೆ ಒಂದು ಮುಷ್ಟಿ ಮಣ್ಣನ್ನು ಎಲ್ಲರೂ ತಂದು ಹಾಕಬೇಕು ಅದರ ಮೇಲೆ ಒಂದು ಕಲಶ ಇಟ್ಟು ಪೂಜಿಸಿ ಶೃಂಗಾರ ಮಾಡಿ ಆರತಿ ಮಾಡಿ ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಂತ ಕುರಿತು ಸ್ವಲ್ಪ ಪ್ರಬೋಧನಾ ಕಾರ್ಯವನ್ನು ಮಾಡಿ ಆಮೇಲೆ ಆ ಮಣ್ಣನ್ನು ಎಲ್ಲರೂ ಒಂದೊಂದು ಮುಷ್ಟಿ ತಗೊಂಡು ಹೋಗಿ ತಮ್ಮ ಹೊಲದೊಳಗೆ ಹಾಕಬೇಕು ಇದರಿಂದ ಈ ಭೂಮಿ ಸುಪೋಷಣದ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವಂತ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ 13ರಿಂದ ಸುಮಾರು 23 ಏಪ್ರಿಲ್ ವರೆಗೆ ಈ ಕಾರ್ಯ ನಡೀತಾ ಇದೆ ಹೇಗೆ ಇದು ಒಂದು ಚಟುವಟಿಕೆ ಯಾಕಂದ್ರೆ ಸಂಘ 250,000ಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಈ ದೇಶದಲ್ಲಿ ಅದರಲ್ಲಿ ಇದು ಒಂದು ಚಟುವಟಿಕೆ ಲಘು ಉದ್ಯೋಗ ಭಾರತಿ ಅಥವಾ ಭೂಮಿ ಸುಪೋಷಣೆ ಇದು ಒಂದು ಚಟುವಟಿಕೆ ಈ ರಾಷ್ಟ್ರದ ಒಳಿತಿಗಾಗಿ ಏನೇನು ಮಾಡಲಿಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನೂ ಮಾಡ್ತಾ ಇದೆ ಆದ್ದರಿಂದ ಲಘು ಉದ್ಯೋಗ ಭಾರತಿ ಈ ಕೆಲಸ ಏನು ಮಾಡಿದೆ ಯಾರೂ ಈ ಕಡೆ ಗಮನ ಹರಿಸಿರಲಿಲ್ಲ ಅದನ್ನು ತಾವು ಗಮನ ಹರಿಸಿ ಈ ಗ್ರಾಮ ಶಿಲ್ಪಿಗಳಿಗಾಗಿ ತಾವೇನು ಪ್ರಯತ್ನ ಮಾಡ್ತಾ ಇದ್ದೀರಿ ಈ ಪ್ರಯತ್ನ ನಿಜವಾಗಲೂ ಪ್ರಶಂಸನೀಯ ಆಮೇಲೆ ನಿಜವಾಗಲೂ ನಿಮ್ಮನ್ನು ಹರಿಸ್ತಾರೆ ಅಂತ ನನ್ನ ವಿಶ್ವಾಸ ಈ ನಮ್ಮ ಗ್ರಾಮ ಶಿಲ್ಪಿಗಳು ಏನೆಲ್ಲ ಮಾಡಕ್ಕೆ ತಯಾರದಾರ ಅವ್ರಿಗೆ ಸ್ವಲ್ಪ ಹೊಸ ಹೊಸ ಯಾವ ಯಂತ್ರಗಳನ್ನ ಯಾಕಂದ್ರೆ ಇದರೊಳಗೆ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಅದಿರ್ತಾವ ಈ ಲಘು ಉದ್ಯೋಗ ಭಾರತಿಯೊಳಗೆ ಏನದಾರಿ ಇವರೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅದಾರ ಆದ್ರೆ ಸಣ್ಣ ಇಂಡಸ್ಟ್ರಿ ಕೈ ಹಾಕ್ಯಾರ ಯಾಕಂದ್ರೆ ಅವ್ರಿಗೆ ಪಕ್ಕ ಗೊತ್ತಾಗೈತಿ ದೊಡ್ಡ ಬಹಳ ದಿವಸ ನಿಂದ್ರು ಅಲ್ಲಿ ಇನ್ನು ಉಳಿದ್ರೆ ಸಣ್ಣವೇ ಉಳಿಬೇಕು ದೊಡ್ಡ ಕೀಲಿ ಹಾಕಕತ್ತಾವ ಈಗ ಅದಕ್ಕೆ ಅವ್ರ ಹೊಸ ಯಂತ್ರಗಳನ್ನ ನಮ್ಮ ಜನರಿಗೆ ಕೊಡಬೇಕು ನಮ್ಮ ಗ್ರಾಮ ಶಿಲ್ಪಿಗಳಿಗೆ ಸುಂದರವಾದ ವಸ್ತುಗಳನ್ನು ತಯಾರಿಸುವಂತ ಕೌಶಲ್ಯವನ್ನು ಕೊಟ್ಟು ಅವರ ವಸ್ತುಗಳಿಗೆ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುವಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಆ ದಿಶೆಯಲ್ಲಿ ಇವರು ಮಾರಾಟ ಮಾಡೋದ್ರಾಗಿ ಎಕ್ಸ್ಪರ್ಟ್ ಅದಾರ ನಮ್ಮ ಮಿನಿಸ್ಟ್ರು ಅಮ್ಮವರು ಅವರು ಜ್ಯೋತಿ ಬಜಾರ್ ಅಂತ ಹೇಳಿ ಮಾಡಿ ಇಂಥ ಗ್ರಾಮ ಶಿಲ್ಪಿಗಳು ತಯಾರಿಸಿದಂತ ಸುಮಾರು ವಸ್ತುಗಳನ್ನು ಅವ್ರು 100 ಮಳಿಗೆಗಳನ್ನು ತೆಗೆದಿದ್ದಾರೆ ಹೀಗೆ ಯಾರ್ಯಾರು ತೆಗೆದವರು ಅದಾರ ಅಂಥವ್ರಿಗೆ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ನಮ್ಮ ಗ್ರಾಮ ಶಿಲ್ಪಿಗಳ ವಸ್ತುಗಳನ್ನು ನಾವು ಮೊದಲು ಬಳಸೋಣ ಮೊದಲು ಮಾರಾಟ ಮಾಡೋಣ ಅಂತ ತಿಳ್ಕೊಂಡು ಈ ಗ್ರಾಮ ಶಿಲ್ಪಿಗಳಿಗೆ ಪ್ರೋತ್ಸಾಹ ಕೊಟ್ಟದ್ದಾದ್ರೆ ನಿಜವಾಗ್ಲೂ ಸಹಿತ ಈ ಗ್ರಾಮಾಭಿವೃದ್ಧಿ ಆದೀತು ನಮ್ಮ ದೇಶಕ್ಕೆ ಹೇಗೆ ಸ್ಮಾರ್ಟ್ ಸಿಟಿ ಕೊಡ್ಲಾಕ್ ಹೊಂಟಾರಿ ಇವರು ಅದರಂಗ ಸ್ಮಾರ್ಟ್ ವಿಲೇಜ್ ಮಾಡ್ತಾರ ಅಂತ ನಾನು ಅಪೇಕ್ಷಾ ಪಡ್ತೀನಿ ನಮ್ಮ ಜೋಶಿಯವರಾಗಲಿ ನಮ್ಮ ಜಗದೀಶ್ ಶೆಟ್ಟರಾಗಲಿ ಈ ಅದರ ಜೊತೆ ಈ ಸ್ಮಾರ್ಟ್ ವಿಲೇಜ್ ಅಂತ ಏನದಾವಲ್ಲ ಸ್ಮಾರ್ಟ್ ವಿಲೇಜು ರೋಡು ಮತ್ತು ಕಟ್ಟಡಗಳಿಂದ ಆಗೋದಿಲ್ಲ ಪ್ರತಿಯೊಂದು ಮನೆಯಲ್ಲಿಯೂ ಸಹಿತ ಸಣ್ಣ 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 ಕುಟೀರ ಉದ್ಯೋಗಗಳು ಆರಂಭ ಆಗಿ ಆ ಪರಿವಾರದವ್ರು ಯಾರೂ ನಾವು ಸಿಟಿಗೆ ಹೋಗಂಗಿಲ್ಲ ಅನ್ಬೇಕು ಅವ್ರ ಪ್ರಕೃತಿಯೊಳಗೆ ಸುಧಾರಣೆ ಆಗಿರ್ಬೇಕು ಅವ್ರ ಊರೊಳಗೆ ಅವ್ರಿಗೆ ಬೇಕಾದಂಥ ಶಿಕ್ಷಣ ದೊರಕಿರ್ಬೇಕು ಇಷ್ಟು ವ್ಯವಸ್ಥೆಯನ್ನು ಮಾಡಿದ್ರೆ ಗ್ರಾಮಗಳು ರಾಮರಾಜ್ಯ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನನಗನ್ನಿಸ್ತದ ಅದನ್ನೆಲ್ಲ ತಾವು ಮಾಡ್ತೀರಿ ಅಂತ ಬಯಸ್ತೇನೆ ಲಘು ಉದ್ಯೋಗ ಭಾರತಿಯವರು ಇದೇನು ವಿನೂತನವಾದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಮರಳಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಆಗ್ಬೇಕು ಅಮ್ಮವ್ರು ಆಗಲೇ ಹೇಳಿದ್ರು ನನಗೆ ನೆಕ್ಸ್ಟ್ ನಾ ಬೆಳಗಾವಿಗೆ ಮಾಡಕ್ಕೆ ಎಲ್ಲರೂ ಅವ್ರವ್ರ ಊರ ಕಡೆನ ಜಗ್ಗವ್ರು ಮತ್ತೆ ಏನು ಮಾಡೋದು ಮತ್ತು ನೋಡ್ರಿ ತನ್ನ ನಾಡು ತನ್ನ ತಾಯ್ನಾಡು ತನ್ನ ಭೂಮಿ ಎಲ್ಲದಕ್ಕಿಂತಲೂ ಪ್ರೀತಿ ಇರ್ತೈತಂತ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ
ಅಂದ ಕೂಡಲೇ ನಮ್ಮ ಜಗದೀಶ್ ಶೆಟ್ಟರ್ ಅನ್ನವರು ಪ್ರಹ್ಲಾದ್ ಜೋಶಿ ಅವರನ್ನವರು ನಮ್ಮೂರ ನಾವು ಇಬ್ಬರದಿ ಒಂದಾಗೈತಿ ಮುಂದಿನ ವರ್ಷ ಇನ್ನೊಂದು ಯಾಕೆ ಮಾಡಬಾರ್ದು ಅಂತ ಅವ್ರಿಗೆ ಬರುದು. ನಾವು ಎಷ್ಟು ಮಾಡ್ತೀವಲ್ಲ ಅಷ್ಟು ನಮ್ಮ ಜನರಿಗೆ ಮಾರ್ಕೆಟ್ ಸಿಗ್ತೈತಿ, ನಮ್ಮ ಜನರು ತಯಾರು ಮಾಡಿದಂಥ ವಸ್ತುಗಳು ಸಿಗ್ತಾವು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಅವರನ್ನು ಕೊಂಡಾಡ್ತಾ ನನ್ನ ಮಾತಿಗೆ ಮಂಗಲ ಹೇಳ. ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಕನೇನ ಮಠದ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮಸ್ಕರಿಸಿ, ಕೇಂದ್ರ ಸಚಿವರಾದಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರೇ, ರಾಜ್ಯ ಸರ್ಕಾರದ ಸಚಿವರಾದಂಥ ಶ್ರೀಮತಿ ಶಶಿಕಲಾ ಜೊಲ್ಲೆಯವರೇ ಮತ್ತು ಶ್ರೀಮತಿ ಶಶಿಕಲಾ ತೆಂಗಳಿಯವರೇ, ಹಾಗೂ ಈ ಒಂದು ಲಘು ಉದ್ಯೋಗ ಭಾರತಿ ಅಧ್ಯಕ್ಷರಾದಂಥ ಶ್ರೀಕಂಠ ದತ್ತ ಅವರೇ ಮತ್ತು ಉಪಾಧ್ಯಕ್ಷರಂಥ ಶಿವಾನಂದ ಔಟಿಯವರೇ, ಇಲ್ಲಿ ಉಪಸ್ಥಿತರಂಥ ಎಲ್ಲ ಈ ಭಾಗದ ಆತ್ಮೀಯ ಬಂಧುಗಳೇ, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಈ ಗ್ರಾಮಶಿಲ್ಪಿ ಈ ಒಂದು ಕಾರ್ಯಕ್ರಮ ಮತ್ತು ಪಾರಂಪರಿಕ ಕರಕುಶಲ ವಸ್ತುಗಳ ಪ್ರದರ್ಶನದ ಉದ್ಘಾಟನೆ ಪೂಜ್ಯ ಸ್ವಾಮೀಜಿಯವರು ನೆರವೇರಿಸಿದರು ಮತ್ತು ಲಘು ಉದ್ಯೋಗ ಭಾರತೀಯ ಮೂಲ ಉದ್ದೇಶ ಏನಿದೆ ಅದನ್ನ ಈಗಾಗಲೇ ಅಧ್ಯಕ್ಷರು ಎಲ್ಲರೂ ಹೇಳಿದ್ದಾರೆ. ಉಪಾಧ್ಯಕ್ಷರು ಪೂಜ್ಯ ಸ್ವಾಮೀಜಿಯವರು ಸಾಕಷ್ಟು ಅದರ ಬಗ್ಗೆ ರಾಷ್ಟ್ರ ಮತ್ತು ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಈ ಒಂದು ಶಿಲ್ಪಿ ಮತ್ತು ಇಲ್ಲಿ ಲಘು ಉದ್ಯೋಗ ಭಾಳ ವಿವರಣೆಯನ್ನು ಕೊಟ್ಟರು ಅವರು. ಬಹುಶಃ ಅದೇ ಒಂದು ಪರಂಪರೆ ಮುಂದುವರೆದಿದ್ದರೆ ನಾವು ದೊಡ್ಡ ದೊಡ್ಡ ಇಂಡಸ್ಟ್ರಿ ತರುವಂಥದ್ದು ಅವಶ್ಯಕತೆಯೇ ಇರಲಿಲ್ಲ. ಮೆಗಾ ಇಂಡಸ್ಟ್ರಿ ಅಂತೇಳಿ ನಾವು ಅದು ಅವಶ್ಯಕತೆ ಇರಲಿಲ್ಲ. ಆದರೆ ಆ ಪರಂಪರೆಯನ್ನು ನಾವು ಕಳ್ಕೊಂಡ್ಬಿಟ್ವಿ. ಅದರಲ್ಲಿ ಸ್ವಾತಂತ್ರ್ಯದ ನಂತರ ಇವತ್ತು ಸರ್ಕಾರಗಳ ಒಂದು ವ್ಯವಸ್ಥೆಯಲ್ಲಿ ಯಾವುದಕ್ಕೆ ಮಹತ್ವ ಕೊಡಬೇಕು, ಯಾವುದಕ್ಕೆ ಮಹತ್ವ ಕೊಡಬಾರ್ದು ಅನ್ನುವಂಥದ್ದನ್ನು ಬಿಟ್ಟುಕೊಟ್ಟು ಮಹತ್ವ ಇಲ್ಲದಂಥ ವಿಚಾರಕ್ಕೆ ನಾವು ಒತ್ತು ಕೊಟ್ಟು ಇವತ್ತು ಗ್ರಾಮೀಣ ಭಾಗದಲ್ಲೇ ಒಂದು ಈ ಎಲ್ಲ ಕಲೆ ಉದ್ಯೋಗ ಎಲ್ಲ ಉಳಿಯುವಂಥದ್ದು. ಹಿಂದೆಲ್ಲ ಹಾಗೆ ಬಾಲ್ಟರ್ ಸಿಸ್ಟಮ್ ಅಂತ ಇತ್ತು. ಬಾಲ್ಟರ್ ಸಿಸ್ಟಮ್, ಜೋಳಕ್ಕೆ ಒಬ್ರು ಜೋಳ ಕೊಟ್ಟರು, ಒಬ್ರು ಗೋಧಿ ಕೊಟ್ಟರು, ಮತ್ತೊಬ್ರು ಕೊಟ್ಟರು, ಅದು ಎಕ್ಸ್ಚೇಂಜ್, ಈ ರುಪಿ ಎಕ್ಸ್ಚೇಂಜ್ ಅಂತ ಇರಲೇ ಇಲ್ಲ ಅವಾಗ, ಬಾಲ್ಟರ್ ಸಿಸ್ಟಮು. ಹೀಗಾಗಿ ಅದೆಲ್ಲ ಅಲ್ಲಿ ಗ್ರಾಮೀಣ ಭಾಗದಲ್ಲೇ ಎಲ್ಲ ಹಂಚಿಕೊಂಡು ಉಂಡು ತಿಂದು ಇರ್ತಿದ್ರು. ಆ ಹೊರಗಡೆ ಹೋಗುವಂಥ ವ್ಯವಸ್ಥೆನೇ ಇರಲಿಲ್ಲ, ಅಲ್ಲೇ ಉದ್ಯೋಗ ಅವಕಾಶ ಸಿಕ್ತಿತ್ತು. ಆದರೆ ಇವತ್ತೆಲ್ಲ ಆ ಪರಂಪರೆ ಹೋಗಿಬಿಟ್ಟಿದೆ. ನಾನು ಪೂಜ್ಯರ ಕನ್ನೀರ ಮಟ್ಟಕ್ಕೆ ಭೇಟಿ ಕೊಟ್ಟಿದ್ದೆ. ಇದೆಲ್ಲ ಒಂದು ಸಂಸ್ಕೃತಿ ಪರಂಪರೆ ತಿಳಿಸುವಂಥದ್ದನ್ನು ವ್ಯವಸ್ಥೆಯನ್ನು ಪೂಜ್ಯ ಸ್ವಾಮೀಜಿಯವರು ಆ ಒಂದು ಮಠದಲ್ಲೇ ಮಾಡಿದ್ದಾರೆ. ಬಹುಶಃ ಅಲ್ಲಿ ಒಂದು ರೌಂಡ್ ಹಾಕಿ ಬಂದರೆ ನೀವು ಒಂದು ದಿವಸನೂ ಸಾಲುವುದಿಲ್ಲ, ಎಲ್ಲ ಕಡೆ ಒಂದು ರೌಂಡ್ ಹಾಕ್ಬೇಕಂದ್ರೆ. ಆ ಒಂದು ವ್ಯವಸ್ಥೆಯನ್ನು ಪೂಜ್ಯ ಕನ್ನೇರಿ ಮಠ ಸ್ವಾಮೀಜಿಯವರು ಮಾಡಿದ್ದಾರೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇವತ್ತು ಲಘು ಉದ್ಯೋಗ ಭಾರತೀಯವರು ಸಹಿತ ಆ ತಿಳುವಳಿಕೆ ಮತ್ತು ಜಾಗೃತಿ ಮಾಡುವಂಥ ಕೆಲಸವನ್ನು ಇವತ್ತು ಅವ್ರು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಹುಬ್ಬಳ್ಳಿಯಲ್ಲಿ ಈ ಒಂದು ಪಾರಂಪರಿಕ ಕರಕುಶಲ ವಸ್ತುಗಳ ಪ್ರದರ್ಶನೆಯನ್ನು ಮಾಡಿದ್ದಾರೆ. ಇದರಿಂದ ಅದಕ್ಕೊಂದು ಮಾರ್ಕೆಟಿಂಗ್ ಸಿಗ್ತದೆ. ಇಲ್ಲಿ ಸಾವಿರಾರು ಜನ ಬಂದು ಹೋಗ್ತಾರೆ, ನೋಡ್ತಾರೆ. ನೋಡೋದ್ರಿಂದ ಇವತ್ತು ಅದರಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ ಮತ್ತು ಅವರೇನು ತಯಾರು ಮಾಡಿದಂಥ ಏನು ವಸ್ತುಗಳಿದ್ದಾವೆ, ಕರಕುಶಲ ವಸ್ತುಗಳಿದ್ದಾವೆ, ಅದಕ್ಕೊಂದು ಮಾರ್ಕೆಟಿಂಗ್ ಸಿಗ್ಲಿಕ್ಕೆ ಸಾಧ್ಯ, ಐಡೆಂಟಿಫಿಕೇಷನ್ ಸಿಗ್ಲಿಕ್ಕೆ ಸಾಧ್ಯ. ಆ ಕೆಲಸವನ್ನು ಇವತ್ತು ಲಘು ಉದ್ಯೋಗ ಭಾರತೀಯವರು ಮಾಡ್ತಾಯಿದ್ದಾರೆ. ಈ ರೀತಿ ಲಘು ಉದ್ಯೋಗ ಭಾರತೀಯ ಕಾರ್ಯಕ್ರಮ ಮುಖಾಂತರ ಭಾಳಷ್ಟು ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂಥದ್ದು ಮತ್ತು ನಮ್ಮ ಗ್ರಾಮೀಣ ಭಾಗದ ಈ ಒಂದು ಉದ್ಯೋಗ ಅವಕಾಶಕ್ಕೆ ಹೆಚ್ಚು ಚಿಂತನೆ ಮಾಡುವಂಥ ಕೆಲಸ ಲಘು ಉದ್ಯೋಗ ಭಾರತಿ ಕೆಲಸ ಮಾಡ್ತಿದೆ. ಅವರಿಗೆ ನಮ್ಮ ಇಲಾಖೆಯಿಂದ ಯಾವಾಗಲೂ ಪ್ರತಿ ಹಂತದಲ್ಲಿ ನಮ್ಮ ಸಹಕಾರವನ್ನು ನಾವು ಕೊಟ್ಕೊಂಡ್ಬಂದಿದ್ದೇವೆ. ಅವರ ಈ ಕೆಲಸಕಾರ ಇನ್ನೂ ಹೆಚ್ಚಾಗಬೇಕು ಅನ್ನೋಂಥದ್ದು ನಾನು ಅವರಿಗೆ ಅಭಿನಂದನೆಗಳ ಮುಖಾಂತರ ಇವತ್ತು ಸೂಚಿಸ್ತೇನೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಮತ್ತು ಇವತ್ತು ನಮ್ಮ ಕೈಗಾರಿಕಾ ನೀತಿಯು ಸಹಿತ 2020-25 ಹೊಸ ಕೈಗಾರಿಕಾ ನೀತಿ ನೀವೆಲ್ಲ ನೋಡಿರ್ಬೋದು. ಟೈರ್ 2 ಟೈರ್ 3 ಸಿಟಿಗೆ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ. ಇವತ್ತೇನಾಗಿದೆ ಸ್ವಾಮೀಜಿ ಹೇಳಿದಂಗೆ ಈಗ 55% ನಗರ ಬೆಳವಣಿಗೆ ಆಗ್ತಾ ಇದೆ, 45% ಮೊದಲು 70% 80% ಗ್ರಾಮೀಣ ಭಾಗದಲ್ಲಿ ಇರ್ತಿದ್ರು ಜನ, ಈಗ ಆಲ್ಮೋಸ್ಟ್ ಈಗ 45% ಹಳ್ಳಿಯೊಳಗೆ, 55% ನಗರದೊಳಗೆ. ಅಂದರೆ ಅಲ್ಲಿಂದ ಇಲ್ಲಿ ವಲಸೆ ಬರ್ತಾರೆ, ಅಂದರೆ ಅಲ್ಲಿ ಯಾವುದು ಉದ್ಯೋಗ ಸಿಕ್ಕಿಲ್ಲ ಅಂತೇಳಿ ಇಲ್ಲಿ ವಲಸೆ ಬರ್ತಾರೆ. ಮತ್ತು ಇದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಎಲ್ಲವೂ ಕೇಂದ್ರೀಕೃತ ಆಗಿಬಿಟ್ಟಿತ್ತು.
ಇವತ್ತು ಉದ್ಯೋಗಾವಕಾಶ ಇರ್ಬೋದು ಅಥವಾ ಮೆಗಾ ಇಂಡಸ್ಟ್ರಿ ಇರ್ಬೋದು ಮತ್ತೊಂದಿರ್ಬೋದು ಎಲ್ಲ ಬೆಳವಣಿಗೆ ಬೆಂಗಳೂರು ಸೆಂಟ್ರಿಕ್ ಇತ್ತು ಆ ಬೆಂಗಳೂರು ಸೆಂಟ್ರಿಕ್ ಇದ್ದದನ್ನ ಕೇಂದ್ರೀಕೃತ ಇದ್ದನ್ನ ಟೈರ್ ಟೂ ಟೈರ್ ತ್ರೀ ಸಿಟಿಗೆ ಅದು ಮೈಸೂರು ಇರ್ಬೋದು ಅಥವಾ ಮಂಗಳೂರು ಇರ್ಬೋದು ಅಥವಾ ಬೆಳಗಾವಿ ಇರ್ಬೋದು ಬಿಜಾಪುರ ಇರ್ಬೋದು ಹುಬ್ಳಿ ಧಾರವಾಡ ಇರ್ಬೋದು ಈ ಟೈರ್ ಟೂ ಟೈರ್ ತ್ರೀ ಸಿಟಿ ಏನಂತೇವಿ ಅಲ್ಲಿಗೆ ಈ ಕೈಗಾರಿಕೆ ವಿಸ್ತರಣೆ ಆಗಬೇಕಾದ ದೃಷ್ಟಿಯಿಂದ ಆ ಕೆಲಸವನ್ನು ಇವತ್ತು ನಮ್ಮ ಕೈಗಾರಿಕಾ ನೀತಿಯಿಂದ ನಾವು ಮಾಡಲಿಕ್ಕೆ ಚಾಲು ಮಾಡಿದ್ವಿ ಮತ್ತು ಈ ಸಣ್ಣ ಕೈಗಾರಿಕೆ ಈಗ ಲಘು ಉದ್ಯೋಗ ಭಾರತಿ ಅಂತಂದ್ರೆ ಈ ಸಣ್ಣ ಕೈಗಾರಿಕೆ ಪ್ರೋತ್ಸಾಹ ಕೊಡುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕೈಗಾರಿಕಾ ನೀತಿಯಲ್ಲಿ ಇವತ್ತು ಕೆ ಡಿ ಬಿ ಅವರು ಎಲ್ಲಿಯೋ ನಾವು ಒಂದು ಲ್ಯಾಂಡ್ ಡೆವಲಪ್ ಮಾಡಿದರೆ ಅದರಲ್ಲಿ 30% ನಾವು ಸಣ್ಣ ಕೈಗಾರಿಕೆಗಳ ಸಲುವಾಗಿ ರಿಸರ್ವ್ ಇಟ್ಟಿರ್ತೇವೆ ಲ್ಯಾಂಡ್ ಸಣ್ಣ ಕೈಗಾರಿಕೆ ಈ 30% ಅದರಿಂದ ಇವತ್ತು ಯಾವುದೋ ದೊಡ್ಡ ಇಂಡಸ್ಟ್ರಿ ಬಂದರೆ ಅದಕ್ಕೆ ಒಂದು ನೂರಾರು ಸಣ್ಣ ಇಂಡಸ್ಟ್ರಿ ಬರಲಿಕ್ಕೆ ಅವಕಾಶ ಇರುವಂತಹದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಆ ಕೆಲಸವನ್ನು ಸಹಿತ ನಮ್ಮ ಇಲಾಖೆ ಮುಖಾಂತರ ಆಗ್ತದೆ ಮತ್ತು ಇತ್ತೀಚೆಗೆ ಹುಬ್ಳಿಯಲ್ಲಿ ನಾವೊಂದು 25 ಎಕರೆಯಲ್ಲಿ ಮಹಿಳೆಯರಿಗೆ ಮಹಿಳಾ ಪಾರ್ಕ್ ಅಂತ ಹೇಳಿ ನಾವು ಕ್ರಿಯೇಟ್ ಮಾಡಿದ್ವಿ ಅದರಲ್ಲಿ ಸುಮಾರು ಒಂದು 72-80 ಸೈಟ್ ಕೊಡಬೇಕಾಗಿತ್ತು ನಾವು ಒಂದು 300-400 ಅರ್ಜಿ ಬಂದು ನಾವು ಅದು ಅಲಾಟ್ಮೆಂಟ್ ಭಾಳ ಡಿಫಿಕಲ್ಟ್ ಆಯಿತು ಕೊನೆಗೆ ಡಿ ಸಿ ಅವ್ರಿಗೆ ಹೇಳಿ ಅದು ಅಲಾಟ್ಮೆಂಟ್ ಮಾಡಿಸಿದ್ದೇವೆ ಹೀಗಾಗಿ ಮಹಿಳೆಯರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಮಹಿಳಾ ಪಾರ್ಕು ಗುಲ್ಬರ್ಗದಲ್ಲಿ ಆಗಿದೆ ಗುಲ್ಬರ್ಗದಲ್ಲಿ ಆಗಿದೆ ರಾಯಚೂರದಲ್ಲಿ ಆಗಿದೆ ನಮ್ಮ ಇದರಲ್ಲಿ ನಮ್ಮ ರಾಮನಗರ ಹತ್ರ ಆಗಿದೆ ಈ ರೀತಿ ಹಲವಾರು ಕಡೆ ಮಹಿಳಾ ಪಾರ್ಕ್ಗಳನ್ನು ಮಾಡಿದ್ದೇವೆ ಅಲ್ಲಿ ಸುಮಾರು 25-30-50 ಎಕರೆ ಮಹಿಳೆಯರು ಉದ್ಯೋಗ ಮಾಡಲಿಕ್ಕೆ ನಾವು ರಿಸರ್ವ್ ಇಟ್ಟಿದ್ದೇವೆ ಅದರಿಂದ ಮಹಿಳೆಯರಿಗೆ ಹೆಚ್ಚು ಪ್ರೋತ್ಸಾಹ ಸಿಗಲಿಕ್ಕೆ ಸಾಧ್ಯ ಆ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಮತ್ತು ಇದರ ಜೊತೆಗೆ ಇವತ್ತು ಇವತ್ತೇನು ಹೊರ ದೇಶಗಳಿಂದ ಇವತ್ತು ಚೈನಾದಿಂದ ನಾವು ಗೊಂಬೆಗಳನ್ನು ತರಿಸ್ತೀವಿ ನಮ್ಮ ಚನ್ನಪಟ್ಟಣದಲ್ಲಿ ಗೊಂಬೆಗಳು ಫೇಮಸ್ಸು ಮತ್ತು ಕೊಪ್ಪಳದ ಕಿನ್ನಾಳದಲ್ಲಿ ಭಾಳ ಫೇಮಸ್ಸು ಆದರೆ ಇವತ್ತು ಹೊರ ದೇಶದಿಂದ ಚೈನಾದಿಂದ ನಮಗೆ ಎಲ್ಲ ಟಾಯ್ಸ್ ಬರ್ತಿದ್ವು ಅದಕ್ಕೆ ಅದನ್ನು ಕಡಿವಾಣ ಹಾಕೋ ಸಲುವಾಗಿ ಕೊಪ್ಪಳದಲ್ಲಿ ಒಂದು ಟಾಯ್ಸ್ ಕ್ಲಸ್ಟರ್ ಡಿಕ್ಲೇರ್ ಮಾಡಿದ್ವಿ ಅದು 400 ಎಕರೆಯಲ್ಲಿ ಏಕಸ್ ಕಂಪನಿಯವರು ಇಡೀ ಜಗದ್ದೇದ ಹಲವಾರು ಕಂಪನಿ ತಂದು ಅಲ್ಲಿ ಇವತ್ತು ಈ ಒಂದು ಗೊಂಬೆಗಳನ್ನು ತಯಾರು ಮಾಡುವಂತಹದ್ದು ಇಂಡಸ್ಟ್ರಿಯನ್ನು ಹಾಕ್ತಾ ಇದ್ದಾರೆ ಆದಷ್ಟು ಬೇಗನೆ ಅದು ಬರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸಿದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದಲ್ಲಿ ಸಹಿತ ಇವತ್ತು ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆಯೂ ಹೆಚ್ಚು ಕೈಗಾರಿಕೆ ಬರಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತದೆ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹಿತ ಆತ್ಮನಿರ್ಭರ ಯೋಜನೆಯ ಮುಖಾಂತರ ಇವತ್ತು ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚು ಬೆಳವಣಿಗೆ ಮತ್ತು ನಮ್ಮ ಸ್ವಂತ ಬಲದಿಂದ ಸ್ವಾಭಿಮಾನದಿಂದ ಮತ್ತು ಈ ಭಾಗದ ಒಂದು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಕರೋನಾದ ಸಂದರ್ಭದಲ್ಲಿ ಕರೋನಾ ನಂತರ ಇವತ್ತೇನು ಕೈಗಾರಿಕೆಗಳು ಭಾಳ ನಶಿಸುವಂಥ ಸಂದರ್ಭ ಅದರಲ್ಲಿ ಸಣ್ಣ ಕೈಗಾರಿಕೆಗಳು ತೊಂದರೆ ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಸುಮಾರು 3 ಲಕ್ಷ ಕೋಟಿ ಹಣವನ್ನು ಇವತ್ತು ಡಿಕ್ಲೇರ್ ಮಾಡಿ ಸಣ್ಣ ಕೈಗಾರಿಕೆಗಳ ಸಲುವಾಗಿ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದರೆ ಇವತ್ತು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಸಣ್ಣ ಕೈಗಾರಿಕೆಗಳು ಉಳಿಲಿಕ್ಕೆ ಅವಕಾಶ ಆಗಿದೆ ಅನ್ನುವಂಥದ್ದು ಹೀಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಯೋಜನೆಯನ್ನು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನಾವು ಅನುಷ್ಠಾನ ಮಾಡಿದರೆ ಈ ರೀತಿ ಸಣ್ಣ ಕೈಗಾರಿಕೆ ಬೆಳವಣಿಗೆ ಅವಶ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ನಮ್ಮ ಕೈಗಾರಿಕಾ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ ನಮ್ಮ ಕೈಗಾರಿಕಾ ನೀತಿ ಮತ್ತು ಹಲವಾರು ರಿಫಾರ್ಮ್ಸ್ ಆಗಿದ್ದರಿಂದ ಇವತ್ತು ಕರ್ನಾಟಕದಲ್ಲಿ ಇವತ್ತು ಹೆಚ್ಚಿನ ರೀತಿಯಂಥ ಬಂಡವಾಳ ಹರಿದು ಬರ್ತಾ ಇದೆ ಒಂದು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೇನೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಬಂದಿದ್ದು ಕಳೆದ ಒಂದು ವರ್ಷದಲ್ಲಿ 2021 ಸಾಲಿನಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೆ ಬಂದಂಥದ್ದು ಇವತ್ತು ಪ್ರಪೋಸಲ್ಸು 4 ಲಕ್ಷ ಕೋಟಿ ಅದರಲ್ಲಿ ನಮ್ಮ ರಾಜ್ಯದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸು ಸುಮಾರು 1,60,000 ಕೋಟಿ ಅಂದರೆ ಆಲ್ಮೋಸ್ಟ್ 39% ವಿ ಆರ್ ನಂಬರ್ 1 ಇನ್ ರಿಸೀವಿಂಗ್ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಪಾಸಿಟಿವ್ ಆದಂಥದ್ದು ಇವತ್ತು ಎಲ್ಲ ರೆಸ್ಪಾನ್ಸ್ ಸಿಗ್ತಾ ಇದೆ ಒಂದೇ ಒಂದು ನನ್ನ ಕಳ್ಕೊಳ್ಳಿ ಇವತ್ತು ಲಘು ಉದ್ಯೋಗ ಭಾರತಿ ಅಂತವರು ಏನು ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆಲ್ಲರೂ ಕೈ ಜೋಡಿಸೋಣ ಇನ್ನೂ ಹೆಚ್ಚಿನ ರೀತಿಯಂಥ ಪರಿಣಾಮಕಾರಿ ಕೆಲಸವನ್ನು ಮಾಡಿ ಇವತ್ತು ಪೂಜೆ ಸ್ವಾಮೀಜಿ ಹೇಳಿದಂಗೆ ಈ ಒಂದು ಗ್ರಾಮೀಣ ಉದ್ಯೋಗಾವಕಾಶಕ್ಕೆ ಹೆಚ್ಚು ಅವಕಾಶ ಕೊಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ಈ ಒಂದು ಪ್ರಯತ್ನ ಮುಂದುವರಿಯಲಿ ಲಘು ಉದ್ಯೋಗ ಭಾರತಿಯ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಸಹಕಾರ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ನಾವು ಐ ವೆಲ್ಕಮ್ ಶ್ರೀ ರಾಕೇಶ್ ಕುಮಾರ್ ಡೈರೆಕ್ಟರ್ ಜನರಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಫಾರ್ ಹ್ಯಾಂಡಿಕ್ರಾಫ್ಟ್ಸ್ ಟು ಕಮ್ ಆನ್ ಟು ದ ಡಯಾ ಸರ್ ಓಕೆ ಐ ವೆಲ್ಕಮ್ ಯು ಸರ್ ಲಘು ಉದ್ಯೋಗ ಭಾರತಿ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳ ಶ್ರೀ ನಾರಾಯಣ್ ಪ್ರಸನ್ನ ಅವರು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸುತ್ತೇನೆ
ನಮ್ಮ ಊರಿನ ಹೆಸರಾಂತ ಲೋಕಸಭಾ ಸದಸ್ಯರು ಮಾತ್ರವಲ್ಲದೆ ಕೇಂದ್ರ ಸರ್ಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಲಘು ಉದ್ಯೋಗ ಭಾರತಿ ಇದರ ಆಶ್ರಯದಲ್ಲಿ ಗ್ರಾಮಶಿಲ್ಪಿ ಪಾರಂಪರಿಕ ಕರಕುಶಲಗಳ ವಸ್ತುಗಳ ಪ್ರದರ್ಶನ ಹಾಗೂ ಇದರ ಉದ್ಘಾಟನೆ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂತ ಪೂಜ್ಯ ಅಧ್ಯಕ್ಷ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ವಂದಿಸಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂತ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸನ್ಮಾನ್ಯ ಶಶಿಕಲಾ ಜೊಲ್ಲೆ ಅವರೇ ಶಶಿಕಲಾ ಟೆಂಗಳೆ ಅವರೇ ಹಾಗೂ ಇದರ ಅಧ್ಯಕ್ಷರಾದಂತ ಶ್ರೀಕಂಠ ದತ್ತ ಅವರೇ ಶಿವಾನಂದ ಔಟಿ ಅವರೇ ರಾಕೇಶ್ ಕುಮಾರ್ ಅವರೇ ಹಾಗೂ ಚಿಕ್ಕೋಡಿಯ ಲೋಕಸಭಾ ಸದಸ್ಯರಾದಂತ ಅಣ್ಣಾಸಾಹೇಬ್ ಜೊಲ್ಲೆ ಅವರೇ ಹಾಗೂ ಎಲ್ಲ ಆಗಮಿಸಿರುವಂತ ಕರಕುಶಲ ಕರ್ಮಿಗಳೇ ಸ್ನೇಹಿತರೆ ಇದೊಂದು ಬಹಳ ಶ್ಲಾಘನೀಯವಾದಂಥ ಒಂದು ಪ್ರಯತ್ನ ಇದು ಪೂಜ್ಯ ಸ್ವಾಮೀಜಿಯವರು ಬಹಳಷ್ಟು ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ ನಮಗೆ ಬ್ರಿಟಿಷರು ಮತ್ತು ಬ್ರಿಟಿಷರದ ನಂತರದ ದಿವಸಗಳಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಬಹಳ ಮುಖ್ಯವಾಗಿ ಬ್ರಿಟಿಷರು ಮಾಡಿರುವಂಥ ಕೆಲಸವನ್ನು ಅವರೊಂದು ಕೆಲಸ ಏನು ಮಾಡಿದರು ಅಂತಂದ್ರೆ ನಮ್ಮ ಬಗ್ಗೆ ಒಂದು ಕೀಳರಿಮೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಬಹಳ ಯಶಸ್ವಿ ಆದರು ಅವರು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಅದರ ಪರಿಣಾಮ ಕ್ಲಾರ್ಕ್ಗಳನ್ನು ತಯಾರು ಮಾಡಿಸುವಂಥ ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ಬಾಬುಗಳು ಅಂತ ಕರೀತಾರೆ ಕೆಲವು ಕಡೆ ಬಾಬು ಅಂತಂದ್ರೆ ಭಾಳ ಗೌರವ ಇದೆ ಕೆಲವು ರಾಜ್ಯದೊಳಗೆ ಕೆಲವು ರಾಜ್ಯದೊಳಗೆ ಬಾಬು ಅಂತಂದ್ರೆ ಕ್ಲಾರ್ಕ್ ಅನ್ನುವಂಥ ಭಾವನೆ ಇದೆ ಕ್ಲಾರ್ಕ್ ಅಂದರೆ ಕೆಟ್ಟ ಅಂತ ಹೇಳುವುದಿಲ್ಲ ಆದರೆ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಇಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದೆ ಮತ್ತು ಅವರ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮತ್ತು ಸೆಂಟ್ರಿಕ್ ಏನಿತ್ತು ಅಂತಂದ್ರೆ ಫೋಕಸ್ ಏನಿತ್ತು ಅಂತಂದ್ರೆ ಇಂಗ್ಲೆಂಡ್ಗೆ ಏನು ಸಹಾಯ ಆಗಬೇಕು ಅದೇ ಇತ್ತು ಇಲ್ಲಿ ಬಂದಂತಹ ಬ್ರಿಟಿಷರು ತೊಗಲಿನ ಬಟ್ಟೆಯನ್ನು ಧರಿಸ್ತಾ ಇದ್ರು ಉಣ್ಣೆ ಬಟ್ಟೆಯನ್ನು ಧರಿಸ್ತಾ ಇದ್ರು ಇಲ್ಲಿ ಬಂದಾಗ ಭಾರತಕ್ಕೆ ಬಂದಾಗ ಭಾರತೀಯರವರಿಗೆ ಒಳ್ಳೆಯ ಕಾಟನ್ ಬಟ್ಟೆಯನ್ನು ಸುಂದರವಾದಂಥ ಕಾಟನ್ ಬಟ್ಟೆ ಆ ಕಾಲದಾಗ ಈ ಕಾಲದಾಗ ಅದರದ್ದು ಬೇರೆ ರೀತಿಯಾದಂಥ ಇದೆ ಈಗೂ ಕಾಟನ್ಗೆ ಅದರದೇ ಆದಂಥ ರೆಲೆವೆನ್ಸ್ ಇದೆ ಆದರೆ ಆ ಕಾಲದಲ್ಲಿ ದಿ ಬೆಸ್ಟ್ ಅದನ್ನು ಬ್ರಿಟಿಷರಿಗೆ ಕೊಟ್ಟರು ಬ್ರಿಟಿಷರ ನೋಡಿದ್ರು ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅದನ್ನು ಅಲ್ಲಿ ಕಳಿಸ್ಕೊಟ್ರು ಲಂಡನ್ಗೆ ಅಂದ್ರೆ ಇಂಗ್ಲೆಂಡ್ಗೆ ಅಲ್ಲಿದ್ದಂಥ ಉಣ್ಣೆ ಮತ್ತು ತೊಗಲಿನ ಬಟ್ಟೆಗಳು ತೊಗಲಿನ ಬಟ್ಟೆ ಇತ್ಯಾದಿ ತಯಾರು ಮಾಡುವಂಥವ್ರು ಉದ್ಯಮಕ್ಕೆ ಕಷ್ಟ ಪ್ರಾರಂಭ ಆಯ್ತು ಅವಾಗ ಮೊದಲೇನು ಮಾಡಿದ್ರು ಭಾರತದ ಬಟ್ಟೆಯನ್ನು ಇಂಗ್ಲೆಂಡ್ಗೆ ಕಳಿಸೋದನ್ನು ನಿರ್ಬಂಧಿಸಿದರು ಆದರೆ ಜನರಿಗೆ ಅಟೋತಿಗಾಗಲೇ ವಿಶೇಷವಾಗಿ ಬೇಸಿಗೆಯಲ್ಲಿ ಮತ್ತು ಈ ರೀ ಬಟ್ಟೆಗಳನ್ನು ನೋಡಿ ಬಹಳ ಆಕರ್ಷಣೆಯನ್ನು ಉಂಟಾಗಿತ್ತು ಮತ್ತು ಅದು ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದಿತ್ತು ಆ ನಂತರ ಆ ಬಟ್ಟೆಗಳಿಗೆ ಹತ್ತಿಯನ್ನು ಭಾರತದಿಂದ ಸಪ್ಲೈ ಮಾಡಬೇಕು ಮತ್ತು ಭಾರತದಲ್ಲಿದ್ದಂಥ ಎಲ್ಲ ಕೈಮಗ್ಗಗಳನ್ನು ಬಂದ್ ಮಾಡಿದರು ಎಂತೆಂಥ ಬಟ್ಟೆ ತಯಾರು ಮಾಡ್ತಾ ಇದ್ದೀವಿ ನಾವು ಒಂಬತ್ತು ವಾರಿ ಸೀರೆ ಅಂತ ಹೇಳ್ತಾರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಆ ಒಂಬತ್ತು ವಾರಿ ಸೀರೆಯನ್ನ ಕಡ್ಡಿ ಪಿಟ್ಗೆಯೊಳಗೆ ಹಾಕಿ ಕಡ್ಡಿ ಪಿಟ್ಗೆ ಅಂತ ಪಟ್ಟಣದೊಳಗೆ ಹಾಕಿ ಅದು ಪ್ಯಾಕಿಂಗ್ ಆಗಿ ಹೋಗ್ತಾ ಇತ್ತು ಆದ್ರೆ ಇಮ್ಯಾಜಿನ್ ದಿ ಸ್ಕಿಲ್ ಆದ್ರೆ ಕ್ರಮೇಣ ಏನು ಮಾಡಿದರು ಅಂತಂದ್ರೆ ಈ ರೀತಿ ಎಲ್ಲಾ ಸಂಗತಿಗಳನ್ನ ಅವರು ನಿರ್ಬಂಧಿಸ್ತಾ ಹೋದರು ಕಾಟನ್ ಬಟ್ಟೆಯನ್ನ ನೇಯೋದನ್ನ ನಿರ್ಬಂಧ ಮಾಡಿದರು
ಕಾಟನ್ ಏನು ಬೆಳೆಸ್ತಾರ ಎಲ್ಲ ಕಾಟನ್ನು ಎಲ್ಲ ಹತ್ತಿಯನ್ನು ಸಹಿತ ಅದನ್ನು ಇಂಗ್ಲೆಂಡ್ಗೆ ಕಳಿಸ್ಬೇಕು, ಇಂಗ್ಲೆಂಡ್ದಲ್ಲಿನ ಬಟ್ಟೆಯನ್ನು ವಾಪಸ್ ತರಬೇಕು. ಕ್ರಮೇಣ ನಾವಿದನ್ನು ಮರೆತೋದ್ವಿ. ಬಟ್ಟೆ ಹತ್ತಿ ಬೆಳೆಯುವುದನ್ನು ಉಟ್ಕೊಂಡು, ಯಾಕಂದ್ರೆ ಹತ್ತಿ ಅವ್ರ ಕಡೆ ಬೆಳೆಯುವುದಿಲ್ಲ, ಹತ್ತಿ ಬೆಳೆಸುವುದನ್ನು ಉಳಿಸ್ಕೊಂಡು ಆದರೆ ಬಟ್ಟೆ ಮಾಡೋದು ಬಂದ್ ಮಾಡಿದ್ವಿ. ಆ ಬಟ್ಟೆ ಅಲ್ಲಿಂದ ತರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇದು ನಮ್ಮ ಸಮಸ್ಯೆಯಾಗಿ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಮತ್ತು ನಾಲ್ಕು ಶಬ್ದ ಇಂಗ್ಲೀಷ್ ಮಾತಾಡಿಬಿಟ್ರೆ ಅವ ಭಾಳ ಚಲೋ, ಉಳಿದವ್ರಿಗೆಲ್ಲ ಬುದ್ಧಿ ಇಲ್ಲ ಅನ್ನುವಂಥ ಒಂದು ವ್ಯವಸ್ಥಿತವಾದಂಥ ಸಂಗತಿಯನ್ನು ನಿರ್ಮಾಣ ಮಾಡಿ. ಇತ್ತೀಚೆಗೆ ನಾನು ಮತ್ತು ಗೃಹ ಮಂತ್ರಿಗಳು ಒಂದು ಒಂದು ಅವ್ರ ಚೇಂಬರ್ನಲ್ಲಿ ಹೀಗೆ ಕೂತಾಗ ಕೆಲವು ವ್ಯಕ್ತಿಗಳು ಬಂದರು. ಅಂದ್ರೆ ನಮ್ಮ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಷ್ಟು ಬೆಳೆದದ ನಮಗಂತಂದ್ರೆ, ಕೆಲವು ವ್ಯಕ್ತಿಗಳು ಬಂದರು ಬಿಹಾರದಾಗ ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ಎಜುಕೇಷನ್ನು ಹಿಂದಿ ಒಳಗೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ಸಿಲೆಬಸ್ ಟ್ರಾನ್ಸ್ಲೇಟ್ ಮಾಡುವ ಪ್ರಕ್ರಿಯೆ ಪ್ರಾರಂಭ ಆಗ್ಯದ ಅಂತ. ಅದಕ್ಕೆ ನಮ್ಮ ಗೃಹ ಮಂತ್ರಿಗಳು ಹಾ ಹೌದು ಆಗ್ಯದ, ಯಾಕಂದ್ರೆ ನಾವು ಭರವಸೆ ಕೊಟ್ಟಿದ್ವಿ ಇಲೆಕ್ಷನ್ದಾಗ. ಆ ಭರವಸೆ ಏನು ಅಂತಂದ್ರೆ ಎಲ್ಲ ಟೆಕ್ನಿಕಲ್ ಎಜುಕೇಷನ್ ಸಹಿತವಾಗಿ ನಾವು ಸ್ಥಳೀಯ ಭಾಷೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ, ನಾವು ಮಾಡ್ತೀವಿ ಅಂತ. ಎಷ್ಟು ನಾವು ಮಾನಸಿಕವಾಗಿ ಇದರಲ್ಲಿ ದಾಸ್ಯರಾಗಿಬಿಟ್ಟಿವಿ ಅಂತಂದ್ರೆ, ಅವ ಕೇಳಿದ ಹಮಾರ ಆರ್ ಎನ್ ಡಿ ಕಾ ಕ್ಯಾ ಹೋಗ ಸರ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನಾಗ್ತದಂತ. ಅದಕ್ಕೆ ಅಮಿತ್ ಶಾ ಅವ್ರು ಹೇಳಿದರು, ರಷ್ಯಾದಾಗ ರಿಸರ್ಚ್ ಆ್ಯಂಡ್ ಡೆವಲಪ್ ಆಗ್ತಾ ಇದೆ ಇಲ್ಲ, ಸೌತ್ ಕೊರಿಯಾದಾಗ ಎಂತಿಂತ ಒಳ್ಳೆ ಮಾರ್ಕೆಟ್ಗಳು ಪ್ರಾಡಕ್ಟ್ ಬರ್ತಾವೆ ಅಲ್ಲಿ ಇಂಗ್ಲೀಷಿಂದ, ಅಲ್ಲಿ ಚೈನಾ ದೇ ಆರ್ ಟ್ರೈಂಗ್ ಟು ರೂಲ್ ದಿ ವರ್ಲ್ಡ್ ಮಾರ್ಕೆಟ್ ಅಂಡ್ ದೇ ಆರ್ ಆಲ್ರೆಡಿ ರೂಲಿಂಗ್ ಅಲ್ಲಿ ಆಗುವುದಿಲ್ಲ. ನಾನು ಅದಕ್ಕಾಗಿ ಕೆಲವು ದೇಶಗಳ ಬಿಟ್ಟರೆ ಬೇರೆ ಎಲ್ಲ ಇಂಗ್ಲೀಷ್ ಅಲ್ಲ, ಆದರೆ ಇಂಗ್ಲೀಷರು ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ ಏನು ಮಾಡಿದರು ಅಂತಂದ್ರೆ, ನಮ್ದಂದ್ರೆ ಶ್ರೇಷ್ಠ, ನಿಮ್ದಂದ್ರೆ ಕನಿಷ್ಠ, ಹೀಗಾಗಿ ಎಲ್ಲ ಲೋಕಲ್ ಸ್ಕಿಲ್ಗಳನ್ನು ಹಾಳು ಮಾಡಿದರು. ನಾನೇ ಸರ್ತೆ ಒಂದು ಘಟನೆ ಹೇಳ್ತಿರ್ತೇನೆ. ಒಬ್ಬ ಸ್ವಾಮಿಗಳು ನಮ್ಮ ಕನ್ನೇರಿ ಮಠದ ಸ್ವಾಮಿಗಳು ಅಂತವರಲ್ಲ, ಯಾರೋ ಒಬ್ಬರು ಸ್ವಾಮಿಗಳು ಸ್ವಲ್ಪ ಅವ್ರಿಗೂ ಸ್ವಲ್ಪ ಇಂಗ್ಲೀಷ್ ವ್ಯಾಮೋಹ ಇತ್ತು. ಅವರು ಅಮೆರಿಕಕ್ಕೆ ಹೋದ್ರಂತ. ಅಮೆರಿಕಾಗ ಹೋದ್ಮೇಲೆ ಅಮೆರಿಕಾದಾಗ ಯಾವುದೋ ಒಂದು ಕ್ಲಬ್ಗೆ, ಅವ್ರ ದೃಷ್ಟಿಯೊಳಗೆ ಆಧ್ಯಾತ್ಮದ ಕ್ಲಬ್ ಅದು, ಆ ಕ್ಲಬ್ಗೆ ಅವ್ರನ್ನ ಕರೆದ್ರಂತ. ಕರೆದು ಹೇಳಿದ್ರಂತ, ನಮ್ಮಲ್ಲಿ ಒಂದೇ ನಿಯಮ, ನಮ್ಮ ಕ್ಲಬ್ಗೆ ಯಾರು ಬರ್ತಾರಲ್ಲ ನಮ್ಮ ಕ್ಲಬ್ನಾಗ ಇರುವತ್ತಾಗ ಅವರು ಬಟ್ಟೆ ಹಾಕ್ಕೊಳ್ಳಾರ್ದೆ ಇರ್ತಾರಂತ. ಆಕಾಶವೇ ಹೊದಕೆ, ಭೂಮಿಯೇ ಹಾಸಿಗೆ ಅಂತ ಇರ್ತಾರಂತ. ಇವ್ರು ಹೇಳಿದ್ರು, ನೀವು ಬರ್ರಿ ಒಂದು ಉಪನ್ಯಾಸ ಕೊಟ್ಟು ಹೋಗ್ರಂತ. ಇವರು ನಿಗದಿತ ದಿವಸ ಹೋದ್ರಂತ, ಹೋಗು ಮುಂದೆ ಕಾರನೇ ಇಳಿಯು ಮುಂದೆ ಇವ್ರ ತಲೆಯಾಗಿ ಡೌಟ್ ಬಂತು, ಅವ್ರು ಯಾರೂ ಬಟ್ಟೆ ಹಾಕಿರೋದಿಲ್ಲ, ನಾ ಒಬ್ಬನ ಹಾಕ್ಕೊಂಡು ಹೋದ್ರೆ ಹೆಂಗಂತ. ಅದಕ್ಕೆ ಕಾರನೇ ಇದ್ದದ್ದು ಒಂದು ಲುಂಗಿ ಮ್ಯಾಲಿಂದ ಒಂದು ಅಂಗಿ ತೆಗೆದಿಟ್ಟು ಹೋದ್ರಂತ. ಇವ್ರ ಮ್ಯಾಲೆ ಹೋಗೋದಕ್ಕೆ ಅವ್ರು ವಿಚಾರ ಮಾಡಿದ್ರಂತ ಆಡಿಟೋರಿಯಂ, ಇವತ್ತು ಭಾರತದಿಂದ ಇಂಥ ಒಬ್ಬ ದೊಡ್ಡ ಸ್ವಾಮಿ ಬರ್ತಾರ, ಅದಕ್ಕೆ ಇವತ್ತೊಂದು ದಿವಸ ನಮ್ಮ ನಿಯಮವನ್ನು ಬಿಟ್ಟು ನಾವು ಬಟ್ಟೆ ಹಾಕ್ಕೊಂಡು ಅವ್ರ ಉಪನ್ಯಾಸ ಕೇಳಬೇಕು ಅಂತ ಹೇಳಿ. ಅಂದ್ರೆ ಅವರಂಗೆ ನಾವು ಆಗ್ಲಿಕ್ಕೆ ಹೊಂಟೀವಿ, ನಮ್ಮಂಗೆ ಅವ್ರು ಆಗ್ಲಿಕ್ಕೆ ಹೊಂಟರು. ದೇ ಆರ್ ಟ್ರೈಂಗ್ ಟು ಫಾಲೋಸ್. ಇದು ನಮ್ಮ ದೇಶದೊಳಗಿರುವಂತಹ ಸಮಸ್ಯೆ. ಹಾಗಾಗಿ ಇವತ್ತಿನ ಅವಶ್ಯಕತೆ ಏನು, ಇವತ್ತಿಗೂ ಸಹಿತ ಐಯರ್ ನೋರ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಸ್ಟೀಲ್ ಇಂಪೋರ್ಟ್ ಮಾಡ್ತೀವಿ. ನಮ್ಮ ದೇಶದೊಳಗೆ ಕಲ್ಲಿದ್ದಲು ಅದ, ಕಲ್ಲಿದ್ದಲು ಮಂತ್ರಿ ಆದ್ಮೇಲೆ ಇದ್ರ ಬಗ್ಗೆ ಬಹಳಷ್ಟು ನೋಡಿದ್ದೇನೆ ನಾನು. ನಮ್ಮ ದೇಶದಾಗ ಕಲ್ಲಿದ್ದಲು ತೆಗಿತೀವಿ ಅಂತಂದ್ರೆ ಬೇಡ ಅಂತಾರೆ, ಬೇರೆ ದೇಶದ ಕಲ್ಲಿದ್ದಲು ಇಂಪೋರ್ಟ್ ಮಾಡಿ ಸುಟ್ಟು ಅದರಿಂದ ಹೋಗಿ ಬಿದ್ದರೆ ಅಡ್ಡಿಯಿಲ್ಲ. ಜಗತ್ತಿನೊಳಗೆ ಅತಿ ಹೆಚ್ಚು ಕಲ್ಲಿದ್ದಲು ರಿಸರ್ವ್ ಅನ್ನು ಹೊಂದಿರೋ ದೇಶ ಆಗಿ ನಾವು ಕಲ್ಲಿದ್ದಲು ಇಂಪೋರ್ಟ್ ಮಾಡ್ತೀವಿ, ಪ್ರತಿ ವರ್ಷ ಇಂಪೋರ್ಟ್ ಮಾಡ್ತೀವಿ 1 ಲಕ್ಷ ಕೋಟಿ ರೂಪಾಯಿ 2 ಲಕ್ಷ ಕೋಟಿ ರೂಪಾಯಿ. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ತೆಗೆದುಹಾಕಿ ನಮ್ಮ ಗ್ರಾಮ ಭಾರತದಲ್ಲಿ
ಏನು ಸ್ಕಿಲ್ ಅವ ಏನು ಪ್ರತಿಭೆ ಅದ ಆ ಪ್ರತಿಭೆಯನ್ನು ನಾವು ಬೆಳೆಸಬೇಕಾಗಿದೆ. ಇವತ್ತು ನಾನು ಆರಂಭದಲ್ಲೇ ಹೇಳಿದೆ ಎಂಥ ಒಳ್ಳೊಳ್ಳೆ ಬಟ್ಟೆಯನ್ನು ತಯಾರು ಮಾಡ್ತಾ ಇದ್ದೆ ನಾವು, ಆದರೆ ಇವತ್ತು ಊರೇ ಈಗ ಸ್ವಲ್ಪ ಪುನಃ ಪ್ರಾರಂಭ ಆಗಿದೆ. ಅದಕ್ಕೆ ಭಾರತ ಸರ್ಕಾರ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಈ ಓರಿಯೆಂಟೇಷನನ್ನು ಪ್ರಾರಂಭ ಮಾಡಿದೆ. ಅಂದರೆ ಒಂದು ಜಿಲ್ಲೆಯಲ್ಲಿ ಒಂದು ಪ್ರಾಡಕ್ಟ್ ಅದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಇರ್ಬೋದು ಅಥವಾ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಇರ್ಬೋದು. ಈ ಪ್ರಾಡಕ್ಟನ್ನು ಆ ಜಿಲ್ಲೆಗೆ ಎಲ್ಲ ರೀತಿಯಿಂದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಸೇರಿ ಅದರ ಬಗ್ಗೆ ಗಮನವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡಿದೆ. ಪ್ರತಿ ವರ್ಷ ಭಾರತದಿಂದ ಸಾಧಾರಣ 4,000 ಕೋಟಿ ರೂಪಾಯಿ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತೀವಿ ಇವತ್ತಿಗೂ, ಆದರೆ ಇದು ಬಹಳ ಕಮ್ಮಿ. ಇವತ್ತು ಹ್ಯಾಂಡಿಕ್ರಾಫ್ಟ್ಗಳಿಗೆ ಕರಕುಶಲ ವಸ್ತುಗಳಿಗೆ ಜಗತ್ತಿನೊಳಗೆ ಒಟ್ಟು ಮಾರ್ಕೆಟ್ ಇರೋದು $400 billion $400 billion ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಇದೆ. ಅದಕ್ಕೆ ಇವತ್ತು ಬೇಕಾಗಿರುವಂತಹದ್ದೇನು ಅಂತಂದ್ರೆ ನಮ್ಮಲ್ಲಿರುವಂತಹ ಈ ಸ್ಕಿಲ್ ಏನಿದೆ ಆ ಸ್ಕಿಲ್ ಅನ್ನು ವಿಕಾಸಗೊಳಿಸಬೇಕು. ಅದಕ್ಕೆ ಆಧುನಿಕ ಟಚ್ ಅನ್ನು ಮಾಡರ್ನ್ ಟಚ್ ನಾವು ಕೊಡಬೇಕಾಗಿದೆ. ಅವಶ್ಯಕತೆ ಇದ್ದಲ್ಲಿ ಅದಕ್ಕೆ ಸಣ್ಣ ಸಣ್ಣ ಮಷಿನರಿಗಳನ್ನು ಹೊಂದಿಸಿಕೊಡಬೇಕಾಗಿದೆ. ಬಹಳ ಮುಖ್ಯವಾಗಿ ಒಳ್ಳೆ ಪ್ಯಾಕೇಜಿಂಗು ಮತ್ತು ಕ್ವಾಲಿಟಿ. ಇವತ್ತು ವೆಸ್ಟರ್ನ್ ಜಗತ್ತಿನಲ್ಲಿ ವಿಶೇಷವಾಗಿ ಯಾರು ನಮಗೆ ಭಾಳ ಕಾಂಪಿಟೇಷನ್ ಮಾಡ್ತಾರೋ ಅಲ್ಲೇ ಬೇಕಾಗಿರುವಂಥದ್ದು ಕ್ವಾಲಿಟಿ ಆ್ಯಂಡ್ ಗುಡ್ ಪ್ಯಾಕಿಂಗ್. ಇದನ್ನು ಕೊಟ್ಟರೆ ಜಗತ್ತಿನೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಮಾರುಕಟ್ಟೆ ಸಿಗಲಿದೆ. ಅದಕ್ಕೆ ಸರ್ಕಾರದಿಂದನೂ ಪ್ರಯತ್ನಗಳು ನಡೀತಾ ಇದ್ದಾವೆ. ಎಕ್ಸ್ಪೋರ್ಟ್ ಪ್ರಮೋಷನ್ನು ಕೌನ್ಸಿಲ್ಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಆಫೀಸ್ಗಳನ್ನು ಕೇವಲ ಸೌತ್ ಆಫ್ರಿಕಾದ ಕಂಟ್ರಿಗಳಿಗೆ ಮಾತ್ರ ಇಟ್ಟಿದ್ದು. ನಾವೀಗ ಇದನ್ನು ವೆಸ್ಟರ್ನ್ ಕಂಟ್ರಿಯೊಳಗೂ ಇಡಬೇಕು, ಯುರೋಪಿಯನ್ ಕಂಟ್ರಿಯೊಳಗೂ ಇಡಬೇಕು ಅನ್ನುವಂಥ ತೀರ್ಮಾನವನ್ನು ಭಾರತ ಸರ್ಕಾರ ಕೈಗೊಂಡಿದೆ. ಈ ರೀತಿ ನಮ್ಮ ಕರಕುಶಲ ಕರ್ಮಿಗಳಿಗೆ ಕಮ್ಮಾರರು ಕಂಬಾರರು ಚಮ್ಮಾರರು ಇವರು ಅಲ್ಲೇ ಕೂತು ಚಪ್ಪಲು ಹೊಲಿಬೇಕು ಅಥವಾ ಅಲ್ಲೇ ಕೂತು ಅದೇ ರೀತಿ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ದೇರ್ ಆರ್ ವೆರಿ ಗುಡ್ ಡಿಮ್ಯಾಂಡ್ಸ್ ಫಾರ್ ದಿಸ್. ಎಂತೆಂಥ ಒಳ್ಳೆ ತಾಮ್ರದ ಪಾತ್ರೆಗಳನ್ನು ತಯಾರಿಸ್ತಾ ಇದ್ರು ಮತ್ತು ತಾಮ್ರದ ಪಾತ್ರೆಯನ್ನು ಉಪಯೋಗ ಮಾಡುವಂಥದ್ದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು ಅನ್ನುವಂಥದ್ದು ಇಟ್ ಇಸ್ ಎ ಪ್ರೂವನ್ ಫ್ಯಾಕ್ಟ್. ನಾವು ಜಗತ್ತು ಒಪ್ಪಿಕೊಳ್ತಾ ಇದೆ ಅವತ್ತು, ಆದರೆ ನಾವು ಮಧ್ಯೆ ಬಂದ್ ಮಾಡಿ ಸ್ಟೀಲ್ಗೆ ಹೋಗಿದ್ವಿ, ಸ್ಟೀಲನ್ನು ಸ್ಟೈನ್ಲೆಸ್ ಸ್ಟೀಲ್ ಅಂತ ಮಾಡಿದ್ವಿ. ಈ ರೀತಿ ಹಲವು ಸಂಗತಿಗಳು ನಮ್ದೇ. ಮತ್ತು ಇನ್ನೊಂದು ಸಂಗತಿಯನ್ನು ಹೇಳೋದು, ಅಪಾರ್ಟ್ ಫ್ರಮ್ ವರ್ಲ್ಡ್ ಮಾರ್ಕೆಟ್ ಜಗತ್ತಿಗೆ ಇವತ್ತು ಅತಿ ದೊಡ್ಡ ಮಾರ್ಕೆಟ್ ಅಂದ್ರೆ ಭಾರತ. ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮಾರ್ಕೆಟ್ ಈಸ್ ಇಂಡಿಯಾ ಟುಡೇ. ಯಾಕೆ ದೊಡ್ಡ ದೊಡ್ಡ ಕಂಪನಿಗಳು ಭಾರತಕ್ಕೆ ಬರ್ತಾವೆ ಅಂತಂದ್ರೆ ದಿಸ್ ಇಸ್ ದಿ ವೆರಿ ಬಿಗ್ ಮಾರ್ಕೆಟ್ ಆಫ್ ದಿ ವರ್ಲ್ಡ್. ವಿ ಆರ್ ದಿ ಕನ್ಸ್ಯೂಮರ್ ಫೀಲ್ಡ್ದಾಗ ನಮ್ದು ಬಹಳ ದೊಡ್ಡದಾದಂತಹ ಮಾರ್ಕೆಟ್ ನಮ್ದು. ಆ ಹಿನ್ನೆಲೆ ಒಳಗೆ ಡೊಮೆಸ್ಟಿಕ್ ಮಾರ್ಕೆಟು ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇವನ್ನು ಇಟ್ಟುಕೊಂಡು ಅಗತ್ಯವಾದಂತಹ ಸ್ಕಿಲ್ ಟ್ರೈನಿಂಗು ಅಗತ್ಯವಾದಂತಹ ಮಾರ್ಕೆಟಿಂಗು ಅಗತ್ಯವಾದಂತಹ ಪ್ಯಾಕೇಜಿಂಗು ಅಗತ್ಯವಾದಂತಹ ಸಸ್ಟೈನಿಂಗ್ ಕೆಪಾಸಿಟಿ ಈ 4 ಸಂಗತಿಗಳನ್ನು ನಾವು ನಿರ್ಮಿಸಲಿಕ್ಕೆ ಸಾಧ್ಯ ಆದರೆ ಆವಾಗ ನಿಜವಾಗಿಯೂ ಆತ್ಮನಿರ್ಭರ ಭಾರತ ಆತ್ಮನಿರ್ಭರತ ಗ್ರಾಮ ಆಗ್ತದೆ. ಸರ್ಕಾರ ತನ್ನ ಲೆವೆಲ್ದಲ್ಲಿ ವಿಶೇಷವಾಗಿ ಭಾರತ ಸರ್ಕಾರ ತನ್ನ ಲೆವೆಲ್ದಲ್ಲಿ ಈ ರೀತಿ ಅನೇಕ ಸಂಗತಿಗಳ ಯೋಚನೆಯನ್ನು ಮಾಡ್ತಾ ಇದೆ. ಆದರೆ ಈಗಾಗಲೇ ಹೇಳಿದಂತೆ ಬಾಬುಗಳೇನು ಕೂತಿರ್ತಾರೆ ಅವ್ರದ್ದು ಅವ್ರದೇ ಆದಂತಹ ರೀತಿ ನೀತಿ ವಿಚಾರ ಇರ್ತಾವೆ.
ನಾನು ಹೇಳಿದ್ನಲ್ಲ ಇದೀಗ ನಮ್ಮ ಕೋಲ್ ಬಗ್ಗೆ ನಾವು ರಿಫಾರ್ಮ್ ಮಾಡ್ಲಿಕ್ಕೆ ಹೊಂಟ್ರೆ ಇಷ್ಟು ಬ್ಯೂರೋಕ್ರಾಟಿಕ್ ವ್ಯವಸ್ಥೆ ಒಳಗೆ ಇಷ್ಟು ವಿರೋಧ ಮಾಡ್ತಾರೆ, ಇಷ್ಟು ಕಿರಿಕಿರಿ ಮಾಡ್ತಾರೆ. ನಾವು ಪೊಲಿಟಿಕಲಿ ಜೋರ್ ಮಾಡಿ ಮಾಡ್ತಾ ಇದ್ದೀವಿ ಇವತ್ತು, ಯಾಕಂದ್ರೆ ನರೇಂದ್ರ ಮೋದಿ ನೇತೃತ್ವ ಅಂತದ. ಹಾಗಾಗಿ ಏನಾಗಬೇಕು ಅನ್ನುವಂಥದ್ದನ್ನು ವಿಶಿಷ್ಟ ರೀತಿಯಲ್ಲಿ ಅಧ್ಯಯನ ಮಾಡಿಕೊಟ್ರೆ ಸ್ವಾಮಿಗಳು ಅದನ್ನು ಹೇಳಿದ್ದಾರೆ. ನಾವು ಅದನ್ನು ಲಾಜಿಕಲ್ ಎಂಡ್ ತೆಗೆದುಕೊಂಡು ಹೋಗಲಿಕ್ಕೆ ತಯಾರಿದ್ದೇವೆ. ಆದರೆ ಅದನ್ನು ಸರಿಯಾಗಿ ಪ್ರೆಸೆಂಟೇಷನ್ ಸರ್ಕಾರಗಳ ಮುಂದೆ ನೀವು ಮಾಡಬೇಕು, ಅದಕ್ಕೆ ತಕ್ಕಂಥ ಪ್ರಯತ್ನ ಆಗ್ಬೇಕಂದ್ರೆ ನೀವು ಕೇಳ್ಬೋದು ಸರ್ಕಾರದಾಗಿರೋರು, ನೀವೇನು ಮಾಡ್ತೀವಿ, ನೀವು ಕೊಟ್ಟರೆ ನಾವು ಮಾಡ್ತೀವಿ, ಇಲ್ಲಾಂದ್ರೆ ನಮ್ಮ ಆಫೀಸರ್ಸು ತಮಗೆ ತಿಳಿದ ಬರೆದಿಟ್ಟಿರ್ತಾರೆ, ಅದ್ರೊಳಗೆ ನಾವು ಒಂದು ಸ್ವಲ್ಪ ಗುದ್ದಾಡ್ತೀವಿ. ಆದರೂ ಸಹಿತ ಫೀಲ್ಡಿನಾಗ ಇರೋರಿಗೆ ಏನು ಅವಶ್ಯಕತೆ ಅದ ಅನ್ನುವಂಥದ್ದನ್ನು ನಾವು ಸರಿಯಾಗಿ ಅದನ್ನು ಒಂದು ಪ್ರೆಸೆಂಟೇಷನನ್ನು ಕೊಟ್ಟರೆ ಆ ರೀತಿ ಮಾಡಲಿಕ್ಕೆ ಭಾರತ ಸರ್ಕಾರ ತಯಾರಿದೆ, ಅದಕ್ಕೆ ರಾಜ್ಯ ಸರ್ಕಾರವು ಖಂಡಿತವಾಗಿ ಸಹಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಲಘು ಉದ್ಯೋಗ ಭಾರತಿ ಈ ಪ್ರಯತ್ನ ಏನಿದೆ ಅಲ್ಲಿ ನೋಡಿದ್ದು ನಾನು, ಭಾಳ ಸುಂದರವಾದಂತಹ ಮೂರ್ತಿ. ನಮ್ಮ ಮೆಂಟಾಲಿಟಿ ಹೆಂಗಿದೆ ಅಂತ ಹೇಳ್ತೀನಿ ನಾನು. ಬನಾರಸ್ ವಿಶ್ವ ಹಿಂದೂ ವಿಶ್ವವಿದ್ಯಾಲಯದೊಳಗೆ ಈ ಮೂರ್ತಿಗಳನ್ನು ಮಾಡ್ತಾರೆ, ಇಲ್ಲಿ ಮಾಡ್ತಾ ಇದ್ದಾರಲ್ಲ, ಆ ಕಲ್ಲಿನ ಮೂರ್ತಿ ಮಾಡುವಂಥದ್ದೊಂದು ಡಿಪಾರ್ಟ್ಮೆಂಟ್ ಅದು. ಮೆಂಟಾಲಿಟಿ ನೋಡ್ರಿ ನೀವು ಆಫೀಸರ್ಸ್ದು. ಒಬ್ಬ ಸೆಕ್ರೆಟರಿ ಇದ್ದರು ಎಚ್ ಆರ್ ಡಿಪಾರ್ಟ್ಮೆಂಟ್ದಾಗ, ಎಜುಕೇಷನ್ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿದೆ. ಆ ಒಂದು ಮೂರ್ತಿ ತಯಾರಿಕೆಗೆ ಇದ್ದಂಥ ಡಿಪಾರ್ಟ್ಮೆಂಟನ್ನು ಬಂದ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ರು. ಯಾಕಂತ ವಿಚಾರ ಮಾಡಿದ್ರೆ ಆ ಡಿಪಾರ್ಟ್ಮೆಂಟ್ನೊಳಗೆ ಒಂದು 20-25 ಜನ ಪ್ರೊಫೆಸರು, ಒಂದಿಷ್ಟು ಜನ ಕ್ಲಾರ್ಕು ಎಲ್ಲ ಸೇರಿ ವರ್ಷಕ್ಕೊಂದು 20-25-30 ಕೋಟಿ ರೂಪಾಯಿ ಅದಕ್ಕೆ ಎಕ್ಸ್ಪೆಂಡಿಚರ್ ಬರ್ತಿತ್ತು. ಅದು ಪ್ರಧಾನಮಂತ್ರಿಗಳ ಗಮನಕ್ಕೆ ಬಂತು. ಪ್ರಧಾನಮಂತ್ರಿಗಳು ಕೇಳಿದ್ರು ಇದನ್ನ ಯಾಕೆ ಬಂದ್ ಮಾಡ್ತಾ ಇದ್ದೀರಿ ಅಂತ. ಸುಳ್ಳ ವೇಸ್ಟ್, ಅದು ಯಾರು ಉಪಯೋಗ ಇಲ್ಲ ಅಂತ. ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿದರು ಅಲ್ಲೋ ಇಡೀ ದೇಶದೊಳಗೆ ಏನು ಇವತ್ತು ನಮ್ಮ ಗುಡಿ ಒಳಗೆ ಮನಿ ಒಳಗೆ ಮೂರ್ತಿ ಇಡ್ತಾರ, ಅಟ್ಲೀಸ್ಟ್ ಇದು ಒಂದು ಯೂನಿವರ್ಸಿಟಿ ಒಳಗೆ ಇದು ಒಂದು ಡಿಪಾರ್ಟ್ಮೆಂಟ್ ಅದ ಅಂತ ಹೇಳಿದ್ರು. ಇಡೀ ದಿ ಓನ್ಲಿ ಯೂನಿವರ್ಸಿಟಿ ವೇರ್ ವಿ ಹ್ಯಾವ್ ದಟ್ ಡಿಪಾರ್ಟ್ಮೆಂಟ್. ಅದನ್ನಾರೆ ಅದರಷ್ಟಕ್ಕೆ ಅದನ್ನು ಬಿಡ್ರಿ, ಅದನ್ನು ಬಂದ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದು ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಅಲ್ಲ. ಅಕಸ್ಮಾತ್ ನೀವು ಅದನ್ನು ಮಾಡಲಿಲ್ಲ ಅಂತಂದ್ರೆ, ಅದನ್ನು ನೀವು ಬಂದ್ ಮಾಡಿದ್ರಿ ಅಂತಂದ್ರೆ ದೇವರನ್ನ ನಂಬಲಾರದಂತಹ ಚೈನಾ, ಕಮ್ಯುನಿಸ್ಟ್ ಚೈನಾದಿಂದ ಮೂರ್ತಿಗಳು ಬಂದು ಗುಡಿಯೊಳಗೆ ಕೂಡ್ತಾವ ಅಂತ ಹೇಳಿದ್ರು. ಥಿಂಕಿಂಗ್ ಇರೋದಿಲ್ಲ. ಇವತ್ತೇನು ನಾವು ದೊಡ್ಡ ದೊಡ್ಡ ಆಫೀಸರ್ನ ತಿಳ್ಕೊಂಡಿರ್ತೀವಲ್ಲ, ಭಾಳ ದೊಡ್ಡ ಆಫೀಸರ್ ಅಂತ, ನಮ್ಮತ್ತೆ ಯಾವ ಆಫೀಸರ್ ಬಗ್ಗೆ ನಂದೇನು ಸಿಟ್ಟಿಲ್ಲ, ಎಲ್ಲರ ಜೊತೆಗೆ ಬೈ ಅಂಡ್ ಲಾರ್ಜ್ ನನ್ನ ಸಂಬಂಧಗಳು ಚೆನ್ನಾಗ್ಯಾವ. IAS ಆಫೀಸರ್ ಇರ್ಬೋದು ಅಥವಾ ಇನ್ನಿತರ ಆಫೀಸ್, ನನಗೇನು ಸಿಟ್ಟಿಲ್ಲ. ಬಟ್ ಥಿಂಕಿಂಗ್ ಮೆಂಟಾಲಿಟಿ ಓವರ್ ಎ ಪೀರಿಯಡ್ ಆಫ್ ಟೈಮ್, ಬಹುಶಃ ನಮ್ಮ ಶಿಕ್ಷಣ ಪದ್ಧತಿಯ ಕಾರಣದಿಂದನೂ ಇರಬಹುದು ಅಥವಾ ಈ ರೀತಿಯಾದಂಥ ಒಂದು ದಾಸ್ಯದ ಪ್ರವೃತ್ತಿಯನ್ನ ಕಾರಣದಿಂದನೂ ಇರಬಹುದು. ನಮ್ಮದು ಅಂದ್ರೆ ಲೋ, ಅದು ಸ್ವಲ್ಪ ಕಮ್ಮಿ. ವಿದೇಶದಿಂದ ಬಂದದ್ದು ಅಂದ್ರೆ ಜಾಸ್ತಿ ಅನ್ನುವಂಥ ಪ್ರವೃತ್ತಿ. ಹಾಗಾಗಿ ಆ ಡಿಪಾರ್ಟ್ಮೆಂಟ್ ಅನ್ನು ಬಂದ್ ಮಾಡುವುದನ್ನು ಪ್ರಧಾನಮಂತ್ರಿಗಳು ಉಳಿಸಿದ್ರು. ಈ ಮೆಂಟಾಲಿಟಿ ಇರುವುದರಿಂದ ಇವತ್ತು ಇದನ್ನೊಂದು ಆಂದೋಲನವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಗ್ರಾಮ ಭಾರತದಲ್ಲಿ ಗ್ರಾಮ ಶಿಲ್ಪಿಯನ್ನು ನಾವು ಅವ್ರನ್ನ ಅವರ ಆ ಒಂದು ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸಿದಾಗ ಮತ್ತು ನಾನು ಹೇಳಿದಂತೆ ಈ ನಾಲ್ಕು ಸಂಗತಿಗಳನ್ನು ಅವರಿಗೆ ಒದಗಿಸಿದಾಗ ಖಂಡಿತವಾಗಿಯೂ ಇದರಲ್ಲಿ ಒಂದು ಪರಿವರ್ತನೆ ಬರಲಿಕ್ಕೆ ಸಾಧ್ಯ ಇದೆ. ಆ ದಿಕ್ಕಿನತ್ತ ಭಾರತ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಸಂಪೂರ್ಣ ನಿಮ್ಮ ಜೊತೆಗಿರ್ತದೆ ಅನ್ನುವಂಥ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಅದಕ್ಕೆ ತಕ್ಕಂತೆ ಒಂದು ಪೇಪರ್ ತಯಾರು ಮಾಡಿರಿ. ಇಟ್ ಇಸ್ ಎ ಪ್ರೊಸೆಸ್, ಎ ಲಾಂಗ್ ಪ್ರೊಸೆಸ್. ಇದನ್ನು ಮಾಡೋಣ. ನಿಮ್ಮೆಲ್ಲರ ಒಂದು ಈ ಪ್ರಯತ್ನಕ್ಕೆ ನಾನು ಭಾರತ ಸರ್ಕಾರದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆ ಮತ್ತು ಧನ್ಯವಾದವನ್ನು ತಿಳಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಸನ್ಮಾನ್ಯ ಸಚಿವರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರು ಪೂರ್ವ ನಿಗದಿತ ಕಾರ್ಯಕ್ರಮದಿಂದ ಅನಿವಾರ್ಯವಾಗಿ ನಿರ್ಗಮಿಸಬೇಕಾಗ್ತಾ ಇದೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೆ. ಥ್ಯಾಂಕ್ ಯು ಸರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನ್ನು ಹೇಳಬೇಕಾಗಿ ವಿನಂತಿಸುತ್ತೇನೆ. ಬೋಲೋ ಭಾರತ್ ಮಾತಾ ಕೀ.
ನಾಷ್ಟ ಮಾಡಿ ಬಂದಿರಲ್ಲ ಎಲ್ಲರೂ? ಬೋಲೋ ಭಾರತ್ ಮಾತಾ ಕಿ. ಲಘು ಉದ್ಯೋಗ ಭಾರತಿ ಕರ್ನಾಟಕ ವತಿಯಿಂದ ಹಮ್ಮಿಕೊಂಡಂತ ಗ್ರಾಮಶಿಲ್ಪಿ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಕನೇರಿ ಕಾಡಸಿದ್ದೇಶ್ವರ ಮಠದ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿಯವರ ಅಡಿದಾವರುಗಳಲ್ಲಿ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದೀಗ ತಾನೇ ತಮ್ಮ ಮನದಾಳದ ಮಾತುಗಳನ್ನು ಆಡಿ ಇಲ್ಲಿಂದ ನಿರ್ಗಮಿಸಿದಂತಹ ಸಂಸದರಾದಂತಹ ಪ್ರಹ್ಲಾದ್ ಜೋಶಿಯವರೇ, ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿಯವರೇ, ರಾಜ್ಯ ಕರ್ನಾಟಕ ರಾಜ್ಯದ ಸಚಿವರಾದಂತಹ ಜಗದೀಶಣ್ಣ ಶೆಟ್ಟರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಶಿವಾನಂದ್ ಔತಿಯವರೇ, ಶ್ರೀಕಂಠ ದತ್ ಅವರೇ, ಅದೇ ರೀತಿ ರಾಕೇಶ್ ಕುಮಾರ್ ಅವರೇ, ಮತ್ತು ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಸಹೋದರಿ ಶಶಿಕಲಾ ತೆಂಗ್ಲೆಯವರೇ, ಇಲ್ಲಿ ಆಗಮಿಸಿದಂತಹ ಯಾವತ್ತು ನನ್ನ ಸಹೋದರ ಸಹೋದರಿಯರೇ ಹಾಗೂ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಪತ್ರಕರ್ತ ಸಹೋದರರೇ, ಈ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ಪೂಜ್ಯರು ಮಾತಾಡಿದರು, ಆ ನಂತರ ಇಬ್ಬರು ಹಿರಿಯ ಸಚಿವರು ಮಾತಾಡಿದರು, ಅವ್ರು ಮೂರು ಜನ ಮಾತಾಡಿದ ಮೇಲೆ ನನಗೆ ಮಾತಾಡೋದಕ್ಕೆ ಏನೂ ಕೂಡ ಉಳಿಸ್ಲಿಲ್ಲ. ಎಲ್ಲನೂ ಕೂಡ ಬಹಳಷ್ಟು ಸವಿಸ್ತಾರವಾಗಿ ಬಹಳಷ್ಟು ಚೆನ್ನಾಗಿ ನಮ್ಗೆಲ್ರಿಗೂ ತಿಳಿಯೋ ರೀತಿಯಲ್ಲಿ ಅವರೆಲ್ಲರೂ ಕೂಡ ಆಡಿದ್ರು. ಆದರೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ಹೊರಗಡೆ ಇರತಕ್ಕಂತಹ ಕೆಲವೊಂದು ಡೆಮೋವನ್ನು ನೋಡ್ತಾ ಇದ್ವಿ, ಕೆಲವೊಂದು ಸ್ಟಾಲ್ಗಳನ್ನು ನೋಡ್ತಾ ಇದ್ವಿ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅನೇಕ ಎಲ್ಲ ಗಣ್ಯರನ್ನು ನೋಡಿದಾಗ ಒಂದು ವಚನ ನೆನಪಾಯಿತು. 12ನೇ ಶತಮಾನದಲ್ಲಿ ಒಂದು ವಚನ ಹೇಳಿದರು, ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತನಿಂದೆತ್ತ ಸಂಬಂಧವಯ್ಯ, ಸಮುದ್ರನ ಉಪ್ಪು ಬೆಟ್ಟದ ನಲ್ಲಿಕಾಯಿ ಎತ್ತನಿಂದೆತ್ತ ಸಂಬಂಧವಯ್ಯ, ಭುವನೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದೆತ್ತ ಸಂಬಂಧ ಅಂಥೇಳಿ ಒಂದು ವಚನ ನೆನಪಾಯಿತು. ಯಾಕಂದರೆ ಇವತ್ತು ಕರ್ನಾಟಕವನ್ನು ತಗೊಂಡಿದ್ದೀನಿ, ಹೊರಗಡೆ ಇರ್ತಕ್ಕಂತಹ ಎಲ್ಲ ಶಿಲ್ಪಿಗಳು ಪ್ರತಿಯೊಂದು ರಾಜ್ಯದ ಅನೇಕ ವಿಭಾಗದ ಹಳ್ಳಿ ಹಳ್ಳಿಗಳಿಂದ ಇವತ್ತು ಬಂದಿದ್ದಾರೆ. ಮಹಾರಾಷ್ಟ್ರದಿಂದ ಪೂಜ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀವಿ ಅಂತಂದ್ರೆ ಇದಕ್ಕೆ ನಾನು ಲಘು ಉದ್ಯೋಗ ಭಾರತಿ ಅವರಿಗೆ ತಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ನೀವು ಇದು ಒಂದು ಶಕ್ತಿಯಾಗಿ ಇರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಅದರ ಜೊತೆಗೆ ಇವತ್ತು ಪೂಜ್ಯರು ಹೇಳಿದ್ರು, ಇಬ್ರು ಸಚಿವರು ಹೇಳಿದ್ರು, ಏನು ಅಂತಂದಾಗ ಜಗತ್ತಿನಲ್ಲಿ ಅನೇಕ ದೇಶಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಆ ಬೇರೆ ಬೇರೆ ದೇಶಗಳಿಗೆ ತನ್ನದೇ ಆದಂತಹ ಒಂದು ಪರಂಪರೆ ಇದೆ, ಒಂದು ಸಂಸ್ಕೃತಿ ಇದೆ. ಆದರೆ ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ದೇಶವನ್ನು ನೋಡಿದಾಗ, ನಮ್ಮ ಭಾರತಾಂಬೆಯನ್ನು ನೋಡಿದಾಗ, ಅನೇಕತೆಯಲ್ಲಿ ಏಕತೆಯನ್ನ ಬಿಂಬಿಸುವಂತ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಇದ್ರೆ ಅದು ನಮ್ಮ ಭಾರತ ದೇಶ ಅಂಥೇಳಿ ನಾವೆಲ್ಲರೂ ಕೂಡ ಅಭಿನಂದನೆಗಳ ಅಭಿಮಾನವನ್ನ ಪಡುವಂಥದ್ದು. ಯಾಕಂದ್ರೆ ಇಲ್ಲಿ ಅನೇಕ ಸಂಸ್ಕೃತಿಗಳನ್ನ, ಧರ್ಮಗಳನ್ನ, ಜಾತಿಗಳನ್ನ, ಪಂಥಗಳನ್ನ, ಅಷ್ಟೇ ಅಲ್ಲ ಅನೇಕ ವೇಷಭೂಷಗಳು, ಅನೇಕ ಭಾಷೆಗಳು, ಅನೇಕ ಕಲೆಗಳು, ಅನೇಕ ರೀತಿಯ ಇಲ್ಲಿ ಶಿಲ್ಪಕಾರಗಳು, ಇವನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಅದ್ಭುತವಾದಂತಹ ದೇಶ ನಮ್ಮ ಭಾರತ ದೇಶ ಅಂಥೇಳಿ ನಮಗೆ ಬಹಳಷ್ಟು ಗೌರವ ಬರ್ತದೆ. ಯಾಕಂದ್ರೆ ಇದನ್ನ ನೋಡಿದಾಗ ಎಲ್ರು ಕೂಡ ಹೇಳಿದ್ರು, ಪೂಜ್ಯರು ಕೂಡ ಹೇಳಿದ್ರು, ಒಂದು ಗ್ರಾಮ ಅಂತಂದ್ರೆ ಹೆಂಗಿತ್ತು ಅಂತಂದ್ರೆ ಮೊದಲು ಮನೆ, ಆಮೇಲೆ ಗ್ರಾಮ, ಆಮೇಲೆ ವ್ಯಾಪಾರ ಅಂತಕ್ಕಂಥ ಭಾವನೆ ಆ ಪ್ರತಿಯೊಂದು ಗ್ರಾಮಗಳಲ್ಲಿ ಇತ್ತು ಅಂತಕ್ಕಂಥದ್ದು. ಇಡೀ ನಮ್ಮ ದೇಶದ ಹಳ್ಳಿಗಳ ದೇಶ ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ, ರೈತ ಪ್ರಧಾನವಾದಂತ ದೇಶ ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ, ಎಲ್ಲ ಕೂಡ ಕಡಿಮೆ ಇಲ್ಲದೆ ಇರ್ತಕ್ಕಂತಹ ಯಾವ್ದಾದ್ರು ದೇಶ ಇದ್ರೆ ನಮ್ಮ ದೇಶ ಅಂತ ಹೇಳ್ತೀವಿ. ಆದ್ರೂ ಕೂಡ ನಾವು ಸ್ವತಂತ್ರ ಭಾರತದ ನಂತರದ ದಿನಗಳನ್ನ ನೋಡಿದಾಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಇಡೀ ಜಗತ್ತು ಭಾರತದ ಕಡೆಗೆ ನೋಡುವಂತ ದೃಷ್ಟಿಕೋನ ಎಂಥದ್ದಿತ್ತು. ಭಾರತ ಬಡತನದ ದೇಶ, ಇದು ಹಿಂದುಳಿದಂತ ದೇಶ, ಇದು ಭಿಕ್ಷುಕರ ದೇಶ, ಇಲ್ಲಿ ಏನೂ ಕೂಡ ಇಲ್ಲ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಇಡೀ ಜಗತ್ತಿಗೆ ಭಾರತ, ನಮ್ಮ ಸ್ವತಂತ್ರ ಭಾರತದ ನಂತರ ಈ ರೀತಿ ನೋಡುವಂತ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ಒಂದ್ ಸ್ವಲ್ಪ ನಾವೆಲ್ಲರೂ ಯೋಚನೆ ಮಾಡಬೇಕು, ಬ್ರಿಟಿಷರು ನಮ್ಮ ದೇಶಕ್ಕೆ ಯಾಕೆ ಬಂದ್ರು ಅನ್ನುವಂಥದ್ದನ್ನ ಪ್ರಶ್ನೆ ನೋಡಿದಾಗ, ವ್ಯಾಪಾರಕ್ಕಂಥೇಳಿ ನಮ್ಮ ದೇಶಕ್ಕೆ ಬಂದ್ರು. ನಮ್ಮಲ್ಲಿ ಯಾವುದು ಇರಲಿ, ಪ್ರಕೃತಿ ಇರಲಿ, ಯಾವುದೇ ಇರಲಿ, ಎದಕ್ಕೂ ಕೂಡ ಕಡಿಮೆ ಇಲ್ಲ. ವ್ಯಾಪಾರಕ್ಕಂತ ಬಂದವರು ನಮ್ಮನ್ನೇ ಗುಲಾಮಗಿರಿಯನ್ನಾಗಿ ಮಾಡಿದ್ರು. ಆಮೇಲೆ ದೇಶ ಸ್ವತಂತ್ರ ನಂತರದ ಭಾರತದಲ್ಲಿ ಅನೇಕ ಸಂಗತಿಗಳು ಆಯ್ತು, ಅದೆಲ್ಲಾನು ಕೂಡ ಈಗಾಗಲೇ ನಮ್ಮ ಪೂಜ್ಯರು ಮತ್ತು ಸಚಿವರು ಕೂಡ ಹೇಳಿದ್ದಾರೆ. ಆದ್ರೆ ಇವತ್ತು
आवश्यकते बहळ इदे ग्रामदल्ली इरतक्कंत अनेक करकुशल तयारिसतक्कंत शिल्पकाररन्न अनेक आ रीति मार्तक्कंत अनेक जनरन्न गुर्तिसि ಅವರಿಗೆ ಹಳೆಯ ಪರಂಪರೆ ಮತ್ತು ಆಧುನಿಕ ತಂತ್ರಜ್ಞಾನ ಇವೆರಡನ್ನು ಕೂಡ ಮಾರ್ಗದರ್ಶನ ಮಾಡಿ ಅವರಿಗೆ ಒಂದು ಪ್ಲಾಟ್‌ಫಾರ್ಮ್ ಮಾಡಿ ಕೊಡಬೇಕು ಇದು ಬಹಳಷ್ಟು ಅವಶ್ಯಕತೆ ಇರತಕ್ಕಂತ ಒಂದು ಪರಿಸ್ಥಿತಿ ಇವತ್ತಿದೆ ಅದನ್ನ ಲಘು ಉದ್ಯೋಗ ಭಾರತಿ ಇವರು ಬಹಳ ಚೆನ್ನಾಗಿ ಮಾಡುತ್ತಾ ಇದ್ದಾರೆ ಯಾಕಂದ್ರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಈಗಾಗಲೇ ಪೂಜ್ಯರು ಹೇಳಿದ್ರು ಯಾಕಂದ್ರೆ ಇವರು ಬಹಳಷ್ಟು ಜನರಿಗೆ ಆ ರೀತಿ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ನನಗೆ ಕೈಲಾದಷ್ಟು ಹೆಣ್ಮಕ್ಕಳಿಗೆ ಆ ರೀತಿ ಸಹಾಯ ಮಾಡಿರಬಹುದು ಆದರೆ ಒಂದು ಉದಾಹರಣೆ ಹೇಳ್ತಾನೆ ನಾವು ಅಂತ ವ್ಯಕ್ತಿಗಳಿಗೆ ಒಂದು ಸರಿಯಾದ ಮಾರ್ಗದರ್ಶನ ಮತ್ತು ಅವರಿಗೆ ನಾವು ಸಪೋರ್ಟ್ ಮಾಡಿದಾಗ ಅವರು ಯಾವ ರೀತಿ ಬೆಳಿಬಹುದು ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ಒಬ್ಬರು ಆಚಾರ್ಯ ಅಂತ ಹೇಳಿ ಒಬ್ಬರು ನನ್ನ ಕಾರ್ಯಕರ್ತರು ಇದ್ದರು ಅವರ ಇಬ್ರು ಮಕ್ಕಳು ಇಬ್ರು ಗಂಡ ಅವರ ಗಂಡ ಹೆಂಡತಿ ಬಹಳಷ್ಟು ಸುಂದರವಾದಂತ ಚಿಕ್ಕದಾದಂತ ಚೊಕ್ಕದಾದಂತ ಅವರ ಕುಟುಂಬ ಇತ್ತು ಆದರೆ ಅವರ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸ್ವಲ್ಪ ದೊಡ್ಡ ಪ್ರಮಾಣದ ಆಪರೇಷನ್ ಮಾಡಬೇಕಾಯಿತು ಈಗ ಸುಮಾರು 15 ವರ್ಷದ ಹಿಂದಿನ ಮಾತು ಅವರು ಆಪರೇಷನ್ ಮಾಡಿದ್ರು ಸಾಲ ಸೋಲ ಮಾಡಿದ್ರು ಆದರೆ ಅವರ ಪತಿದೇವರು ಉಳಿಲಿಲ್ಲ ಅವರು ತೀರಿ ಹೋದ ನಂತರ ಆ ಸಾಲಗಾರರೆಲ್ಲ ದಿನಾಲು ಬಂದು ಅವರ ಮನೆ ಹತ್ರ ಕೂರಕ್ಕೆ ಶುರು ಮಾಡಿದ್ರು ಆವಾಗ ನನ್ನ ಕಾರ್ಯಕರ್ತ ನನ್ನ ಹತ್ರ ಬಂದು ಇದೇ ತರ ಮಾರ್ಚ್ ತಿಂಗಳಿತ್ತು ಅವರು ಅಳಕ್ ಶುರು ಮಾಡಿದ್ರು ವೈನಿ ನನಗೆ ಅಲ್ಲೆಲ್ಲರೂ ಕರೆಯೋದು ಮೇಡಮ್ ಅಂತ ಕರೆಯಲ್ಲ ವೈನಿ ವೈನಿ ಅಂತಾನೆ ಕರೀತಾರೆ ವೈನಿ ನನಗೇನಾದ್ರೂ ಸಹಾಯ ಮಾಡ್ರಿ ನಾನು ನೀವೇನ್ ಹೇಳ್ತಿರೋ ಆ ರೀತಿ ನಾನು ಮಾಡಕ್ ತಯಾರಿದ್ದೇನೆ ಮತ್ತೆ ನನಗೇನಾದ್ರೂ ಒಂದು ಉದ್ಯೋಗ ಅವಕಾಶ ಕೊಡ್ರಿ ಅಂತಂದಾಗ ನಾನು ಅವಳಿಗೆ ಕೇಳಿದೆ ನೀನು ಏನ್ ಮಾಡಬಲ್ಲೆ ಅಂತ ಹೇಳಿ ಆವಾಗ ಅವಳು ಹೇಳಿದ್ಲು ನನಗೆ ಬೇರೆ ಏನು ಮಾಡಕ್ ಆಗಲ್ಲ ನಾನು ಬೇಸಿಗೆಯಲ್ಲಿ ಅಕ್ಕಿ ಹಪ್ಪಳ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ಲು ಆಯ್ತು ನಾನು ಒಂದು 5000 ನಿನಗೆ ಕೊಡ್ತೀನಿ ಅದರಲ್ಲಿ ನೀನು ಅಕ್ಕಿ ಹಪ್ಪಳ ರೆಡಿ ಮಾಡಿ ಕೊಡು ಅದನ್ನ ನಮ್ಮ ಒಂದು ಉದ್ಯೋಗ ಸಂಸ್ಥೆಗಳಿಂದ ನಾವು ಮಾರಾಟ ಮಾಡಿ ಕೊಡ್ತೀವಿ ಅಂತ ಹೇಳಿ ಕೇವಲ 5000 ರೂಪಾಯಿ ಅವಳ ಕೈಗೆ ನಾನು ಕೊಟ್ಟೆ ಅವಳು ಅಕ್ಕಿ ಹಪ್ಪಳ ಮಾಡಿದ್ಲು ನನ್ನ ಹತ್ರ ಕೊಟ್ಲು ಅದು ಮಾರಾಟ ಆಯ್ತು ಮತ್ತೆ ಅವಳಿಗೆ ಎರಡನೇ ಸರ್ತಿ ನಾನು ಆರ್ಡರ್ ಕೊಟ್ಟೆ ಅವಾಗ ಒಬ್ಬ ಹೆಣ್ಮಗಳು ಏನು ಕೂಡ ಗೊತ್ತಿಲ್ಲದೆ ಅಂತ ಅವಳು ಅವಳು ಬರೀ ಅಕ್ಕಿ ಹಪ್ಪಳ ಮಾಡೋ ಅಂತವಳು ಅವಳ ಕೈಯಲ್ಲಿ ಸ್ವಲ್ಪ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ ಅನ್ನುವಂತ ಭಾವನೆ ಬಂದ್ಮೇಲೆ ಅವಳು ಹೆಂಗ ಐಡಿಯಾ ಮಾಡ್ತಾಳಂದ್ರೆ ಅದೇ ಅಕ್ಕಿ ಹಿಟ್ಟಿನಲ್ಲಿ ಮೆಂತೆ ಪಲ್ಲೆ ಕಟ್ ಮಾಡಿ ಹಾಕಿದ್ಲು ಅದಕ್ಕೆ ಏನ್ ಹೆಸರು ಕೊಟ್ಲು ಮೇಥಿ ಪಾಪಾಡ್ ಅಂತ ಹೇಳಿ ಹೆಸರು ಕೊಟ್ಲು ಅದೇ ಅಕ್ಕಿ ಹಿಟ್ಟಿನಲ್ಲಿ ಪುದೀನಾ ಕಟ್ ಮಾಡಿ ಹಾಕಿದ್ಲು ಪುದೀನಾ ಪಾಪಡ್ ಅಂತ ಹೆಸರು ಮಾಡಿದ್ಲು ಅದೇ ಅಕ್ಕಿ ಹಿಟ್ಟಿನಲ್ಲಿ ಟೊಮೆಟೊ ಹೆರ್ಸ್ ಹಾಕಿದ್ಲು ಟೊಮೆಟೊ ಪಾಪಡ್ ಅಂತ ಹೇಳಿ ಅದು ಒಂಥರ ವೆರೈಟಿ ಪಾಪಡ್ ಮಾಡಿದ್ಲು ಅದೇ ಅಕ್ಕಿ ಹಿಟ್ಟಿನಲ್ಲಿ ಒಂದು ಬಟಾಟ ಹೆರ್ಸ್ ಹಾಕಿದ್ಲು ಅದಕ್ಕೆ ಬಟಾಟ ಪಾಪಡ್ ಅಂತ ಹೇಳಿ ಹೆಸರು ಕೊಟ್ಟು ಅಂದ್ರೆ ಬರೀ ಒಬ್ಬ ಹೆಣ್ಮಗಳಿಗೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಸಿಕ್ತು ಅದರ ಜೊತೆಗೆ ಮಾರ್ಕೆಟಿಂಗ್ ಸಿಕ್ಕರೆ ಆ ಹೆಣ್ಮಕ್ಳಿರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳಿರ್ಬೋದು ಅವರು ಬಹಳಷ್ಟು ಒಳ್ಳೆ ರೀತಿಯಿಂದ ಆ ಒಂದು ಉದ್ಯೋಗಾವಕಾಶದ ಉಪಯೋಗವನ್ನ ಪಡ್ಕೋತಾರೆ ಅಂತಕ್ಕಂತ ಒಂದು ಉದಾಹರಣೆಯನ್ನ ನಾನು ಸ್ವತಃ ನನ್ನ ಜೀವನದಲ್ಲಿ ನೋಡಿರೋದು ಆ ರೀತಿಯಾಗಿ ಇವತ್ತು ಲಘು ಉದ್ಯೋಗ ಭಾರತಿಯಿಂದ ನಾನು ಬರೇ ಒಂದು ತಿನಿಸು ಪದಾರ್ಥವನ್ನು ತಯಾರು ಮಾಡುವಂತದ್ದು ಹೇಳಿರ್ಬೋದು ಆದ್ರೆ ಇಡೀ ಕರ್ನಾಟಕದಲ್ಲಿ ಈ ವಿಭಾಗದಲ್ಲಿ ಎಷ್ಟೊಂದು ಒಳ್ಳೆಯ ಕರಕುಶಲ ಪದಾರ್ಥಗಳನ್ನ ಹ್ಯಾಂಡಿಕ್ರಾಫ್ಟ್ಸ್ ಅನ್ನ ತಯಾರು ಮಾಡುವಂತಹ ಯೂನಿಟ್ಗಳಿದ್ದಾವೆ ಮನೆತನಗಳಿದ್ದಾವೆ ಅಂತ ಹೇಳಿ ನಾವು ನೋಡಿದಾಗ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗ್ತದೆ ಇದನ್ನ ನಾವು ಬೆಳೆಸಿದ್ರೆ ಇವರಿಗೆ ನಾವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ನಮ್ಮ ದೇಶ ಇದರಲ್ಲೂ ಕೂಡ ಆತ್ಮ ನಿರ್ಭರ್ ಭಾರತ್ ಅಂತಕ್ಕಂತ ನಮ್ಮ ಪ್ರಧಾನಿಗಳ ಕನಸು ಏನಿದೆಯೋ ಆ ಕನಸನ್ನ ನನಸು ಮಾಡೋದ್ರಲ್ಲಿ ನಾವು ಯಾವತ್ತೂ ಕೂಡ ಹಿಂದೆ ಬೀಳಲಾರೆವು ಅನ್ನುವಂತ ಒಂದು ವಿಶ್ವಾಸ ಬರ್ತದೆ ಈಗಾಗಲೇ ಇವತ್ತು ಈ ಒಂದು ಸಮಯದಲ್ಲಿ ನಮ್ಮ ಕರ್ನಾಟಕ ಘನ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ 37.188 ಕೋಟಿ ನನ್ಗನ್ಸೋ ಮಟ್ಟಿಗೆ ಕರ್ನಾಟಕದ ಇತಿಹಾಸದಲ್ಲೇ ಈ ರೀತಿ ಮಹಿಳೆಯರಿಗಾಗಿ ಬಜೆಟ್ ಮಂಡನೆ ಯಾವತ್ತೂ ಕೂಡ ಆಗಿರಲಿಲ್ಲ 37.188 ಕೋಟಿ ರೂಪಾಯಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೋಸ್ಕರ ಬಜೆಟ್ ಅನ್ನ ಮಾಡಿದಂತಹ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕಂದ್ರೆ ಆತ್ಮ ನಿರ್ಭರ ಭಾರತ ಕನಸು ನಮ್ಮ ಪ್ರಧಾನಿಗಳದ್ದು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಕನಸು ಅಂತಂದ್ರೆ ಈ ಬಾರಿ 60,000 ಗ್ರಾಮೀಣ ಮಹಿಳೆಯರು ತಮ್ಮ ಕಾಲ ಮೇಲೆ ತಾವು ನಿಂದಿರಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಅವರಿಗೆ ಗುಡಿ ಕೈಗಾರಿಕೆಗಳನ್ನ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾದಂತಹ ಉದ್ಯೋಗದ ಅವಕಾಶಗಳನ್ನು ಕೊಡುವಂತ ನಿಟ್ಟಿನಲ್ಲಿ ಈ ಬಜೆಟ್ ಅನ್ನ ಮಂಡನೆ ಮಾಡಿರುವುದು ನಮ್ಗೆಲ್ಲರಿಗೂ ಕೂಡ ಅಭಿಮಾನ ಪಡುವಂತದ್ದು ಅದಕ್ಕೆ ಇವತ್ತು ಜಗದೀಶ್ ಅಣ್ಣ ಶೆಟ್ಟರ್ ಅವರು ಹೇಳಿದ್ರು
ಮಹಿಳಾ ಪಾರ್ಕ್ಗಳನ್ನು ಮಾಡಿದ್ದೀವಿ ಅಲ್ಲಿ ಅಪ್ಲಿಕೇಶನ್ಗಳು ನಮಗೆ ಅನ್ಸೋದಕ್ಕಿಂತ ಜಾಸ್ತಿ ಬರ್ತಾ ಇದ್ದಾವೆ ಅಂತಕ್ಕಂಥದ್ದು. ಇವತ್ತು ನಮ್ಮ ಇಲಾಖೆ ಇರ್ಬೋದು ಅಥವಾ ನಮ್ಮ ಕರ್ನಾಟಕ ಸರ್ಕಾರದಿಂದ ಮಹಿಳೆಯರ ಉದ್ಯೋಗಾವಕಾಶಕ್ಕಾಗಿ ಬಜೆಟ್ನಲ್ಲಿ ಸಾಕಷ್ಟು ಅನುದಾನ ಇದೆ, ಅದನ್ನು ಕೂಡ ತಾವುಗಳೆಲ್ಲರೂ ಕೂಡ ಲಾಭ ಪಡ್ಕೋಬಹುದು. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮತ್ತು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಈಗಾಗಲೇ ನಾವು ಅನೇಕ ವರ್ಷಗಳಿಂದ ಹಳ್ಳಿಯ ಮಹಿಳೆಯರಿರ್ಬೋದು, ಮಹಿಳೆಯರು ಉದ್ಯೋಗಾವಕಾಶ ಕಲ್ಪಿಸಿಕೊಳ್ಳೋದಕ್ಕೆ SC/ST ಇರ್ಬೋದು ಅಥವಾ ಜನರಲ್ ಇರ್ಬೋದು ಅವ್ರಿಗೂ ಕೂಡ ಸಬ್ಸಿಡಿ ಲೋನ್ ಅನ್ನ ನಾವು ಈಗಾಗಲೇ ಕೊಡ್ತಾ ಇದ್ದೀವಿ. ಅದರಿಂದ ಕೂಡ ಇನ್ನೂ ಆತ್ಮ ನಿರ್ಭರ್ ಭಾರತದಲ್ಲಿ ನೀವು ಆ ಯೋಜನೆಯಲ್ಲೂ ಕೂಡ ನೀವು ಮುಂದೆ ಬಂದ್ರೆ ನಮ್ಮ ಇಲಾಖೆ ಕೂಡ ನಿಮ್ ಜೊತೆಗಿದೆ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾವು ಒಂದನ್ನು ನೆನ್ಪಿಟ್ಕೋಬೇಕು, ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ಚೈನಾ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಅವರು ಏನು ಮಾಡಿರುವಂತ ಕಾರ್ಯಗಳಿದ್ದಾವೆ, ಒಂದು ನಮ್ಮ ದೇಶವನ್ನ ಯಾರು ಎಲ್ಲಾನು ಕೂಡ ಚೈನಾ ಯಾಗೆ ರಫ್ತು ಮಾಡ್ಕೊಳ್ತಾ ಇದ್ವಿ. ಆದ್ರೆ ಇವತ್ತು ನಾವು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಮ್ಮ ಮೇಡ್ ಇನ್ ಇಂಡಿಯಾ ಈ ರೀತಿಯಲ್ಲಿ ನಮ್ದು ಆಗ್ಬೇಕು ಅನ್ನುವಂಥದ್ದು. ನಾವು ಕೋವಿಡ್ ವ್ಯಾಕ್ಸಿನ್ ಕೂಡ ಎಷ್ಟೊಂದು ಅಭಿಮಾನ ಬರ್ತದೆ, ಮೇಡ್ ಇನ್ ಇಂಡಿಯಾದಲ್ಲಿ ನಾವು ಕೋವಿಡ್ ವ್ಯಾಕ್ಸಿನ್ ಅನ್ನ ನೋಡ್ತಾ ಇದ್ದೀವಿ, ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನೋಡಿದಾಗ ಇವತ್ತು ನಾವೆಲ್ಲ ಸೌಭಾಗ್ಯಶಾಲಿಗಳು. ನಮ್ಮ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಪ್ರಧಾನಿ ನರೇಂದ್ರ ಮೋದಿಜಿಯವರಿದ್ದಾರೆ. ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ಪೂಜ್ಯರು ಹೇಳಿದ ರೀತಿಯಲ್ಲಿ ಅದು ಕೂಡ ಅಂತ್ಯೋದಯ ಅಂತಕ್ಕಂಥ ತಳಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲರ ಕಣ್ಣೋರಿಸುವಂತ ಕೆಲಸ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದರದೇ ಒಂದು ಅಂಗವಾಗಿ ಲಘು ಉದ್ಯೋಗ ಭಾರತಿ, ಇದು ಬಹಳಷ್ಟು ಇಂಪಾರ್ಟೆಂಟ್ ಇರುವಂತದ್ದು. ಅದಕ್ಕೆ ಏನು ಸಹಾಯ ಸಹಕಾರ ಬೇಕೋ ನಾನು ಹೇಳಿದ್ದೀನಿ. ನಾನು ಎರಡು ಬಾರಿ ಅವ್ರ ಜೊತೆ ಹೋಗಿ ಮೀಟಿಂಗ್ ಕೂಡ ಮಾಡಿದ್ದೀನಿ. ನಾನು ವೈಯಕ್ತಿಕವಾಗಿ ಇರ್ಬೋದು, ನಮ್ಮ ಸರ್ಕಾರದ ಪರವಾಗಿ ಇರ್ಬೋದು, ನಾನು ನಿಮ್ ಜೊತೆಗಿದ್ದೀನಿ. ಏನೇ ಇದ್ರೂ ಕೂಡ ಇಂಥ ಒಂದು ಕೆಲಸಕ್ಕೆ ನಾನು ಯಾವತ್ತೂ ನಿಮ್ ಜೊತೆಗಿದ್ದೀನಿ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಿದ್ದೀನಿ. ಅದಕ್ಕೆ ಒಂದು ನಾಲ್ಕು ಲೈನ್ ನೆನಪಾಗ್ತದೆ. ಹೇಗೆ ಆಧುನೀಕರಣ ಆಯ್ತು ಅಂದ್ರೆ, ಈಗಾಗಲೇ ಪ್ರಹ್ಲಾದನ ಜೋಶಿ ಅವ್ರು ಹೇಳಿದ್ರು, ಒಬ್ಬ ಸ್ವಾಮಿಗಳು ಮತ್ತೆ ಹೊರದೇಶದಲ್ಲಿ ಇರ್ತಕ್ಕಂತ ಜನರು ಒಂದು ಹೇಗೆ ಮನಸ್ಥಿತಿ ಇರ್ತದೆ ಅಂತೇಳಿ. ಇವತ್ತು ಹೊರದೇಶದಿಂದ ಬಂದು ನಮ್ಮ ಸೀರೆಯನ್ನು ಉಡೋದನ್ನ ಪರದೇಶದ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ, ಬಳೆಗಳನ್ನ ತೊಡುವಂಥದ್ದು ಅವರು ಮಾಡ್ತಾ ಇದ್ದಾರೆ, ಕುಂಕುಮ ಹಚ್ಕೊಳ್ಳುವಂಥದ್ದು ಅವರು ಮಾಡ್ತಾ ಇದ್ದಾರೆ, ಭಾರತೀಯ ರೀತಿ ಪದ್ಧತಿಯಲ್ಲಿ ಮದುವೆ ಮಾಡ್ಕೊಳ್ಳುವಂಥದ್ದು ಅವರು ಮಾಡ್ತಾ ಇದ್ದಾರೆ. ಆದ್ರೆ ನಾವು ಇವತ್ತು ಅವರ ಸಂಸ್ಕೃತಿಯನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದನ್ನ ನಾವೆಲ್ಲ ತಾಯಂದ್ರು ಸ್ವಲ್ಪ ನಾವು ಬ್ರೇಕ್ ಹಾಕ್ಬೇಕು. ಅದಕ್ಕೆ ನಾವು ಮನೆಯಲ್ಲಿ ನಾವು ವ್ಯವಹಾರಿಕವಾಗಿ ಇಂಗ್ಲಿಷ್ ಕಲಿಯಿರಿ, ವ್ಯವಹಾರಿಕವಾಗಿ ನಾವು ದೇಶದ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಸ್ವಾಭಿಮಾನದಿಂದ ಬದುಕುವಂತಹ ಒಂದು ವ್ಯವಹಾರಿಕ ಜ್ಞಾನ ಬೇಕು. ಮಾತ್ರ ಮನೆಯಲ್ಲಿ ಮಾತ್ರ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಒಂದು ಪರಂಪರೆ, ನಮ್ಮ ಅವ್ವ ಅಪ್ಪ ಅನ್ನುವಂಥ ಸಂಸ್ಕೃತಿ ಮನೆಯಲ್ಲಿ ಇರಬೇಕು ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಇದನ್ನ ನಾವು ತಾಯಂದ್ರು ಮಾಡಿದ್ವಿ ಅಂತಂದ್ರೆ ನಿಜವಾಗ್ಲೂ ಮುಂದೆ ಇರ್ತಕ್ಕಂಥ ನಮ್ಮ ಮಕ್ಕಳು ಕೂಡ ಅವರ ಭವಿಷ್ಯ ಕೂಡ ಒಳ್ಳೆ ರೀತಿಯಿಂದ ಆಗ್ತದೆ. ಅದಕ್ಕೆ ಹೇಳ್ತಾರೆ, ದೂರವಾಣಿ ಬಂತು ಓಲೆಯಲ್ಲಿ ಹೋಯ್ತು, ದೂರದರ್ಶನ ಬಂತು ಆಕಾಶವಾಣಿಯಲ್ಲಿ ಹೋಯ್ತು, ಕಾರು ಗಾಡಿ ಬಂತು ಎತ್ತಿನ ಗಾಡಿಯಲ್ಲಿ ಹೋಯ್ತು, ಪಾಪ್ ಸಂಗೀತ ಬಂತು ಜಾನಪದ ಎಲ್ಲಿ ಹೋಯ್ತು, ಡಿಸ್ಕೋ ಡಾನ್ಸ್ ಬಂತು ಭರತನಾಟ್ಯ ಎಲ್ಲಿ ಹೋಯ್ತು, ಕಂಪ್ಯೂಟರ್ ಬಂತು ಬೆರಳಚ್ಚು ಯಂತ್ರ ಎಲ್ಲಿ ಹೋಯ್ತು, ಯಂತ್ರ ಮಾನವ ಬಂದ ಸ್ವತಂತ್ರ ಮನ ಎಲ್ಲಿ ಹೋಯ್ತು ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹೇಳ್ತಾರೆ. ಅದಕ್ಕೆ ಈ ಸ್ವತಂತ್ರ ಮನವನ್ನ ಯಾವತ್ತೂ ಕೂಡ ಕಾಯ್ದಿರಿಸಿಕೊಂಡು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಧ್ಯಾತ್ಮಿಕತೆ ಮತ್ತು ನಮ್ಮ ಕಲೆಗಳು ಜೀವಂತವಾಗಿರ್ಬೇಕು ಅಂತ ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದಾಗ ನಿಜವಾಗ್ಲೂ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ಗ್ರಾಮ ಶಿಲ್ಪಿಗಳು ತಯಾರಿಸಿದಂಥ ವಸ್ತುಗಳು ಬಹಳಷ್ಟು ಅದ್ಭುತವಾದ ರೀತಿಯಲ್ಲಿ ಜಗತ್ತಿನಲ್ಲಿ ಅವು ಗೋಚರಿಸ್ತವೆ. ಅದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಬಂದಂಥವ್ರೆಲ್ರಿಗೂ ಕೂಡ ಮತ್ತು ಅಣ್ಣವ್ರಿಗೂ ನಾನು ಆಫೀಸ್ಗೆ ಹೋದಾಗ ಹೇಳಿದ್ದೆ, ನೀವು ಒಂದ್ಸರ್ತಿ ಕನೇರಿ ಮಠಕ್ಕೆ ನೀವು ಭೇಟಿ ಕೊಡಬೇಕು ಅಂತ. ಅವ್ರು ನಮ್ಮ ಮನೆ ಗುರುಗಳು ಮತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಒಬ್ಬ ಸಾಮಾನ್ಯ ಗೃಹಿಣಿ ಅಂದ್ರೆ ಪೂಜ್ಯರ ಒಂದು ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ. ಯಾಕಂದ್ರೆ ಅವರು ನಿಜವಾಗ್ಲು ಇಲ್ಲಿ ಇದ್ದಂಥವ್ರು ಕೂಡ ನೀವು ಒಂದ್ಸರ್ತಿ ಕನೇರಿ ಮಠಕ್ಕೆ ಭೇಟಿ ಕೊಡ್ಬೇಕು. ಯಾವಾಗ್ಲೂ ನನಗೆ ಫೋನ್ ಮಾಡ್ರಿ, ನನ್ನ ಪಕ್ಕದಲ್ಲೇ ಇರುವಂತ ಒಂದು 15-20 ಕಿಲೋಮೀಟರ್ಗೆ ಆ ಮಠ ಬರ್ತದೆ ನನ್ನ ಕ್ಷೇತ್ರದಿಂದ. ಅಲ್ಲಿ ನೀವು ಬಂದು ನೋಡಿದಾಗ, ಆ ಮಠದಲ್ಲಿ ನೀವು ಎಂಟರ್ ಆದಾಗ ಯಾವುದೋ ಒಂದು ಜಗತ್ತಿಗೆ ಬಂದಿದ್ದೀವಿ ಅನ್ನುವಂತ ಭಾವನೆ ಬರ್ತದೆ.
ಅಲ್ಲಿ ನಮ್ಮ ಹಳ್ಳಿಗಳು ಯಾವ ರೀತಿ ಇತ್ತು ಹಳ್ಳಿಗಳಲ್ಲಿ ಮನೆಗಳು ಯಾವ ರೀತಿ ಇತ್ತು ಗೌಡರ ಮನೆ ಯಾವ ರೀತಿ ಕಮ್ಮಾರರ ಮನೆ ಯಾವ ರೀತಿ ಒಂದು ಹಳ್ಳಿಯ ಜೀವನ ಹೆಂಗಿತ್ತು ಅನ್ನೋದರ ಜೊತೆಗೆ ಬಹಳಷ್ಟು ಕಲಿಯೋದಕ್ಕೆ ನಮಗೆ ಅಲ್ಲಿ ಸಾಕಷ್ಟು ಅಲ್ಲಿ ನೋಡಿ ಕಲಿಯುವಂಥದ್ದು ಬಹಳ ಇದೆ ನಾನು ಬಾಯಿಂದ ಹೇಳಕ್ಕೆ ಬರಲ್ಲ ಅದನ್ನು ನೀವು ವಿಸಿಟ್ ಮಾಡಿದಾಗ ಮಾತ್ರ ಅದು ಗೊತ್ತು ಮತ್ತು ಪೂಜ್ಯರು ನೀವು ಅನೇಕ ವರ್ಷಗಳಿಂದ ನಾನು ಯಾವಾಗ ನನ್ನ ಮದುವೆಯಾಗಿ ಅಲ್ಲಿ ಹೋಗಿ 30 ವರ್ಷ ಆಯಿತು 30 ವರ್ಷದಿಂದ ನೋಡ್ತೀನಿ ಕೃಷಿಯಲ್ಲಿರ್ಬೋದು ಗೋಗಳ ಬಗ್ಗೆ ಇರಬಹುದು ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಇರಬಹುದು ನಮ್ಮಲ್ಲಿ ಇರತಕ್ಕಂತ ಅಲೋಪತಿ ಆಯುರ್ವೇದ ಮತ್ತು ಹೋಮಿಯೋಪತಿ ಹಾಸ್ಪಿಟಲ್ಗಳ ಬಗ್ಗೆ ಇರಬಹುದು ನಾನು ಹೇಳಕ್ ಹೋದ್ರೆ ನನಗೆ ನೆನಪಿರಲ್ಲ ಅಷ್ಟು ಅಂದ್ರೆ ಅಷ್ಟು ರೀತಿಯಲ್ಲಿ ಆ ಮಠದಲ್ಲಿ ಕಾರ್ಯ ಚಟುವಟಿಕೆಗಳು ನಡೆದಿರ್ತವೆ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಕಿನ್ನಾಳ ಇದು ಅಲ್ಲಿ ಏನು ಪ್ರಾಯೋಗಿಕವಾಗಿ ತೋರಿಸ್ತಾ ಇದ್ದಾರೆ ಮೂರ್ತಿ ಕೆತ್ತನೆಯನ್ನು ತೋರಿಸ್ತಾ ಇದ್ದಾರೆ ಇದು ಅನೇಕ ವರ್ಷಗಳ ಹಿಂದೆ ಅಲ್ಲಿ ಮಾಡಿ ಅಜ್ಜೋರಲ್ಲಿ ಕಣೇರಿ ಮಠದಲ್ಲಿಂದೇ ಮಾಡಿ ನೀವು ಯಾವುದೇ ವಿಷಯವನ್ನು ಅವ್ರಿಗೆ ಕೇಳಿದರೆ ಯಾವ ವಿಷಯನೂ ಗೊತ್ತಿಲ್ಲ ಅಂತಕ್ಕಂಥದ್ದು ಅವರಲ್ಲಿ ಇಲ್ಲ ಅಷ್ಟು ಅದ್ಭುತವಾಗಿ ಅವರು ನಮ್ಮ ಭಾರತೀಯ ಪರಂಪರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಬಹಳಷ್ಟು ಅದ್ಭುತವಾದಂಥ ಕಾರ್ಯ ಆ ಕನೇರಿ ಮಠದಲ್ಲಿ ನಡೆದಿದೆ ಅದಕ್ಕೆ ಆಧ್ಯಾತ್ಮಿಕವಾಗಿ ಮತ್ತು ಅಲ್ಲಿ ಬಂದಂಥವರಿಗೆ ಅನ್ನ ನೆತ್ತಿಗೆ ಜ್ಞಾನ ಮತ್ತು ಹೊಟ್ಟೆಗೆ ಅನ್ನ ಅನ್ನೋ ರೀತಿಯಲ್ಲಿ ಬಹಳಷ್ಟು ಒಂದು ಬಂದಂಥ ಪ್ರವಾಸಿಗರಿಗೆ ಅದರ ಅನುಭವಗಳ ಜೊತೆಗೆ ಪೂಜ್ಯರ ಒಂದು ಮಾರ್ಗದರ್ಶನ ಅವರ ಆಶೀರ್ವಚನ ಅದೇ ರೀತಿ ಎಲ್ಲ ರೀತಿಯಿಂದ ಕೂಡ ಅಲ್ಲಿ ಅದ್ಭುತವಾದಂಥ ಕಾರ್ಯಗಳು ನಡೀತಾ ಇರ್ತವೆ ಅದಕ್ಕೆ ಅಲ್ಲಿ ತಾವುಗಳೆಲ್ಲರೂ ಬರಬೇಕು ಅಲ್ಲಿ ನಾನು ಮೊನ್ನೆ ಮಠಕ್ಕೆ ಹೋದಾಗ ಇದೇ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಡೋದಕ್ಕೆ ನಾನು ಹೋಗಿದ್ದೆ ಆವಾಗ ಒಬ್ರು ಬಂದು ಒಬ್ಬ ಹೆಣ್ಮಗಳು ಬಂದು ಅಪ್ಪಾಜಿ ನೀವು ಕೊಟ್ಟಿರುವಂತ ಟ್ರೈನಿಂಗ್ ತಗೊಂಡೆ ಆ ಟ್ರೈನಿಂಗ್ ತಗೊಂಡು ನಾನು ರೆಡಿ ಮಾಡಿದಂತ ಪದಾರ್ಥವನ್ನ ನೀವು ತಿಂದು ನೋಡ್ಬೇಕು ಅಂತ ಹೇಳಿದ್ರು ಅವ್ರು ಒಂದು ಡಬ್ಬಿಲ್ ಮಾಡ್ಕೊಂಡು ಬಂದಿದ್ರು ಅದನ್ನ ಪೂಜ್ಯರು ಓಪನ್ ಮಾಡಿ ಅದನ್ನ ತಗೊಂಡು ಬಾಯಲ್ಲಿ ಹಾಕಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೇನೂ ಗೊತ್ತಾಗ್ಲಿಲ್ಲ ಏನಿರ್ಬೋದು ಇದು ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ ಅದಕ್ಕೆ ಪೂಜ್ಯರು ಹೇಳಿದ್ರು ಅವ್ವ ಇದೇನು ಗೊತ್ತೇನು ನಿನಗ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಬುದ್ಧಿ ಅಂತ ಹೇಳಿದ್ರು ನಾವೆಲ್ಲರೂ ಹೋಳಿಗೆ ಮಾಡ್ತೀವಲ್ಲ ಈಗ ಯುಗಾದಿ ಬಂತು ಹೋಳಿಗೆ ಮಾಡ್ತೀವಿ ಎಷ್ಟು ಜನ ಹೋಳಿಗೆ ಮಾಡ್ತೀರಿ ಹೆಣ್ಮಕ್ಳು ಒಂಚೂರು ಕೈ ಮೇಲೆ ಎತ್ತರಿ ಎಲ್ಲರೂ ಮಾಡ್ತೀರಿ ಆದರೂ ಕೂಡ ಸಿಟಿಗಳಲ್ಲಿ ಸ್ವಲ್ಪ ಈ ಪ್ರಮಾಣ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ನಾವೆಲ್ಲ ಜಾಬ್ಗೆ ಹೋಗ್ತಾ ಇದ್ದೀವಿ ಹೋಳಿಗೆ ಮಾಡೋಕ್ಕಾಗಲ್ಲ ಒಂದು ಹೂರ್ನ ರೆಡಿ ಮಾಡ್ಬೇಕಂದ್ರೆ ಒಂದು ತಾಸುಗಟ್ಟಲೆ ನಾವು ಅದ್ರಲ್ಲಿ ಟೈಮ್ ಹಾಕ್ಬೇಕು ಅದನ್ನೆಲ್ಲ ನೋಡಿದಾಗ ಪೂಜ್ಯರು ಹೇಳಿದ್ರು ನಾ ಏನ್ ತಿನ್ನಲ್ಲವ ಅದು ಹೂರ್ನ ಅಂತ ಹೇಳಿದ್ರು ಆಮೇಲೆ ಹೂರ್ನ ಮಾಡಿರ್ಬೋದು ತಿಂದಿರ್ಬೋದಪ್ಪ ರೀ ಅಂತಂದೆ ನಾನು ಅವ್ರು ಏನ್ ಹೇಳಿದ್ರಂದ್ರ ಇವತ್ತಿನ ದಿನಮಾನಗಳಲ್ಲಿ ಹೆಣ್ಮಕ್ಳಿಗೆ ಹೂರ್ಣ ಮಾಡುವಷ್ಟು ಟೈಮ್ ಇಲ್ಲ ಆಮೇಲೆ ಸಿಟಿಗಳಲ್ಲಿ ಹೂರ್ಣ ಮಾಡಕ್ ಬರಂಗಿ ಒಬ್ಬೊಬ್ರಿಗೆ ಬರಂಗೂ ಇಲ್ಲ ಹೂರ್ಣ ಮಾಡಕ್ ಟೈಮ್ ಇಲ್ಲ ಅಂತ ಹೇಳಿ ಮನೇಲಿ ಹೋಳಿಗೆ ಊಟ ಇರಂಗಿಲ್ಲ ಅಲ್ಲಿ ನಮ್ಮ ಪರಂಪರೆಯಲ್ಲಿ ಇರ್ತಕ್ಕಂಥ ಹೋಳಿಗೆ ಕೂಡ ಇವತ್ತು ಮರೆ ಆಗ್ತಕ್ಕಂಥ ಪರಿಸ್ಥಿತಿ ಬಂದಾಗ ಆ ಹೋಳಿಗೆ ಹೂರ್ಣನ ಬಿಸಿಲಿಗೆ ಒಣಗಿಸಿ ಅದು 15 ಅಲ್ಲ 2 ತಿಂಗಳ ತನಕ ನೀವು ಇಟ್ಟು ಯಾವಾಗ ಹೋಳಿಗೆ ತಿನ್ಬೇಕನ್ನಿಸ್ತದೋ ಅದ್ರೊಳಗೆ ನೀರು ಹಾಕಿ ಕಲ್ಸ್ಕೊಂಡು ಹೂರ್ಣ ರೆಡಿ ಮಾಡಿ ಹೋಳಿಗೆ 5 ನಿಮಿಷದಲ್ಲಿ ಮಾಡಬಹುದು ಅದನ್ನ ಪೂಜ್ಯರು ಇಂಥ ಅನೇಕ ಸಣ್ಣ ಸಣ್ಣ ವಿಷಯಗಳನ್ನ ಹೆಣ್ಮಕ್ಳಿಗೆ ಆ ಮಠದಲ್ಲಿ ಟ್ರೈನಿಂಗ್ ಕೊಟ್ಟು ಈಗ ಹಾಗಲಕಾಯಿ ನೋಡ್ತೀವಿ ಹಾಗಲಕಾಯಿ ಕೂಡ ಅದನ್ನ ಚಿಪ್ಸ್ ಮಾಡಿ ಅದನ್ನ ಪ್ರಿಸರ್ವೇಟರ್ ಹಾಕದೇನೆ ಕೆಲವೊಂದು ಏನು ನಾವು ನಮ್ಮ ಗಿಡಮೂಲಿಕೆಗಳಿಂದ ಅದನ್ನ ಹೇಗೆ ಪ್ರಿಸರ್ವ್ ಮಾಡಬಹುದು ಅನ್ನೋದನ್ನ ಹೋಮ್ ಸೈನ್ಸ್ ಮಾಡಿದಂತ ಅನೇಕ ಹುಡುಗಿಯರನ್ನೆಲ್ಲ ಅಲ್ಲಿ ತಗೊಂಡು ಹಳ್ಳಿ ಹಳ್ಳಿಗೆ ಕಳಿಸಿ ಹೆಣ್ಮಕ್ಳಿಗೆ ಈ ರೀತಿ ಟ್ರೈನಿಂಗ್ ಮಾಡಿ ಅವ್ರ ಕನಸು ಏನದ ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ಯಾವುದೂ ವೇಸ್ಟ್ ಮಾಡದೇನೆ ಅದನ್ನ ಈ ರೀತಿ ಬಳಸಿ ಅದನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಆ ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂದಿರ್ಬೇಕು ಅನ್ನುವಂತ ಅಜ್ಜರ ಉದ್ದೇಶದಲ್ಲ ನಾವೆಲ್ಲ ಸೌಭಾಗ್ಯವಂತರು ನಾನಂತೂ ಬಹಳ ಸೌಭಾಗ್ಯವಂತರು ಅಂತ ಪೂಜ್ಯರು ನಮಗ್ ಸಿಕ್ಕಿದ್ದಾರೆ ಮತ್ತು ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡಿ ಯಾಕಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಇಂಥ ಅವಕಾಶಗಳು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಿರ್ತಾರೆ ಅವ್ರ ಜೊತೆಗೆ ನಮಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಅವರು ಮತ್ತು ಲಘು ಉದ್ಯೋಗ ಭಾರತಿ ಸಿಕ್ಕಿರೋದು ಇವತ್ತು ನನ್ನ ದೊಡ್ಡ ಪುಣ್ಯ ಅಂತ ನನಗನ್ನಿಸ್ತದೆ ಯಾಕಂದ್ರೆ ಇವರಿಬ್ಬರು ಮಾಧ್ಯಮದಿಂದ ಕರ್ನಾಟಕ ಸರ್ಕಾರದಲ್ಲಿ ಒಬ್ಬ ಸಚಿವೆಯಾಗಿ ಮತ್ತು ಸಾಮಾನ್ಯ ಒಬ್ಬ ನಾನು ಕೂಡ ಒಬ್ಬ ಸಮಾಜ ಸೇವಕಿಯಾಗಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಪೂಜ್ಯರ ಮಾರ್ಗದರ್ಶನ ಲಘು ಉದ್ಯೋಗ ಭಾರತಿ ಮತ್ತು ನಾವು ಎಲ್ಲರೂ ಸೇರಿಕೊಂಡು ಇಂಥ ಒಂದು ಗ್ರಾಮ ಶಿಲ್ಪಿಗಳಿಗೆ ಅನೇಕ ಹೆಣ್ಣು ಮಕ್ಕಳಿಗೆ ಒಂದು ಮಾರ್ಗದರ್ಶನ ಮಾಡಿದಾಗ ನಿಜವಾಗ್ಲೂ ಕೂಡ ನಮ್ಮ ಭವ್ಯ ಭಾರತ ಮತ್ತೆ ಆ ಹಳೆಯ ಜೀವವನ್ನ ತಳಿತದೆ ಎಲ್ಲರೂ ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತಾಗ ಒಂದು ಸ್ವಾಭಿಮಾನದ ಬದುಕನ್ನ ಹಳ್ಳಿಗಳು ಬಿಟ್ಟು ವಲಸೆ ಹೋಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಒಂದು ಕೆಲಸಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರೂ ಸೇರ್ಕೊಂಡು ಮಾಡಿದಾಗ ಮಾತ್ರ ಅದು ಯಶಸ್ಸು ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ನನ್ನನ್ನು ಕೂಡ
ಅದರ ಜೊತೆಗೆ ನಮ್ಮ ಯಜಮಾನರಿಗೂ ಕೂಡ ಇವತ್ತು ಇಲ್ಲಿ ಕರೆದಿದ್ದಾರೆ ನಾವೆಲ್ಲರೂ ಹೇಳ್ತೇವೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಯಾರು ಹೇಳ್ತಾರೆ ಅಂತ ಮಹಿಳೆಯರು ಇರ್ತಾರೆ ಅಂತ ಇವತ್ತು ನಾವು ಅಗದಿ ಸ್ವಾಭಿಮಾನದಿಂದ ಹೇಳ್ತೇವೆ ನಾವು ಹಿಂದೆ ಹಿಂದೆ ಅನ್ನಂಗಿಲ್ಲ ಅವರು ನಮ್ಮನ್ನ ಯಾವಾಗಲೂ ಹಿಂದೆ ಹಾಕಿದ್ರು ಆದರೆ ಇವತ್ತು ಪ್ರತಿಯೊಬ್ಬ ಯಶಸ್ವಿ ಪುರುಷರ ಜೊತೆಗೆ ಮಹಿಳೆಯ ಜೊತೆಗೆ ಪುರುಷರಿರ್ತಾರೆ ಅನ್ನೋದಕ್ಕೆ ಗುರುಗಳಾಗಿ ಪೂಜ್ಯರು ಮತ್ತೆ ನನ್ನ ಯಜಮಾನರು ನನ್ನ ಮಕ್ಕಳು ಅಂತೇಳಿ ನಾನು ಬಹಳಷ್ಟು ಅಭಿಮಾನದಿಂದ ಹೇಳ್ಕೊಳ್ತಾ ಇದ್ದೀನಿ ನಾನು ಲಘು ಉದ್ಯೋಗ ಭಾರತಿಗೆ ಹೋದಾಗ ಬೆಂಗಳೂರಿಗೆ ಹೋದಾಗ ಅಲ್ಲಿ ಎಲ್ಲರೂ ಕೂಡ ನನ್ನನ್ನು ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಂಡು ಅಲ್ಲಿ ಎಷ್ಟು ಆದರ ಆತಿಥ್ಯ ಮಾಡಿದ್ರು ಅಂತಂದ್ರೆ ಅದು ನನ್ನ ಮನೆಗೆ ಹೋಗಿದ್ದೇನೇನೋ ನನ್ನ ತವರು ಮನೆಗೆ ಹೋಗಿದ್ದೇನೇನೋ ಅನ್ನುವಂಥ ಭಾವನೆ ಅಲ್ಲಿ ಬಂತು ಅವರ ಆಸೆ ಏನಿದೆನೋ ಅದು ಕೂಡ ನಂದು ನಮ್ಮ ಯಜಮಾನರದ್ದು ಆಸೆ ಪೂಜ್ಯರ ಆಸೆ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಗಿರ್ತೀವಿ ಏನೇ ಹೇಳಿದ್ರು ಕೂಡ ನಾವು ಮಾಡೋದಕ್ಕೆ ತಯಾರಿದ್ದೀವಿ ನಾವು ಕೂಡ ಇದನ್ನು ಒಂದು ಇವತ್ತು ಸಂಕಲ್ಪ ಮಾಡಿ ಬರೋ ವರ್ಷದ ಒಳಗೆ ಸ್ವಲ್ಪ ಆದರೂ ಇಂಥ ನಮ್ಮ ಗ್ರಾಮ ಶಿಲ್ಪಿಗಳಿಗೆ ನಾವು ಒಂದು ಆಸರೆಯನ್ನು ಕೊಟ್ಟು ಅವರಿಗೆ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಮುಂದಿನ ಕಾರ್ಯಕ್ರಮದಲ್ಲಿ ಯಶಸ್ವಿ ಗ್ರಾಮ ಶಿಲ್ಪಿಗಳು ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಮಾಡಬೇಕು ಅನ್ನುವಂಥ ನಿಮ್ಮ ಜೊತೆಗಿರ್ತೇನೆ ಮತ್ತು ಪೂಜ್ಯರು ಹೇಳಿದಾಗೆ ಮುಂದಿನ ಕಾರ್ಯಕ್ರಮ ಬೆಳಗಾವಿಯಲ್ಲೇನೆ ಈಗಲೇ ಫಿಕ್ಸ್ ಆಗಬೇಕು ಅದನ್ನು ಮತ್ತೆಲ್ಲರೂ ಚೇಂಜ್ ಮಾಡಿ ಹೋಗಬಾರ್ದು ಅದು ಬೆಳಗಾವಿಯಲ್ಲೇನೆ ಆಗಬೇಕು ಅದನ್ನು ಇದಕ್ಕಿಂತ ಇವತ್ತು ಕೂಡ ಬಹಳ ದೊಡ್ಡ ಕಾರ್ಯಕ್ರಮ ಇತ್ತು ಆದರೆ ಕೋವಿಡ್ ಹಿನ್ನೆಲೆಯಲ್ಲಿ ನಾವು ಇದನ್ನು ಚಿಕ್ಕದಾಗಿ ಮಾಡಿರೋದ್ರಿಂದ ಮುಂದಿನ ಬೆಳಗಾವಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತೆ ಆ ಕಾರ್ಯಕ್ರಮಕ್ಕೂ ಕೂಡ ಪೂಜ್ಯರೇ ಬರಬೇಕು ಮತ್ತು ನೀವೆಲ್ಲರೂ ಕೂಡ ಇರ್ತೀರಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇಲ್ಲಿ ಕರೆದು ನನ್ನನ್ನು ಸನ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮ ನೋಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ನಾನು ಹೃದಯ ತುಂಬಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪೂಜ್ಯರಿಗೂ ಕೂಡ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ಹೋಗ್ಬೇಕಾದ್ರೆ ಏನಾದ್ರು ಕೊಂಡ್ಕೊಂಡು ಹೋಗನ್ನಕತ್ತಾರ ಈಗಾಗಲೇ ಬುಕ್ ಮಾಡಿ ಎಲ್ಲ ಇಟ್ಟು ಬಂದೇನಪ್ಪ ರೀ ಪ್ಯಾಕಿಂಗ್ ಮಾಡಿಟ್ಟೇನೆ ಹೋಗ್ಬೇಕಾದ್ರೆ ಬಿಲ್ ಕೊಟ್ಟು ಹೋಗ್ಬೇಕಷ್ಟ ಅದನ್ನು ಕೂಡ ಮಾಡ್ತೇನೆ ಯಾಕಂದ್ರೆ ಪೂಜ್ಯರು ಬಹಳಷ್ಟು ಹೆಂಗೆ ಗುರುಗಳು ಚಡಿ ತಗೊಂಡು ನಿಂದಿರ್ತಾರ ನಾವಿಬ್ರು ನಾನು ಅಣ್ಣ ಸಾಹೇಬ್ರು ಏನ್ರ ತಪ್ಪು ಮಾಡಿದ್ರ ಅವಾಗನ ನಮಗೆ ತಿದ್ದಿ ನಮ್ಮನ್ನ ಒಂದು ಒಳ್ಳೆ ರೀತಿಗೆ ತರುವಂತ ಒಂದು ಬಹಳಷ್ಟು ಒಳ್ಳೆ ರೀತಿಯಿಂದ ನಮ್ಮಿಬ್ಬರ ಮೇಲೂ ಕೂಡ ಅವ್ರು ಇಟ್ಟಿರುವಂತಹ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗ್ಲೂ ಕೂಡ ಋಣಿಯಾಗಿರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಅವ್ರಿಗೂ ಕೂಡ ನಮನಗಳನ್ನು ಸಲ್ಲಿಸಿ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ಬಂದಂತ ಎಲ್ರೂ ಕೂಡ ಒಂದಿಲ್ಲ ಒಂದ್ ಏನಾದ್ರೂ ನೀವು ಖರೀದಿ ಮಾಡ್ಕೊಂಡೇ ಹೋಗ್ಬೇಕು ಎಷ್ಟು ಜನ ಖರೀದಿ ಮಾಡ್ತೀರಿ ಸ್ವಲ್ಪ ಸುಮ್ಮನೆ ಕೈ ಮೇಲೆ ಎತ್ತಿ ಆಮೇಲೆ ಮತ್ ಅಲ್ಲೇ ಹಂಗೆ ಹೋಗೋಂಗಿಲ್ಲ ನಾನು ಸಾಯಂಕಾಲ ರಿಪೋರ್ಟ್ ಕೇಳ್ತೀನಿ ಬಿಡ್ರಿ ಆಮೇಲೆ ಎಷ್ಟು ಜನ ಬಂದಿದ್ದೀರಲ್ಲ ನೀವು ನಿಮ್ಮ ಮನೆಗಳಿಗೆ ಹೋದ್ಮೇಲೆ ನಾಳೆ ನಾಡಿದ್ದು ಎರಡು ದಿವಸ ಇರ್ತದೆ ಇನ್ನೂ ಎಕ್ಸಿಬಿಷನ್ ಅವಾಗ ನೀವು ಸಾಯಂಕಾಲ ಇಲ್ಲಿಂದ ಖರೀದಿ ಮಾಡಿ ಮನೆಗೆ ಹೋದ್ಮೇಲೆ ಮತ್ತೆ 10 ಜನರನ್ನ ಈ ಕಡೆ ಕಳಿಸುವಂತ ವ್ಯವಸ್ಥೆ ಮಾಡ್ಬೇಕು ನೀವೆಲ್ಲ ಪ್ರಚಾರ ಮಾಡ್ಬೇಕು ಯಾಕಂದ್ರೆ ಬಾಯಿಂದ ಪ್ರಚಾರ ಮಾಡೋದು ಎಷ್ಟು ಅದ್ಭುತ ಅಂದ್ರೆ ನೀವು ಯಾವ್ದು ಹೇಳ್ಬೇಡ ಅಂದಿರ್ತೀರಿ ನಾವು ಹೆಣ್ಮಕ್ಳೆಲ್ಲ ಹೇಳ್ಕೊತೆ ಹೋಗಿರ್ತೀವಿ ಆದ್ರೆ ಇದು ಹೇಳ್ರಿ ಅಂದಿವಿ ಅಂತ ಹೇಳಿ ಹೇಳ್ಬಾರ್ದು ಆ ರೀತಿ ಆಗ್ಬಾರ್ದು ಇದು ಕೂಡ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ತಾಯಿ ಪ್ರತಿಯೊಬ್ಬ ಸಹೋದರರು ಯಾರ್ಯಾರು ಸಹೋದರರು ಬಂದಿದ್ದೀರಿ ಸಾಯಂಕಾಲ ನಿಮ್ಮ ಧರ್ಮಪತ್ನಿಯರನ್ನ ಕರ್ಕೊಂಡು ಬರ್ಬೇಕು ಮತ್ತೆ ನಿಮ್ಮ ಅಕ್ಕಪಕ್ಕದವ್ರನ್ನ ಕರ್ಕೊಂಡು ಬನ್ರಿ ಎಲ್ಲ ತಾಯಂದ್ರೆ ಏನ್ ಬಂದಿದ್ದೀರಿ ನೀವು ಖರೀದಿ ಮಾಡ್ಕೊಂಡು ಹೋಗಿ ಸಾಯಂಕಾಲ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಮಕ್ಳಿಗೂ ಕೂಡ ತೋರಿಸ್ರಿ ಮತ್ತೆ ಬರ್ಬೇಕಾದ್ರೆ ನಿಮ್ಮ ಓಣಿಯಲ್ಲಿ ಇರ್ತಕ್ಕಂತ ಕನಿಷ್ಠ 10-15 ಜನರನ್ನ ಈ ಕಡೆ ಕಳಿಸುವಂತ ವ್ಯವಸ್ಥೆ ಕೂಡ ಮಾಡ್ರಿ ಅಂತಕ್ಕಂತ ವಿನಂತಿಯನ್ನ ಮಾಡ್ಕೊತಾ ಇದೆ ಧನ್ಯವಾದಗಳು ಮೇಡಮ್ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾರ್ಯಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಮುಂದಿನ ಪ್ರವಾಸ ಕೈಗೊಳ್ತಿದ್ದಾರಂತೆ ಸೊ ಅವರಿಗೆ ನಮ್ಮ ಧನ್ಯವಾದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ತೆಂಗ್ಲಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಲಘು ಉದ್ಯೋಗ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈಗ ತಾನೇ ನಮ್ಮೆಲ್ಲರನ್ನ ಒಂದು ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟು ಹೊರಟಂತಹ ಕನೇರಿ ಅಪ್ಪವರೇ ಅವರ ಪಾದಗಳಿಗೆ ವಂದಿಸುತ್ತಾ ಮತ್ತು ಈ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಇಬ್ಬರು ಸಚಿವರು ಒಬ್ಬರು ಪ್ರಹ್ಲಾದ್ ಜೋಶಿಜಿಯವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಅವರು ಕೂಡ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಹೋಗಿದ್ದಾರೆ ಅವರಿಗೂ ಕೂಡ ನನ್ನ ಒಂದು ಖಾಯಶಿ ನಮ್ಮ ಮೊದಲೇ ಒಂದು ಇಚ್ಛೆ ಇತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ಒಂದು ನೇತೃತ್ವ ತಗೊಂಡು
ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಳ್ಳೆಯ ಯಶಸ್ವಿಯಾಗಿ ಮಹಿಳೆಯರ ಪರವಾದಂಥ ಒಂದು ದನಿಯತ್ತಕ್ಕೆ ಕಾರಣೀಭೂತರಾದಂಥ ನಮ್ಮ ಅಚ್ಚುಮೆಚ್ಚಿನ ಎಲ್ಲ ಒಂದು ಮಾತೃಹೃದಯಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮಹಿಳೆಯ ಅವ್ರ ಕಷ್ಟದಲ್ಲಿ ಇರಬಾರ್ದು ಅವಳು ಒಂದು ಯಾವುದರ ಒಂದು ಮೆಟ್ಟಲಿ ಹತ್ತಲಿ ಅನ್ನುವಂಥ ವಿಚಾರ ಇಟ್ಕೊಂಡಂಥ ಸಚಿವರಾದಂಥ ಶಶಿಕಲಾ ಜೊಲ್ಲೆ ಮೇಡಮ್ ಅವರೇ ಮತ್ತು ವೇದಿಂಗೇರಿರುವಂತಹ ಎಲ್ಲ ನನ್ನ ಸಹೋದರರೇ ಮತ್ತು ಅಣ್ಣ ಸಾಹೇಬ್ ಜೊಲ್ಲೆ ಅಣ್ಣವರೇ ಇಲ್ಲಿರುವಂತಹ ಎಲ್ಲ ಈ ಕಾರ್ಯಕ್ರಮ ಬಂದಂಥ ಎಲ್ಲ ಸಹೋದರ ಸಹೋದರಿಯರೇ ಇವತ್ತು ವಿಷಯಗಳು ಸಾಕಷ್ಟು ಚರ್ಚೆಯಾಗಿ ನಂತರ ಆಮೇಲೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಯಾಕಂದ್ರೆ ಲಾಸ್ಟಿಗೆ ಮೊದಲು ಮನೆ ಮಗ ಆಗಿ ಚೊಚ್ಚಿನ ಮಗ ಆಗಿ ಹುಟ್ಟಬಾರ್ದಂತ ಕೊನೆಗೆ ಭಾಷಣ ಮಾಡ್ಬೇಕಾದ್ರೆ ವಂದನಾರ್ಪಣೆಕ್ಕಿಂತ ಭಾಷಣ ಮಾಡೋದಕ್ಕೂ ವಿಷಯಗಳು ಉಳಿಯೋದಿಲ್ಲ ಅಂತ ತಿಳ್ಕೊಂಡು ಗಾದೆ ಮಾತೇವೆ ಇಷ್ಟೊತ್ತನ ಸವಿಸ್ತಾರವಾಗಿ ಎಲ್ಲವನ್ನ ತಿಳ್ಕೊಂಡಿದ್ದೀರಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಮೇಡಮ್ ಅವರು ಯಾವ ರೀತಿ ನಮ್ಮನ್ನ ಈ ಕಾರ್ಯಕ್ಕೆ ಜೋಡಿಸಿದ್ರು ನಾವು ಕೂಡ ಸುಮಾರು 26 ವರ್ಷಗಳಿಂದ ಪಕ್ಷದ ಒಂದು ಕಾರ್ಯದಲ್ಲಿ ತೊಡಸ್ಕೊಂಡಂತ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬಂದಂತ ನಮ್ಮನ್ನ ಇವತ್ತು ಗುರುತಿಸಿ ಇಂಥ ಒಂದು ಸ್ಥಾನವನ್ನ ಕೊಟ್ಟಿದ್ದಾರ ಅದ್ರ ಸಲುವಾಗಿ ನನಗ ಮೊದಲು ಹೃದಯಪೂರ್ವಕವಾಗಿ ಮೇಡಮ್ ಅವ್ರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ಲಘು ಉದ್ಯಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಸವಲತ್ತನ್ನು ಪಡ್ತಕ್ಕಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂತ ನಾವು ಫಲಾನುಭವಿಗಳ ಮನೆಗೆ ಹೋಗಿ ಅವ್ರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಘಟಕಗಳಿಗೆ ನಾವು ಭೇಟಿ ಕೊಟ್ಟು ಬಂದ್ವಿ. ಈ ಇಷ್ಟೊತ್ತನ್ನ ಪ್ರಹ್ಲಾದ್ ಜೋಶಿಜಿ ಅವ್ರು ಏನು ಹೇಳೋದ್ರು ಇಲ್ಲಿಂದ ಕರೆಕ್ಟ್ ಆದಂಥ ರಿಪೋರ್ಟ್ ತಂದರೆ ನಾವು ಅವರಿಗೊಂದು ಒಳ್ಳೆ ರೀತಿಯಿಂದ ಬೇಸನ್ನು ನಾವು ರೆಡಿ ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಅಂಥದ್ರಲ್ಲಿ ನನಗನ್ಸಿದ ಮಟ್ಟಿಗೆ ಈ ಅಡಿಯಲ್ಲಿ ಇವತ್ತೇನು ಬಂದಿದ್ದಾರೆ ಎಲ್ಲರೂ ಅವರ ಒಂದು ಕುಶಲತೆಯನ್ನು ಪ್ರದರ್ಶನ ಮಾಡಲು ಬಂದಿದ್ದಾರೆ. ಅವ್ರ ಜೊತೆಯಾಗಿ ಇವತ್ತು ಸಾಕಷ್ಟು ಜನ ಮಹಿಳೆಯರು ನಾನು ಬಹಾ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಾಗ ನೋಡಿದ್ದೀನಿ ನಾನು ಅವರದೇ ಆದಂಥದ್ದು ಈಗ ನಮ್ಮ ಮೇಡಮ್ ಅವ್ರು ಹೇಳಿದ್ರು ಹಪ್ಪಳದೊಂದೇನು ಬಿಸ್ನೆಸ್ ಬಗ್ಗೆ ಅದೇ ರೀತಿ ನಿಗಮದಿಂದ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಲೋನ್ ತಗೊಂಡಂತ ಎಷ್ಟೋ ಜನ ತಾಯಂದಿರು ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಇವತ್ತು. ಅದರಲ್ಲಿ ಜೊತೆ ಜೊತೆಯಾಗಿ ಇವತ್ತು ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ದೇವದಾಸಿ ಮಹಿಳೆಯರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಹೆಚ್ ಐ ವಿ ಪೀಡಿತ ದಮಯಿತ ಮಹಿಳೆಯರಂತಿ ಆ ಎಲ್ಲ ತಾಯಂದಿರು ಕೂಡ ಮಹಿಳಾ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಲೋನ್ ಅನ್ನು ತಗೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾ ಸುಮಾರು ಕೋಲಾರ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಬರೀ ತಗೊಂಡಂಥದ್ದು 300,000 ಲೋನಲ್ಲಿ ಅದರಲ್ಲಿ ಅವರು ಹೈನುಗಾರಿಕೆಯನ್ನು ಶುರು ಮಾಡಿಕೊಂಡು ಒಂದಷ್ಟು ಒಂದು 4 ಗುಂಟೆ 2 ಗುಂಟೆ ಜಮೀನನ್ನು ಲೀಸ್ ಮೇಲೆ ತಗೊಂಡು ಅದರಲ್ಲಿ ಹುಲ್ಲು ಬೆಳೆದು ಒಳ್ಳೆ ರೀತಿಯಿಂದ ಒಂದು ಗೌರವದಿಂದ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ. ಇವತ್ತು ಹೆಣ್ಮಕ್ಳಿಗೆ ನಾವು ಯಾವ ಸ್ಥಾನದಲ್ಲಿ ಇರ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಯಾವ ಸ್ಥಾನವನ್ನು ಅಲಂಕರಿಸಿದಂಥ ಒಂದು ವ್ಯಕ್ತಿ ಏನಿದ್ದಾರಲ್ಲ ಅವರು ಆ ಮಹಿಳೆಗೆ ಅಥವಾ ಈ ಥರ ಒಂದು ಲಘು ಉದ್ಯೋಗವನ್ನು ಮಾಡ್ತಕ್ಕಂಥ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಅವರಿಗೆ ಒಂದು ಸಾಥ್ ನೀಡುವಂಥ ಕೆಲಸವನ್ನು ನಾವು ಜನಪ್ರತಿನಿಧಿಗಳಾಗಿ ಮತ್ತು ಜವಾಬ್ದಾರಿ ತಗೊಂಡು ಸ್ಥಾನದಲ್ಲಿದ್ದಂಥ ನಾವೆಲ್ಲರೂ ಮಾಡಿದಾಗ ಮಾತ್ರ ಅವ್ರು ಯಶಸ್ವಿಯಾಗಿ ಅವ್ರ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಆ ವಿಚಾರ ಇಟ್ಕೊಂಡು ಇವತ್ತು ಈ ಒಂದು ಇಲಾಖೆಯಿಂದ ಸಾಕಷ್ಟು ಸೌಲಭ್ಯವನ್ನು ಪಡೆದಿದ್ದಾರೆ ಜನ. ನನಗನ್ನಿಸ್ತದ ಯಾವುದೇ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ನಮ್ಮ ಇಡೀ ಭಾರತ ದೇಶದ ಗೌರವವನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ ಮಹಿಳೆಯರ ಘನತೆಯನ್ನು ಹೆಚ್ಚು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಸಾಕಷ್ಟು ಸವಲತ್ತನ್ನು ಮಹಿಳೆಯರಿಗೆ ಕೊಟ್ಟಾರ. ಅಂಥ ಪ್ರಧಾನಿಯವರು ನಮಗಿದ್ದಾಗ ಕರ್ನಾಟಕ ಸರ್ಕಾರದಲ್ಲಿ ಸೇವೆ ಮಾಡ್ತಕ್ಕಂಥ ಇದೇ ಇಲಾಖೆಗೆ ಸಂಬಂಧಪಟ್ಟಂಥ ನಮ್ಮ ಸಚಿವರು ಕೂಡ ಸಾಕಷ್ಟು ಪ್ರವಾಸಗಳನ್ನು ಮಾಡಿ ಏನು ಬರ್ತದೆ ಯಾರು ಕಣ್ಣಿಗೆ ನೀರು ಹಾಕ್ಕೊಂಡು ಅವ್ರು ತನಕ ಬರ್ತಾರೆ ಅವರನ್ನು ಯಾರೂ ಕೂಡ ಹಂಗೆ ಕಳಿಸಿಲ್ಲ. ಅದೇ ರೀತಿ ಡೈರೆಕ್ಷನ್ ಕೂಡ ನಮಗೆ ನಿಗಮ ಅಧ್ಯಕ್ಷ ಆಗಿ ನನಗೂ ಅವ್ರು ಕೊಟ್ಟಿದ್ದು ಯಾಕಂದ್ರೆ ಅವಳ ಅಡಿಯಲ್ಲಿ ಬರ್ತಕ್ಕಂಥ ನಮ್ಮ ನಿಗಮಗಳು ಕೂಡ ಅವರು ಹೇಳಿಕೊಟ್ಟಂತ ಕೆಲಸವನ್ನೇ ನಾವು ಒಂದು ಚೂರು ಹೆಚ್ಚಾಗಿ ಮಾಡಿ ಅವ್ರಿಗೆ ಗೌರವ ತರುವಂತ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇದ್ದೇನೆ. ಮೇಡಮ್ ಅವ್ರಿಗೆ ನನಗೆ ಅಧಿಕಾರ ಕೊಟ್ಟು 1 ವರ್ಷದಲ್ಲಿ ಸುಮಾರು 23 ಜಿಲ್ಲೆಗಳನ್ನು ನಾನು ಪ್ರವಾಸ ಮಾಡಿ ಅವರಿಗೆ ಪ್ರತಿ ಜಿಲ್ಲೆಗಳಲ್ಲಿ ಆಗ್ತಕ್ಕಂಥ ಆಗುಹೋಗುಗಳು, ಮಹಿಳೆಯರು ಪಡ್ತಕ್ಕಂಥ ಕಷ್ಟಗಳು ಮತ್ತು ನಮ್ಮ ನಿಗಮದಿಂದ ಪಡ್ತಕ್ಕಂಥ ಸವಲತ್ತನ್ನು ಸಮರ್ಪಕವಾಗಿ ಯಾಂಗ್ ಯೂಸ್ ಮಾಡಿಕೊಂಡು ಅವರು ಒಂದು ನೆಮ್ಮದಿಯ ಬದುಕನ್ನು ನಡೆಸ್ತಾ ಇದ್ದಾರನ್ನುವಂಥ ವಿವರಣೆಯನ್ನು ಪ್ರತಿಯೊಂದು ದಿನದಲ್ಲಿ ಕೂಡ ನಾನು ಮೇಡಮ್ ಅವರಿಗೆ ಕೊಡ್ತಾ ಇದ್ದೇನೆ. ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಇಂಥ ಒಂದು ಲಘು ಉದ್ಯೋಗದ ಒಂದು ಅಡಿಯಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ತಾವು ಜೋಡಿಸ್ಕೊಂಡ್ರು ಕೂಡ ಈ ಒಂದು ಬೆಳಗಾವ್ ಅಂತ ಮೇಡಮ್ ಅವ್ರನ್ನ ಫಿಕ್ಸ್ ಆಗಿ ಹೇಳ್ಬಿಟ್ರು. ಮೇಡಮ್ ಅವ್ರ ಪರ್ಮಿಷನ್ ತಗೊಳಾರ್ದೆ ನಾನು ಹೇಳ್ತೀನಿ ನೀನು ಎಷ್ಟು ಬೆಳಗಾವ್ ಆಗೋಣ ಗುಲ್ಬರ್ಗನೆ ಅಂತ. ಬೆಳಗಾವ್ ನಂತರ ಇಲ್ಲಿರುವಂತ ವೇದಿಕೆಯ ಲಘು ಉದ್ಯೋಗದ ಒಂದು ಅಡಿಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ನನ್ನ ಎಲ್ಲ
प्रमुख सोदरू कनती मैडम वर्गू कनती बेलगाव नर नम गुलबर्गली कम दंड जिले गुलबर्ग उत्तर कर्नाटक इंत वो सण सण कार्यक्रम आ जन मुं बरतार विचार कूड़ा नन अदक यह कार्यक्रम के ना कलसी वो वेदिके मेले नाकु मतनावकाश मंत वेदिके प्रमुख तमेल ना मत मुगसन जय जय भारत धन्यवाद मैडम डायरेक्टर जनरल एक्सपोर्ट प्रमोशन काउंसिल फॉर हैंडीक्राफ्ट श्री राकेश कुमार लघु उद्योग भारती कर्नाटक प्रधान कार्यदर्शी श्री नारायण प्रसन्न सन्मानी क I request Sri Rakesh Kumar, Director General, Export Promotion Council for Handicrafts, to speak few words about the event. Namaskar. कार्यक्रम का आयोजन मुख्यतः कन्नड़ भाषा में किया गया, लेकिन जिस तरह से उसमें बातचीत, एक्सप्रेशन, वक्ताओं का जोश था, उससे मुझे लगभग पूरे कार्यक्रम के बारे में और उसमें कहे गए जो भी उनके उद्भाव थे वो सब समझ में आ गए। मैं विशेष तौर पर आदरणीय मंत्री जी शशिकला जी, उनको माननीय सांसद महोदय और सम्मानित मंच को नमस्कार करता हूं। इस कार्यक्रम में मातृशक्ति उपस्थित है। कार्यक्रम में काफी बातें माननीय मंत्री जी द्वारा अपने उद्बोध में कही गई, मैं मात्र कुछ शब्द कहना चाहूंगा। हम लोग वास्तव में अगर लघु उद्योग के बारे में सोचें तो पुराने समय से हर गांव अपने आप में एक सशक्त गांव था और उसने अपने आप में कंप्लीट इकोसिस्टम डेवलप किया हुआ था। हर गांव में एक ठठेरा था, एक दर्जी था, उस गांव में एक कॉबलर था, एक वीवर था, एक पॉटर था, और ये सब लोग कुल मिलाकर के आपस में वट एवर वी हैड द नीड्स ऑफ द पीपल दे यूज टू फुलफिल द नीड। द फार्मर used to produce the agriculture and there was a barter system. सब लोग एक दूसरे को चीजें देते थे, contented था समाज, और ऐसे में इस need based society में monetization के बिना, धन के किसी भी प्रकार के आदान प्रदान के बिना चीजें आपस में मुहैया कराई जाती थी। वास्तव में वही हमारा एक लघु उद्योग था, क्योंकि आज जो जीडीपी में हम उसकी गणना नहीं करते, उस समय उस सभी की गणना, हमारी जो बहनें पापड़ भी बनाती थी घर में, वो भी हमारी जीडीपी का पार्ट था। समय बदला, पैसा आया और इसके साथ में नीड बदल करके ग्रीड में चला गया, और हम लोग अपनी अपनी ग्रीड में कहीं ना कहीं उलझे, और हमारा जो समान था, वास्तव में हमने व्यापार शुरू किया। राजा महाराजाओं ने हैंडीक्राफ्ट, कारपेट, सिल्क, ज्वेलरी, इन सब चीजों को प्रमोट और प्रोटेक्ट करना शुरू किया। इसके साथ ही आर्टिसंस का और छोटे लोगों का शोषण भी शुरू हुआ, यहीं से एक्सप्लॉयटेशन भी शुरू हुआ, क्योंकि सामान खरीदा जाने लगा, बिचौलिए आने लगे और बिचौलिए आगे जाकर के सामान बेचने लगे। आप सब लोगों को शायद ये जानकारी होगी कि पूरे देश में लगभग 70 लाख आर्टिसन हस्तशिल्प के उद्योग से जुड़े हुए हैं, जिसमें 47% से अधिक हमारी मातृशक्ति है, और ये सब आर्टिसन
लगभग 80,000 करोड़ रुपए का सामान पूरे देश में बनाते हैं, जिसमें से 25,000 करोड़ रुपए का हस्तशिल्प और करीब 15,000 करोड़ रुपए के कारपेट का एक्सपोर्ट किया जाता है। मैं ऐसी एक संस्था के साथ जुड़ा हुआ हूं जो ऑल इंडिया संस्था है, दिल्ली बेस्ड है, लेकिन ऑल इंडिया में हमारे ब्रांचेज हैं। नियरेस्ट ऑफिस बेंगलोर में है, हमारे यहाँ से हमारी ऑफिसर श्रीदेवी यहाँ प्रेजेंट हैं जो हमारी संस्था के साथ में जुड़ी हुई हैं। पूरे देश में लगभग 11,000 एक्सपोर्टर्स हमारे यहाँ रजिस्टर्ड हैं और लगभग जो 40,000 करोड़ का निर्यात है वो हमारी संस्था उस सारे निर्यात के प्रमोशन का कार्य करती है। हम लोग वास्तव में जब भी कभी अपने यहां किसी भी जगह कोई प्रमोशन की बात करते हैं तो हम लोग ये देखते हैं, और हमारे अपने काम को हमने दो हिस्सों में बांटा है, एक है हमारी बैकवर्ड इंटीग्रेशन और दूसरी है हमारी फॉरवर्ड लिंकेज। बैकवर्ड इंटीग्रेशन में जो भी आर्टिसन हमारा सामान बनाता है उसको आने वाली उसकी परेशानियां हैं, उसको कच्चे माल नहीं मिलना है, इनपुट प्रॉपरली नहीं मिलने हैं, सामान की क्वालिटी की देखरेख नहीं होनी है, डिजाइनिंग की असुविधा है, स्किल प्रॉपर नहीं है, लेकिन इससे ज्यादा बढ़कर के फॉरवर्ड लिंकेज बहुत बड़ा इशू है, क्योंकि सामान बनने के बाद बिकेगा कैसे, यह सबसे बड़ा उसका एक चैलेंज है। और यही चैलेंज हमारी महिलाओं का भी है जो उसमें काम कर रही हैं, और उनका ठीक दाम मिले, ठीक उस सामान को बनाया जाए। ऐसे में हमारी संस्था खासतौर पर पूरे देश में अलग अलग कार्यक्रमों के जरिए, खासतौर पर उसमें देश और विदेश के मेले हैं, जिसमें 40 मेले हम विदेश में ऑर्गेनाइज करते हैं। कोविड के कारण पिछले 15 महीने में ऐसे कार्यक्रम नहीं हुए, लेकिन देश में 3 बड़े ऐसे मेले हैं जो कि गिनीज बुक्स ऑफ वर्ल्ड रिकॉर्ड और लिम्का बुक ऑफ वर्ल्ड रिकॉर्ड में वर्ल्ड लार्जेस्ट कांग्रेगेशन ऑफ द हैंडीक्राफ्ट प्रोड्यूसर के नाते दर्ज है। और ये जो मेले हैं ये हम अलग अलग जगहों में करते हैं, और खासतौर पर एक हमारा अपना 60 एकड़ में एग्जीबिशन ग्राउंड है जो इंडिया का सबसे बड़ा एग्जीबिशन ग्राउंड है, इंडिया एक्सपो सेंटर इन मार्ट एट ग्रेटर नोएडा, जिसमें 900 परमानेंट मार्ट भी हैं, वहां उसका हम आयोजन करते हैं। मैं आज के कार्यक्रम के मार्फत अपने 2 कार्यक्रम की खासतौर पर यहां बातचीत करूंगा और 2 मिनट में पूरा करूंगा। पहला ये कि आप जो भी सामान बना रहे हैं अगर उसके लिए हैंड होल्डिंग चाहते हैं तो श्रीदेवी जो हमारे यहां से आई हैं बेंगलोर ऑफिस से, श्रीदेवी जी थोड़ा आप अपने आप को आगे इंट्रोड्यूस कर दीजिए। आपके संपर्क में आए, आपके संपर्क में एक दो फिजिकल मार्केटिंग दैट मींस थ्रू द ट्रेड फेयर विद इन इंडिया एंड अब्रॉड दैट वी कैन फैसिलिटेट। द सेकेंड इज ई कॉमर्स। ई कॉमर्स रेडीनेस के लिए हम एक बड़ा कार्यक्रम पूरे देश में कर रहे हैं, ये B2C ना होकर के B2B होने वाला है, यानी हुबली में एक कारीगर ने अपना दसूती का सामान बनाया या किसी और ने धारवाड़ में बनाया या कहीं और हिस्से में बनाया या लकड़ी का इतना सुंदर आपने जो फेलिस्टेशन में गणेशा जो अपने दिया, ऐसे जो आर्टिसन हैं, इस आर्टिसन का सामान उसके घर से सीधा न्यूयॉर्क में किसी दुकान में कैसा पहुंचे, कंज्यूमर को नहीं दुकान में कैसा पहुंचे, ये पूरी जर्नी को कैसे फैसिलिटेट किया जाए, तो हम ये B2B प्लेटफॉर्म अगले 6 महीने में लॉन्च करने जा रहे हैं। एक्सपो बाजार के नाम से ये प्लेटफॉर्म पूरे वर्ल्ड में आने वाला है, जिसमें महिलाओं की प्रतिभागी बड़े तौर पर है। मैं खासतौर पर माननीय मंत्री जी को आग्रह करूंगा कि जो कर्नाटका की महिलाएं हैं उनके लिए हम आपके साथ काम करने के लिए तैयार हैं, और लघु उद्योग भारती को रिक्वेस्ट करूंगा कि आपके साथ एक MOU के जरिए जितने भी होम एंड हॉस्पिटैलिटी के प्रोड्यूसर्स हैं उन सब लोगों को भी हम साथ में इस पूरे कार्यक्रम में आगे लाना चाहेंगे। और वास्तव में यही एक आत्मनिर्भर भारत और अगर हम कहें वोकल फॉर लोकल का एक हमारा पूरा प्रयास होगा, और इसके जरिए हम चाहेंगे कि हमारे सभी शिल्पी हमारी सभी बहनें सशक्त बने, अपना बनाया हुआ सामान वो अच्छी मार्केट में बिना बिचौलियों के डायरेक्ट बेच सकें। इसके साथ ही धन्यवाद। जय हिंद, जय कर्नाटक। थैंक यू सर। लघु उद्योग भारती कर्नाटक प्रधान कार्यदर्शी श्री नारायण प्रसन्न वंदनार्पण नेरवे को विनती।
ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಅವರಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಗಣ್ಯ ಅತಿಥಿಗಳಿಗೆ ಹಾಗೂ ಇವತ್ತು ಸಭೆಗೆ ಆಗಮಿಸಿದಂತಹ ಎಲ್ಲರಿಗೂ ನಮಸ್ಕರಿಸುತ್ತಾ ಲಘು ಉದ್ಯೋಗ ಭಾರತಿ ಕರ್ನಾಟಕ ಹಾಗೂ IMS ಫೌಂಡೇಶನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೊಂದಿಗೆ ಜೊತೆಗೂಡಿ ಗ್ರಾಮಶಿಲ್ಪಿ ಆತ್ಮನಿರ್ಭರತೆಗಾಗಿ ಗ್ರಾಮ ಭಾರತ ಅದರ ಅಡಿಯಲ್ಲಿ ಮೂರು ದಿವಸದ ಪಾರಂಪರಿಕ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಇಂದು ಉದ್ಘಾಟನೆ ಮಾಡಿದ್ದೇವೆ. ಈ ಉದ್ಘಾಟನೆಯನ್ನು ಪರಮ ಪೂಜ್ಯ ಶ್ರೀ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ತಮ್ಮ ಆಶೀರ್ವಚನದ ಮೂಲಕ ಇದನ್ನು ಸಂಪನ್ನಗೊಳಿಸಿದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯವೇ ಹೌದು. ಇದರಿಂದ ನಾವೆಲ್ಲರೂ ಧನ್ಯರಾಗಿದ್ದೇವೆ. ಸಾಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಎರಡು ಮೂರು ತಿಂಗಳ ಹಿಂದೆಯೇ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಇದಕ್ಕೆ ತಮ್ಮ ಸಹಕಾರ ಬೇಕು, ಪ್ರೋತ್ಸಾಹ ಬೇಕು ಎಂದು ಬೆಂಗಳೂರಿನಲ್ಲಿ ಅವರ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಕೇಳಿಕೊಂಡಾಗ ನಮಗೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟವರು ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು. ಅವರಿಗೆ ಲಘು ಉದ್ಯೋಗ ಭಾರತಿ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬಂದು ಕರ್ನಾಟಕ ಸರ್ಕಾರದಿಂದ ಬೇರೆ ಬೇರೆ ಸವಲತ್ತುಗಳನ್ನು ಕೈಗಾರಿಕೆಗಳಿಗೆ ಹಾಗೂ ಕರಕುಶಲ ಕರ್ಮಿಗಳಿಗೆ ಕೊಡ್ಬೋದು, ಯಾವ ರೀತಿ ಕೊಡ್ಬೋದು ಅಂತ ಹೇಳೋದನ್ನು ಅವರು ವಿವರವಾಗಿ ಹೇಳಿದ್ದಾರೆ. ಸನ್ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರು, ಗೌರವಾನ್ವಿತ ಸಂಸದೀಯ ವ್ಯವಹಾರ ಸಚಿವರು ಭಾರತ ಸರ್ಕಾರ, ಇವರು ತಮ್ಮ ಮಾತಿನಲ್ಲಿ ಹಿಂದೆ ಈ ಭಾರತ ಹೇಗಿತ್ತು, ಕಾಲಕ್ರಮೇಣ ಹೇಗಾಯಿತು, ಕಳೆದ 1000 ವರ್ಷಗಳ ಹಿಂದೆ ಹೇಗಿತ್ತು, ಆಮೇಲೆ ಬೇರೆ ಬೇರೆ ಅಕ್ರಮಗಳಿಂದ ಹೇಗೆ ಆಯಿತು, ಆಮೇಲೆ ಈಗ ಬ್ರಿಟಿಷ್ ಸರ್ಕಾರದಲ್ಲಿ ಆಡಳಿತದಲ್ಲಿ ಹೇಗಾಯಿತು, ಈಗ ಏನು ನಡೀತಾ ಇದೆ ಅನ್ನೋದನ್ನು ಹೇಳುತ್ತಾ ಬ್ರಿಟಿಷ್ ಸರ್ಕಾರ ನಮ್ಮ ವಿದ್ಯಾಭ್ಯಾಸ ಹಾಗೂ ವ್ಯವಹಾರದಲ್ಲಿ ಏನು ನಮ್ಮನ್ನು ನಮ್ಮ ಸ್ವಾವಲಂಬನೆಗೆ ಹಾಗೂ ನಿರ್ಬಂಧಗಳನ್ನು ಹೇರುತ್ತಾ ನಮ್ಮನ್ನು ಹೇಗೆ ಕ್ಷೀಣಿಸಿದ್ರೋ ಅದನ್ನು ನಾವು ಪುನರ್ನಿರ್ಮಿಸಬೇಕಾಗಿದೆ. ಅದಕ್ಕಾಗಿ ನಾವು ಕೌಶಲ್ಯ ಅಭಿವೃದ್ಧಿ, ಹೊಸ ನಾವೀನ್ಯತೆ, ಟೆಕ್ನಾಲಜಿ ಅಡಾಪ್ಷನ್ನು, ಕ್ವಾಲಿಟಿ, ಪ್ಯಾಕೇಜಿಂಗ್, ಹೀಗೆ ಎಲ್ಲ ವಿಷಯದಲ್ಲಿ ನಾವು ಚಿಂತನೆ ನಡೆಸಿ ಹೊಸ ಆರ್ಥಿಕತೆಯನ್ನು ಮಾಡಬೇಕಿದ್ರೆ, ಸ್ವಾವಲಂಬಿ ಭಾರತ ಕಟ್ಟಬೇಕಿದ್ರೆ ನಾವು ಇನ್ನೂ ಈ ನಿಟ್ಟಿನಲ್ಲಿ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ಹೇಳೋದನ್ನು ಹೇಳುತ್ತಾ ನಮಗೆ ಕಿವಿಮಾತು ಹೇಳಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ, ಅವರಿಲ್ಲದೆ ಇಂದು ಈ ಕಾರ್ಯಕ್ರಮ ಆಗ್ತಿರಲಿಲ್ಲ. ಅವರು ನಮ್ಮ ಕಾರ್ಯಾಲಯಕ್ಕೆ 2-3 ಬಾರಿ ಬಂದಿದ್ದಾರೆ. ನಮ್ಮ ಇವತ್ತಿನ ಸ್ವಾಮೀಜಿ ಅವರನ್ನು ಕರೆತರಲು ಕೂಡ ಅವರು ತುಂಬ ಸಹಾಯ ಮಾಡಿದ್ದಾರೆ. ಅವರಿಲ್ಲದೆ ಈ ಮಟ್ಟಿನ ಕಾರ್ಯಕ್ರಮ ಆಗ್ತಿರಲಿಲ್ಲ. ಅವರಿಗೆ ಈ ಕಾರ್ಯಕ್ರಮವನ್ನು ಇನ್ನೂ ದೊಡ್ಡ ಮಟ್ಟಿನಲ್ಲಿ ಮಾಡಬೇಕು ಅಂತಿತ್ತು. ಆದರೆ ಕೋವಿಡ್ ದೃಷ್ಟಿಯಿಂದ ಈ ಪ್ರೋಟೋಕಾಲ್ ಪಾಲಿಸೋದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಚಿಕ್ಕ ಮಟ್ಟಿನಲ್ಲಿ ಮಾಡಬೇಕಾಗಿ ಬಂತು. ಈ ಪ್ರೋತ್ಸಾಹ ಖಂಡಿತ ಇದ್ದರೆ, ಅವರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ ಬೆಳಗಾವಿನಲ್ಲಿ ಕೂಡ ಕಾರ್ಯಕ್ರಮ ಮಾಡಬೇಕು ಅಂತ, ಖಂಡಿತವಾಗಿ ಬೆಳಗಾವಿಯಲ್ಲಿ ಕೋವಿಡ್ ಮುಗಿದ ನಂತರ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಕರ್ನಾಟಕದ ಎಲ್ಲ ಜನರನ್ನು ಸೇರಿಸಿ ಮಾಡ್ತೀವಿ ಅಂತ ಹೇಳುವಂತಹ ಭರವಸೆಯನ್ನು ಲಘು ಉದ್ಯೋಗ ಭಾರತಿ ಕಡೆಯಿಂದ ನೀಡುತ್ತಾ ಇದ್ದೀವಿ. ತಮಗೆ ಲಘು ಉದ್ಯೋಗ ಭಾರತಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
श्रीमति शशिकला तेंगली अवरु महिला अभिवृद्धि निगम कर्नाटक मैडम अवर सहकार तुम्बा दिवस अद्रिंदागि तुम्बा करक्षदल कर्मिगळु बरुवंतागिदे ಖಂಡಿತವಾಗಿ ಗುಲ್ಬರ್ಗದಲ್ಲಿ ತಮ್ಮ ಇಚ್ಛೆಯಂತೆ ಒಳ್ಳೆಯ ಕಾರ್ಯಕ್ರಮವನ್ನು ಲಘು ಉದ್ಯೋಗ ಭಾರತಿ ಕಡೆಯಿಂದ ಆಯೋಜಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಮೇಡಮ್. ಕೋವಿಡ್ ಪ್ರೋಟೋಕಾಲ್ ಕಡಿಮೆ ಆಗ್ತಾ ಇದ್ದಂಗೆ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತವಾಗಿ ತಮ್ಮ ಜೊತೆಗೂಡಿ ಆ ಕಾರ್ಯಕ್ರಮವನ್ನು ನೆರವೇರಿಸುತ್ತೇವೆ. ಹಾಗೆ ರಾಕೇಶ್ ಕುಮಾರ್ ಅವರು ನ್ಯೂಡೆಲ್ಲಿಯಿಂದ ನಿನ್ನೆ ಬಂದು ಇಂದು ನಮ್ಮನ್ನು ಸೇರಿದ್ದಾರೆ. ಕರಕುಶಲಕರ್ಮಿಗಳಿಗೆ ರಫ್ತಿನಲ್ಲಿ ಏನೆಲ್ಲ ಒಂದು ಅವಕಾಶ ಇದೆ, ನಾವು ರಫ್ತು ಮಾಡಿ ಈ ದೇಶದಲ್ಲಿರುವಂತಹ ವಸ್ತುಗಳನ್ನು ಅದಕ್ಕೆ ನಾವೀನ್ಯತೆ ಕೊಟ್ಟು ಹೇಗೆ ಪ್ರಪಂಚದಾದ್ಯಂತ ಇದನ್ನು ಒಂದು ಮಾರುಕಟ್ಟೆ ಒದಗಿಸಬಹುದು ಅಂತ ಹೇಳೋದನ್ನು ವಿವರವಾಗಿ ಹೇಳಿದ್ದಾರೆ. ಮಧ್ಯಾಹ್ನದ ಮೇಲೆ ಇನ್ನೂ ಸವಿಸ್ತಾರವಾಗಿ ಒಂದು ಗಂಟೆ ಕಾರ್ಯಕ್ರಮದಲ್ಲಿ ಏನೇನು ಮಾಡಬೇಕು ಅಂತ ಹೇಳುವಂತಹ ಒಂದು ವಿಚಾರಗೋಷ್ಠಿಯಲ್ಲಿ ಕೂಡ ಅವರು ಮತ್ತು ದಕ್ಷಿಣ ಭಾರತದ ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಮತಿ ಶ್ರೀದೇವಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಲಘು ಉದ್ಯೋಗ ಭಾರತೀಯ ಅಖಿಲ ಭಾರತ ಉಪಾಧ್ಯಕ್ಷರಾದ ಟಿ ಶ್ರೀನಿವಾಸನ್ ಅವರು ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಅಖಿಲ ಭಾರತ ಕಾರ್ಯದರ್ಶಿಗಳು ಮೋಹನ ಸುಂದರಂ ಅವರು ಕೂಡ ಬಂದಿದ್ದಾರೆ, ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಖಿಲ ಭಾರತದ ಪೂರ್ವ ಅಧ್ಯಕ್ಷರು ಲಘು ಉದ್ಯೋಗ ಭಾರತಿ ಎಚ್ ವಿ ಎಸ್ ಕೃಷ್ಣ ಕೂಡ ಬಂದಿದ್ದಾರೆ, ಅವರ ಮಾರ್ಗದರ್ಶನದಿಂದ ಈ ಕಾರ್ಯಕ್ರಮ ನಡೀತಾ ಇದೆ, ಅವರಿಗೂ ಕೂಡ ಧನ್ಯವಾದಗಳು. ಶ್ರೀಮತಿ ಮಂಜುಳಾ ನಿರ್ದೇಶಕರು ಮಹಿಳಾ ಸಾಮಕ್ಯ ಕರ್ನಾಟಕ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸಹಾಯ ಮಾಡಿದ್ದಾರೆ, ಅವರಿಗೂ ಕೂಡ ಲಘು ಉದ್ಯೋಗ ಭಾರತಿ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಇಷ್ಟು ಪಬ್ಲಿಸಿಟಿ ಬರಬೇಕಿದ್ರೆ ಮಾಧ್ಯಮ ಮಿತ್ರರೇ ಕಾರಣ. ಕಳೆದ ಒಂದು ತಿಂಗಳಿಂದ ಹಲವಾರು ಮಾಧ್ಯಮ ಗೋಷ್ಠಿಗಳನ್ನು ನಡೆಸಿ ಇದಕ್ಕೆ ಪಬ್ಲಿಸಿಟಿ ಕೊಡೋದಕ್ಕೆ ಇಲ್ಲಿಯ ಮಾಧ್ಯಮ ಮಿತ್ರ ಕಾರಣ. ಇಂದು ಕೂಡ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅವರಿಗೆ ಲಘು ಉದ್ಯೋಗ ಭಾರತಿ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಶ್ರೀದೇವಿ ಇಪಿಸಿಎಚ್ ಕಡೆಯಿಂದ ಬಂದಿದ್ದಾರೆ ಹಾಗೂ ಕೆವಿಐಸಿ ನಿರ್ದೇಶಕರು ಬಂದಿದ್ದಾರೆ, ಅವರಿಗೂ ಕೂಡ ಲಘು ಉದ್ಯೋಗ ಭಾರತಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮ ಇಷ್ಟು ಯಶಸ್ಸನ್ನು ಕಾಣಬೇಕಿದ್ರೆ ಇವತ್ತು ಉತ್ತರ ಕರ್ನಾಟಕದ 10-12 ಜಿಲ್ಲೆಗಳಿಂದ ಪ್ರದರ್ಶನಕಾರರು ಹಾಗೂ ಕರಕುಶಲಕರ್ಮಿಗಳು ಬಂದಿದ್ದಾರೆ. ಅವರು ಇವತ್ತು ನಾವು ಮಾಡಿರುವಂತಹ ಸ್ಟಾಲ್ಗಳೇ ಸಾಕಾಗ್ತಾ ಇಲ್ಲ, ಈ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಧೈರ್ಯ ಕೊಟ್ಟು ಈ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿರುವಂತಹ ಎಲ್ಲ ಪ್ರದರ್ಶನಕಾರರು ಕರಕುಶಲ ಕರ್ಮಿಗಳಿಗೆ ಲಘು ಉದ್ಯೋಗ ಭಾರತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರ ಭಾಗವಹಿಸಿದಂಥ ಎಲ್ಲ ಮಹಿಳೆಯರಿಗೆ ಮಹಿಳೆಯವರಿಗೆ ಲಘು ಉದ್ಯೋಗ ಭಾರತಿಯಿಂದ ಅನಂತಾನಂದನ ವಂದನೆಗಳು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಗ್ರಾಮ ಶಿಲ್ಪಿಗಳ ತಯಾರಿಸಿದ ವಸ್ತು ಪ್ರದರ್ಶನವನ್ನು ಎಲ್ಲರೂ ನೋಡಿಕೊಂಡು ಹೋಗಬೇಕು ಮತ್ತು ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಇದರಲ್ಲಿ ನಾವು 3 ವೆರೈಟಿ ಎಕ್ಸಿಬಿಷನ್ಸನ್ನು ಪ್ಲಾನ್ ಮಾಡಿದ್ದೀವಿ. ಒಂದು ಲೈವ್ ಡೆಮಾನ್ಸ್ಟ್ರೇಷನ್ಸ್ ನಡೀತಾ ಇದೆ, ನಮ್ಮ ಗ್ರಾಮ ಶಿಲ್ಪಿಗಳು ಯಾವ ಥರ ತಮ್ಮ ಸ್ಕಿಲ್ಗಳನ್ನು ಕಲೆಗಳನ್ನು ಮಾಡ್ತಾರೆ, ಅದರಲ್ಲಿ ಯಾವ ಥರದವರಲ್ಲಿ ಕರಕುಶಲತೆಗಳಿರುತ್ತೆ ಅನ್ನೋದನ್ನು ಲೈವ್ ಡೆಮಾನ್ಸ್ಟ್ರೇಷನ್ ಇದೆ, ಅದನ್ನು ನೋಡಬೇಕು. ಅದಲ್ಲದೆ ಸಾಮ್ರಾಟ್ ಭವನದಲ್ಲಿ 2 ಮಾಡೆಲ್ಲಿ ಮೇಲೆ ಮತ್ತು ಕೆಳಗಡೆ ಕೂಡ ಎಕ್ಸಿಬಿಷನ್ಸ್ ನಡೀತಾ ಇದೆ, ಅದೆರಡೂ ನೋಡಿಕೊಂಡು ಸುಮಾರು 100 ಸ್ಟಾಲ್ಸ್ಗಳನ್ನು 100 ಮಳಿಗೆಗಳನ್ನು ಥ್ಯಾಂಕ್ ಯು ಮ್ಯಾಮ್ 100 ಮಳಿಗೆಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಕರಕುಶಲಕರ್ಮಿಗಳನ್ನು ಪ್ರೋತ್ಸಾಹಿಸಿ ಅವರ ಮಾಡಿದ ಸಾಮಾನುಗಳನ್ನು ಖರೀದಿಸಿ ಅವರಿಗೆ ಉತ್ತೇಜಿಸಬೇಕಾಗಿ ವಿನಂತಿ. ಇದಲ್ಲದೆ ಊಟದ ನಂತರ 2:45ಕ್ಕೆ ಎಲ್ಲರೂ ವಾಪಸ್ ಇಲ್ಲಿಯೇ ಬರಬೇಕಾಗಿ ವಿನಂತಿ. ಊಟದ ನಂತರ ಡಿಎಸ್ಸಿಯಿಂದ ಮತ್ತು ಇಪಿಸಿಎಚ್ಇಂದ ಗುಣಮಟ್ಟಗಳ ಬಗ್ಗೆ, ಕರಕುಶಲ ವಸ್ತುಗಳ ಗುಣಮಟ್ಟ ಮತ್ತು ಅದರ ಮಾರುಕಟ್ಟೆಯ ಬಗ್ಗೆ ಇಪಿಸಿಎಚ್ಇಂದ ಲೆಕ್ಚರ್ ಇದೆ, ಡಿಸ್ಕಷನ್ಸ್ ಇದೆ, ಚರ್ಚಾಕೂಟಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಇದಲ್ಲದೆ
ಡಿಐಸಿಯಿಂದ ಹೇಗೆ ಉಪಯೋಗಿಸಿಕೊಳ್ಳಬೇಕು ಬಗ್ಗೆ ಕೂಡ ಸಭೆಗಳು ಏರ್ಪಾಡಾಗ್ತಾ ಇದೆ, ತಮ್ಮೆಲ್ಲರಿಗೆ ಬರಬೇಕಾಗಿ ವಿನಂತಿ. ಧನ್ಯವಾದಗಳು.